ராமச்சரதஸ்யாம ஸ்வாமின் நிர்தோஷ பூருஷ பீம தாமச யோனீனாம் மா மா முஞ்ச தவானுகாம் மகாவியாகரணாம்போதி மந்த மானச மந்தரம் கவயந்தம் ராமகீர்த்தியா ஹனுமந்த முபஸ்மஹே வால்மீகேர்கௌ புனீயான்னோ மஹீதர பதாஶ்ரயா யத்துக்த முபஜீவந்தி கவயஸ்தரண காயிவா. ಪರಮಪವಿತ್ರವಾದ ಶ್ರೀಮದ್ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ಸೀತಾಪಹರಣವಾಗಲಿಲ್ಲ, ಸೀತಾಕೃತಿ ಅಪಹರಣವಾಯಿತು. ಅದೂ ಸಹ ರಾವಣನಿಗೆ ಅಪಹರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವನ ದುಷ್ಟತನ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿ ರಾಮಸೀತೆಯರು ಮಾಡಿದ ನಾಟಕನೇ ಹೊರತು ರಾಮಸೀತೆಯರಿಗೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಸಹ ವಿಯೋಗದ ಹೆಸರೇ ಇಲ್ಲ. ನಿತ್ಯ ಅವಿಯೋಗಿ ದಂಪತಿಗಳು ಲಕ್ಷ್ಮೀನಾರಾಯಣರು, ರಾಮಸೀತೆಯರು ಸಾಕ್ಷಾತ್ ಲಕ್ಷ್ಮೀನಾರಾಯಣರು, ಅವರಿಗೆ ವಿಯೋಗದ ಪ್ರಶ್ನೆ ಇಲ್ಲ. ಅದನ್ನು ರಾಮದೇವರು ಸ್ವತಃ ತಾವು ತೋರಿಸ್ತಾನೂ ಇದ್ದಾರೆ. ಜಟಾಯುವಿಗೆ ಸದ್ಗತಿಯನ್ನು ಕೊಟ್ಟರು, ಗಬಂಧನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದರು, ಶಬರಿಯನ್ನು ಉದ್ಧಾರ ಮಾಡಿದರು. ಎಷ್ಟು ಜನ ಕಾಯ್ತಾ ಕೂತಿದ್ರು ರಾಮದೇವರು ಬರ್ತಾರೆ ಅಂತ. ರಾಮದೇವರು ವನವಾಸದ ಮುಖ್ಯ ಉದ್ದೇಶ ಅವ್ರನ್ನೆಲ್ಲ ಉದ್ಧಾರ ಮಾಡೋದಾಗಿತ್ತು. ಮುಂದೆ ಗತ್ವಾ ದದರ್ಶ್ಯ ಪವನಾತ್ಮಜಂ ಋಷ್ಯಮೂಕೆ ಸಹ್ಯೇಕ ಏನ ಅವಗಚ್ಚತಿ ಸಮ್ಯಗೀಶಂ. ಋಷ್ಯಮೂಕ ಹಂಪಿ ತುಂಗಭದ್ರಾ ತೀರ ಅಲ್ಲಿಗೆ ಬಂದು ಹನುಮಂತ ದೇವರ ನೇತೃತ್ವದ ಸುಗ್ರೀವಾದಿಗಳನ್ನು ರಾಮದೇವರು ಕಾಣ್ತಾರೆ. ರಾಮದೇವರನ್ನು ಅವರ್ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ. ಹನುಮಂತ ದೇವರು ಸ್ಪಷ್ಟ ಹೇಳಿದರು, ಈತ ನಿನ್ನನ್ನು ಉದ್ಧಾರ ಮಾಡತಕ್ಕಂತಹ ಸರ್ವೋತ್ತಮ, ಇವನನ್ನು ಶರಣು ಹೊಂದು ಅಂತ ಹೇಳಿದಾಗ ಸುಗ್ರೀವ ಪ್ರಾರ್ಥನೆ ಮಾಡಿದ, ನೀನು ಈತ ನನ್ನ ಬಳಿಗೆ ಬಂದು ಅನುಗ್ರಹ ಮಾಡೋ ಹಾಗೆ ನೀನು ಮಾಡಬೇಕು ಅಂತ ಹೇಳಿದ ತಕ್ಷಣ ಹನುಮಂತ ದೇವರು ಹೋಗಿ ರಾಮದೇವರನ್ನು ಪ್ರಾರ್ಥನೆ ಮಾಡಿ ಸುಗ್ರೀವನ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಮೂಲಕ ಸುಗ್ರೀವನಿಗೂ ರಾಮದೇವರಿಗೂ ಸಹ ಸಂಪರ್ಕ ಸೇತುವೆಯಾಗಿದ್ದು ಹನುಮಂತ ದೇವರ ವೈಶಿಷ್ಟ್ಯ. ಸುಗ್ರೀವ ರಾಮರ ಮಧ್ಯ ನಿಂತು ಅವರಿಬ್ಬರ ಮಧ್ಯೆ ಮೈತ್ರಿಯನ್ನು ಏರ್ಪಡಿಸಿತ್ತು. ಸುಗ್ರೀವ ಸೂರ್ಯ ಜೀವ, ರಾಮ ಭಗವಂತ, ಜೀವೇಶ್ವರರ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಗುರುಗಳು ಜೀವೋತ್ತಮರಾದ ವಾಯುದೇವರು. ಅದನ್ನು ಆ ಭಾಗದಲ್ಲಿ ಕಂಡ ಮೇಲೆ ನಾವು ದೇವರನ್ನು ಸಾಕ್ಷಾತ್ತಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸುಗ್ರೀವ ಹನುಮಂತನ ಮೂಲಕ ರಾಮದೇವರನ್ನು ಸಂಪರ್ಕಿಸಿದ ಹಾಗೆ ಸಯೇನಾನ್ ಬ್ರಹ್ಮ ಗಮಯತಿ, ವಾಯುದೇವರ ಮೂಲಕವೇ ನಾವು ದೇವರನ್ನು ಕಾಣಬೇಕೇ ಹೊರತು ನೇರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಯಾವುದೇ ಕೆಲಸ ಹಿಡಬೇಕಾದರೂ ಸಂಕಲ್ಪಾದಿಗಳಲ್ಲಿ ಭಾರತೀರ್ವಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಿಯೇ ದೇವರನ್ನು ಸಂಪರ್ಕಿಸಬೇಕು. ಅದು ಒಳ್ಳೆಯ ನಿದರ್ಶನ ಈ ಭಾಗ. ಮುಂದೆ ಸುಗ್ರೀವ ತನ್ನ ಬೇಡಿಕೆಯನ್ನು ಮುಂದಿಟ್ಟ, ರಾಮದೇವರು ಆತನ ಬೇಡಿ ಅನುಗ್ರಹಿಸಿದರು. ನಿನ್ನೆ ಹೇಳಿದಂತೆ ಇಲ್ಲಿ ರಾಮನೂ ದುಃಖಿ, ಸುಗ್ರೀವನೂ ದುಃಖಿ, ಪರಸ್ಪರ ದುಃಖಿಗಳು ಸೇರಿ ಒಂದು ಯೋಜನೆ ಮಾಡಿದರು ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ರಾಮನಿಗೆ ದುಃಖವೇ ಇಲ್ಲ ಅಂತ ಆತನ ಹೆಸರಿನಲ್ಲೇ ಇದೆ, ರಮತೇ ಇತಿ ರಾಮಃ. ರಾಮ ಶಬ್ದದ ಅರ್ಥ ಆನಂದಪೂರ್ಣನಾದವನ್ನು ರಾಮ ಅಂತ ಕರೀತಾರೆ. ಸುಗ್ರೀವ ಹಾಗಿಲ್ಲ, ಆದ್ದರಿಂದ ಸುಗ್ರೀವ ಜೀವ ದುಃಖಿ, ಭಗವಂತ ಆನಂದಮಯನಾದ್ದರಿಂದ ದುಃಖಿಯಾದ ಜೀವನ ಉದ್ಧಾರಕ್ಕೆ ಭಗವಂತ ಇದ್ದಲ್ಲಿಗೆ ಬಂದು ತನ್ನ ಕೆಲಸವನ್ನಾಗೆ ಮಾಡಿ ಇವರು ಕೆಲಸ ಮಾಡಿಕೊಡ್ತಾನೆ. ಎಂದೂ ಕೂಡ ಭಗವಂತನಿಗೆ ಇನ್ನೊಬ್ಬರಿಂದ ಏನೂ ಆಗಬೇಕಾಗಿಲ್ಲ. ಆಪ್ತ ಕಾಮಸ್ಯ ಕಾ ಸ್ಪೃಹ, ಪರಿಪೂರ್ಣನಾದವನಿಗೆ ಇನ್ನೊಬ್ಬರ ಸಹಾಯ ಬೇಕಾದ್ರೆ ಪರಿಪೂರ್ಣತೆ ಇಲ್ಲ ಅಂತ ಅರ್ಥ ಆಗುತ್ತೆ. ದೇವರ ಕಾನ್ಸೆಪ್ಟ್ ಇರೋದೇ ಪರಿಪೂರ್ಣತೆಯಲ್ಲಿ. ಒಂದು ಪರೀಕ್ಷೆ ಮಾಡ್ತೀನಿ ಅಂತ ಸುಗ್ರೀವ ಹೇಳಿದ. ರಾಮದೇವರು ಹಾಗೆ ಹೇಳಲಿಲ್ಲ. ರಾಮದೇವರು ಸರ್ವಜ್ಞರಾದ್ದರಿಂದ ಪರೀಕ್ಷೆ ಮಾಡಲಿಕ್ಕೆ ಹೋಗಲಿಲ್ಲ. ಸುಗ್ರೀವ ಪರೀಕ್ಷೆ ಮಾಡ್ತೀನಿ ಅಂತ ಭಗವಂತ ಸಿದ್ಧನಾದ. ದುಂದುಭಿ ಶರೀರವನ್ನು ದೂರಕ್ಕೆ ಎಸೆದ, ಬರೀ ಸ್ಪರ್ಶ ಹೆಬ್ಬೆರಳು ಸ್ಪರ್ಶ ಮಾತ್ರದಿಂದ ಎಸೆದ. ಮತ್ತು ಒಂದೇ ಬಾಣದಿಂದ ಸಪ್ತ ತಾಳ ವೃಕ್ಷಗಳ ರೂಪದಲ್ಲಿದ್ದಂಥ ದೈತ್ಯರನ್ನು ರಾಮದೇವರು ಸಂಹಾರವನ್ನು ಮಾಡ್ತಾರೆ. ಅವರು ಸಾಮಾನ್ಯ ದೈತ್ಯರಲ್ಲ, ಬ್ರಹ್ಮದೇವರ ವರ ಪಡೆದು ಆ ಒಂದು ವೃಕ್ಷಗಳ ರೂಪದಲ್ಲಿದ್ದು ತಪಸ್ಸು ಮಾಡ್ತಾ ಮುಂದೆ ತಾವು ಬ್ರಹ್ಮ ಪದವಿ ಬರಬೇಕು ಅಂತಕ್ಕಂಥ ಕೆಟ್ಟ ಯೋಚನೆ ಇಟ್ಕೊಂಡಿರ್ತಾರೆ. ಸೊ ಬ್ರಹ್ಮೈಕ್ಯ ಚಿಂತನೆ ಮಾಡ್ತಕ್ಕಂಥ ಮಹಾಪಾಪಿಗಳು ರಾಕ್ಷಸರಲ್ಲ. ರಾಮದೇವರು ಆ ಮೂಲಕ ಸುಗ್ರೀವನಿಗೆ ನಂಬಿಕೆ ಹುಟ್ಟಿಸಿದಂತೆ ಆಯಿತು, ಅವರನ್ನು ಸಂಹಾರ ಮಾಡಿದಂತೆ ಆಯಿತು. ಭಗವಂತನ ಒಂದೊಂದು ಕೆಲಸವೂ ಕೂಡ ಅತಿ ಕಡಿಮೆ ಅಂದರೆ ಎರಡೆರಡು ಉದ್ದೇಶ ಹೊಂದಿರುತ್ತೆ. ಇಂದಿರೇಶನೇ ನಿನ್ನ ದ್ವಂದ್ವ ಒಂದು ಕ್ರಿಯವು ದ್ವಂದ್ವ ದ್ವಂದ್ವವಾಯಿತು. ಈ ಕಡೆ ದ್ವಂದ್ವ ಆಗೋದಂದ್ರೇನು, ಸಜ್ಜನರ ಸಂರಕ್ಷಣೆ ಆಗಬೇಕು, ದುರ್ಜನರ ವಿನಾಶ ಆಗಬೇಕು, ಅದೇ ದ್ವಂದ್ವ ಅಂದರೆ ಹಾಗೆ ಆ ರೀತಿ ಮಾಡ್ತಾರೆ. ಆ ಬಾಣ ಮತ್ತೆ ಬಂದು
ಒತ್ತಡಿಕೆಯನ್ನು ಸೇರುತ್ತೆ ರಾಮದೇವರ ಹತ್ತಿರ. ಮುಂದೆ ಸುಗ್ರೀವ ಒಪ್ತಾನೆ. ರಾಮದೇವರು ವಿಶೇಷವಾದ ಆಶ್ವಾಸನೆ ಕೊಟ್ಟ ಮೇಲೆ ಸುಗ್ರೀವ ವಾಲಿಯನ್ನು ಆಹ್ವಾನ ಮಾಡ್ತಾನೆ. ಇಬ್ಬರಿಗೂ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ರಾಮದೇವರು ಮೊದಲ ಬಾರಿಗೆ ವಾಲಿಯನ್ನು ಕೊಲ್ಲೋದಿಲ್ಲ, ಬಿಟ್ಟುಬಿಡ್ತಾರೆ. ಸುಗ್ರೀವ ತುಂಬ ನಿರೀಕ್ಷೆ ಮಾಡಿದ, ರಾಮದೇವರ ಬಾಣ ಬಿದ್ದು ಈ ವಾಲಿಯ ಸಾಯಬಹುದು ಅಂತೇಳಿ. ರಾಮದೇವರ ಬಾಣ ಬಿಡಲೇ ಇಲ್ಲ. ಸುಗ್ರೀವನಿಗೆ ಜೋರಾಗಿ ಪೆಟ್ಟುಗಳೇ ಬಿದ್ದು ವಾಲಿದು. ಸುಗ್ರೀವ ಓಡಿ ಬರ್ತಾನೆ ಮತ್ತೆ ರಾಮದೇವರ ಹತ್ರ. ಯಾಕೆ ನನಗೆ ಮಾತು ಕೊಟ್ಟು ರಾಮ ವಾಲಿಯನ್ನು ಕೊಲ್ಲಿಲ್ಲ ಅಂತ ಕೇಳಿದರೆ ರಾಮದೇವರು ಹೇಳ್ತಾರೆ, ನೋಡು ಸುಗ್ರೀವ, ನೀನು ನಿಮ್ಮ ಅಣ್ಣ ಒಂದೇ ರೀತಿ ಇದ್ದೀರಿ ನೋಡೋದಕ್ಕೆ. ನಾನು ದೂರದಿಂದ ನೋಡ್ತಾ ಇದ್ದೇನೆ ಬಾಣ ಹೊಡಿಬೇಕು ಅಂತ ಹೇಳಿ. ಆದರೆ ಇಬ್ಬರು ಒಂದೇ ರೀತಿ ಇರೋದರಿಂದ ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತೇ ಆಗಲಿಲ್ಲ. ಅದಕ್ಕೆ ನಾನು ವಾಲಿಗೆ ಹೊಡೆಯೋದು, ನೀನು ಬಾಣ ಬಿದ್ದರೆ ಗತಿ ಏನು ಅಂತ ಹೊಡಿಲಿಲ್ಲ ಅಂತ ಹೇಳಿದರೆ ಸುಗ್ರೀವ ಹೊಡೆದು ಒಳ್ಳೆಯದಾಯಿತು ಅಂದ್ಕೊಂಡ್ಬಿಟ್ಟ. ಸುಗ್ರೀವನ ಸಮಸ್ಯೆ ಹೋಯಿತು, ನಮ್ಮ ಸಮಸ್ಯೆ ಶುರುವಾಗುತ್ತೆ. ಒಂದು ಕಿಲೋಮೀಟ್ರ್ ದೂರ ಇರೋ ವಾಲಿ ಸುಗ್ರೀವರೇ ಗೊತ್ತಾಗಲಿಲ್ಲ, ಇನ್ನು ನಮ್ಮನೆ ಬಾರ ದೇವ್ರಿಗೆ ಹೇಗೆ ಗೊತ್ತಾಗಬೇಕು? ಅನಂತಾನಂತ ಜೀವರನ್ನು ಪರಮಾತ್ಮ ಹೇಗೆ ಗುರುತಿಸ್ತಾನೆ? ಯಾರು ಏಕಾಶಿ ಮಾಡಿರೋ ಯಾರಿಗೋ ಪುಣ್ಯ ಕೊಡೋದು? ಯಾವನು ತಿಂದವನಿಗೆ ಸದ್ಗತಿ, ಉಪವಾಸ ಮಾಡಿದವನಿ ನರಕ ಕೊಟ್ಟರೆ ಏನು ಮಾಡಬೇಕು? ಮತ್ತೆ ದೇವರಿಗೆ ಇಷ್ಟು ಗೊತ್ತಾಗೋದಿಲ್ಲ ಅಂತ ಪ್ರಶ್ನೆ ಬಂದರೆ ರಾಮಾಯಣ ಆಗೋದೇ ಇಲ್ಲ. ಅದನ್ನು ಯಾರು ಯೋಚನೆ ಕೂಡ ಮಾಡಲಿಲ್ಲ. ಆಚಾರ್ಯರೊಬ್ಬರೇ ಹೇಳ್ತಾರೆ ರಾಮದೇವರು ಅದನ್ನು ಹೇಳಿದ್ದು ನಿಜವಾಗಲೂ ಗುರುತಿಸಲಿಲ್ಲ ಅಂತಲ್ಲ. ಸುಗ್ರೀವ ವಾಲಿಯಲ್ಲಿ ಒಂದು ಅಣ್ಣ ತಮ್ಮಂದಿರಿಬ್ಬರು ಕೂಡ, ಅಣ್ಣ ತಮ್ಮಂದಿರಲ್ಲಿ ವಿರೋಧ ಬಂದಾಗ ಮೂರನೇ ಮನುಷ್ಯ ತಕ್ಷಣ ಒಂದು ಪಕ್ಷ ವಹಿಸಿ ಇನ್ನೊಬ್ಬರನ್ನು ಕೊಲ್ಲಬಾರದು. ಇದು ದೊಡ್ಡ ಸಂದೇಶವನ್ನು ಕೊಡುತ್ತೆ. ಇವತ್ತು ತುಂಬ ಕಡೆ ನಡೆತಿರೋದೇ ಹಾಗೆ, ಅಣ್ಣ ತಮ್ಮಂದಿರಲ್ಲಿ ವಿವಾದ ಬಂದಾಗ ದೀರ್ಘ ಸಹೋದರ ಗತಃ ನ ಭವೇದ್ಧಿ ಕೋಪಃ ದೀರ್ಘೋಪಿ ಕಾರಣಭೃತೆ ವಿನಿವರ್ತತೇಚ. ಒಳ್ಳೆಯ ಸುಭಾಷಿತ, ಅಣ್ಣ ತಮ್ಮಂದಿರ ಮಧ್ಯೆ ಎಂದೂ ಕೂಡ ವಿರೋಧ ಹೆಚ್ಚು ದಿವಸ ಇರೋದಿಲ್ಲ, ಇದ್ದಕ್ಕಿದ್ದಾಗೆ ಒಂದಾಗಿಬಿಡ್ತಾರೆ. ಮತ್ತೆ ಅದು ಪುನರಂತಕಾಲೇ ಪ್ರಾಯೋ ನಿವೃತ್ತಿ ಉಪಗಚ್ಚತಿ ತಾಪಕಶ್ಚ. ಒಬ್ಬನಿಗೆ ಆಪತ್ತು ಬಂದಿದೆ ಅಂತ ಗೊತ್ತಾಗ ಅಣ್ಣ ತಮ್ಮಂದಿರಲ್ಲಿ ಮನಸ್ಸು ಕರಗಿಬಿಡುತ್ತೆ. ಆದ್ದರಿಂದ ಅವರಲ್ಲಿ ಇರತಕ್ಕಂಥ ವೈರವನ್ನು ಶಮನ ಮಾಡಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಅದರಲ್ಲಿ ಇನ್ನೊಬ್ಬ ತಲೆ ತೋರಿಸಿ ಅವರಲ್ಲಿ ವಿರೋಧವನ್ನು ಹೆಚ್ಚಿಸಿ ಒಬ್ಬರು ನಾಶ ಮಾಡಬಾರದು ಅಂದ ಸಂದೇಶ ಕೊಡಲಿಕ್ಕೆ ರಾಮದೇವರು ಹಾಗೆ ಮಾಡ್ತಾರೆ. ಏನು ಮಾಡಿದರೂ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣ, ಜನಗಳ ಸಂದೇಶವನ್ನು ಭಗವಂತ ಕೊಟ್ಟ. ಆದ್ದರಿಂದ ನಾವು ಇನ್ನೊಬ್ಬರ ಜಗಳದಲ್ಲಿ ತಲೆ ತೂರಿಸಬಾರದು ಅಂತ ಸಂದೇಶವನ್ನು ಕೊಡೋದು ಮೊದಲನೇ ಉದ್ದೇಶ. ಅವರ ವಿರೋಧ ಇದ್ದಾಗಲೂ ಕೂಡ ಶಮನ ಮಾಡಲಿಕ್ಕೆ ಪ್ರಯತ್ನ ಪಡೆಯುತ್ತ ಸಂದೇಶ ಅದು. ನಾವಾಗಲ್ಲ, ಸರಿಯಾಗಿದ್ದರೂ ವಿರೋಧ ಹುಟ್ಟಿಸಿಬಿಟ್ಟು ಅವ್ರ ಕೋರ್ಟು ಕಚೇರಿಗೆ ಹಾಕಿ ಹಾಳಾಗೋದನ್ನು ಕಂಡು ಚಪ್ಪಾಳೆ ಹೊಡ್ಕೊಂಡು ಸುಖವಾಗಿ ಕೂತಿರ್ತಾನೆ. ಎಷ್ಟು ಮೂರ್ಖರು ಇವರೆಲ್ಲ ಕೂಡ. ಇನ್ನೊಬ್ಬರ ನಾಶಕ್ಕೆ ಪ್ರಯತ್ನ ಪಡಬಾರ್ದು, ಹೊಂದಾಣಿಕೆ ಪ್ರಯತ್ನ ಪಡಬೇಕು. ಒಳ್ಳೆಯ ದೃಷ್ಟಾಂತ ಅದು. ಆಗ ಸುಗ್ರೀವ ಸದ್ಯ ಬಿಟ್ಟಿದ್ದಾಯಿತು, ಆದರೆ ವಾಲಿನ ಕೊಲ್ಲಲೇಬೇಕು ನೀವು. ಆಯಿತು, ಹಾಗಿದ್ದರೆ ಈ ಸರ್ತಿ ಹೋಗು ಕೊಲ್ತೀನಿ ಅಂತ ಹೇಳ್ತಾರೆ. ಮತ್ತು ಗುರು ಸಿಗೋದು ಹೇಗೆ? ಆಗ ಹನುಮಂತ ಬಾಯಿಲಿ ಈ ಸುಗ್ರೀವನ ಕೊಳ್ಳೊಂದು ಮಾಲೆ ಹಾಕುನಿ, ಈ ಮಾಲೆ ಇರೋನು ಸುಗ್ರೀವ, ಇಲ್ಲದೆ ಇರೋನು ವಾಲಿ ಅಂತೇಳಿ ಗುರುತಿಸಿ ಹೊಡೆದು ಬಿಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಹನುಮಂತ ದೇವರಿಗೆ ಕೆಲಸ ಕೊಡೋದು. ಹನುಮಂತ ದೇವರು ಒಂದು ಗಜಪುಷ್ಪ ಮಾಲೆ ಅಂತ ತಂದು ಸುಗ್ರೀವನ ಕೊರಳಲ್ಲಿ ಹಾಕ್ತಾರೆ. ಈಗ ಹೋಗು ಗುರುಸಿಗ್ತಾರೆ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಗೊತ್ತಾ? ಅದಕ್ಕೆ ಪರಮಾತ್ಮ ಒಬ್ಬನನ್ನ ತನ್ನ ಭಕ್ತ ಅಂತ ಗುರುತಿಸ್ಬೇಕಾದ್ರೆ ಹನುಮಂತನಿಂದ ಸರ್ಟಿಫೈ ಆಗಿರಬೇಕಂತ. ಹನುಮಂತ ಒಪ್ಪದೆ ಹೋದರೆ ಒಪ್ಪೋದಿಲ್ಲ. ಹನುಮನ ಮತವೇ ಹರಿಯ ಮತವು, ಅದು ವಾಯುದೇವರ ಮೂಲಕವೇ ಕಾಣುವ ಉಪನಿಷತ್ತಿನ ಮಾತು. ಸ ಏನಾನ್ ಬ್ರಹ್ಮ ಗಮಯತಿ, ಇದು ಅರ್ಥ ಮಾಡ್ಕೊಳ್ಳಿ. ವಾಯುದೇವರ ಸ್ಥಾನ ಎಷ್ಟು ದೊಡ್ಡದು! ಇಲ್ಲೇ ರಾಮದೇವರದ್ದು ಮುಂದೆ ಹನುಮಂತ ಇರ್ತಾನೆ, ನೆನಪಿರಬೇಕು. ಹನುಮಂತ ಇಲ್ಲದ ರಾಮದೇವರ ಗುಡಿ ಅಂದರೆ ಅದು ರಾಮದೇವರ ಗುಡಿ ಅಲ್ಲ, ಹನುಮಂತ ಇರಲೇಬೇಕು. ಇದು ಹನುಮಂತನ ಬಗ್ಗೆ ರಾಮದೇವರು ಇಟ್ಟರೆ ಅತ್ಯಂತ ಹೆಚ್ಚಿನ ಒಂದು ಪರಮಾನುಗ್ರಹ. ನಾವು ಯಾವಾಗಲೂ ದೊಡ್ಡವರನ್ನು ಅವರಿಗೆ ಬೇಕಾದವರ ಮೂಲಕ ನಾವು ಕಾಣಕ್ಕೆ ಹೋಗ್ತೇವೆ. ದೇವರಿಗೆ ಬೇಕಾದವರು ವಾಯುದೇವರು. ಯಾರನ್ನು ಅವರು ನಂಬ್ತಾರೆ ಸಾಮಾನ್ಯ, ಎಂದೂ ಯಾರು ತಪ್ಪು ಮಾಡೋದಿಲ್ಲ ಅವ್ರ ಮೇಲೆ ಭಾರಿ ಪ್ರೀತಿ ಇರುತ್ತೆ. ವಾಯುದೇವರು ಎಂದೆಂದೂ ಒಂದು ಚೂರು ಕೂಡ ತಪ್ಪು ಮಾಡೋದಿಲ್ಲ. ಅನಾದಿ ಕಾಲದಿಂದ ಹಿಡಿದು ಅನಂತ ಕಾಲದವರೆಗಿನ ಜೀವನದಲ್ಲಿ ರುಜುಗಳು ಒಂದು ತಪ್ಪನ್ನೂ ಮಾಡೋದಿಲ್ಲ. ಆ ದಿವಸಕ್ಕೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ದಿವಸಕ್ಕೆ 1,000 ತಪ್ಪು ಮಾಡೋ ನಾವೆಲ್ಲಿ, ಒಂದೂ ತಪ್ಪು ಮಾಡದಿರ್ತಕ್ಕಂಥ ಅವರೆಲ್ಲಿ. ಆದ್ದರಿಂದ ಅವರ ಮೂಲಕ ನಾವು ದೇವರನ್ನು ಕಾಣಬೇಕು. ಇದು ಮುಖ್ಯವಾದ ಸಂದೇಶ. ಆಗ ಹನುಮಂತೇವರು ಹಾಕಿದ್ರಂತೆ, ಈಗ ಹೋಗು ಸುಗ್ರೀವ ಗುರುಸಿಕ್ತಿ ಹೋಗು ಅಂತ ಕಳಿಸಿಬಿಡ್ತಾರೆ. ಫಸ್ಟ್ ಐಡೆಂಟಿಟಿ ಕಾರ್ಡ್ ಕಾನ್ಸೆಪ್ಟ್ ತಂದಿದ್ದೆ ರಾಮದೇವರು. ಎದುರಿಗಿರ್ತಾನೆ, ಬದುಕಿದ್ದಕ್ಕೆ ತೋರಿಸಿ ಸರ್ಟಿಫಿಕೇಟ್ ತೋರಿಸ್ಬೇಕು ಅವನಿಗೆ. ದೇವನಿಂದ ನಿಂತಿರ್ತಾನೆ, ಸರ್ಟಿಫಿಕೇಟ್ ಭಾರಿ ಮುಖ್ಯ. ಅದೇ ಕಂಪ್ಲೀಟ್ ಯಾರೋ ಸರ್ಟಿಫಿಕೇಟ್ ಕಾಂಪಿಟೆಂಟ್ ಅಥಾರಿಟಿ ಕೊಡಬೇಕದು. ಕಾಂಪಿಟೆಂಟ್ ಅಥಾರಿಟಿ ಹನುಮಂತ ಆತ ಕೊಟ್ಟಿದ್ದಾನೆ. ಅದಕ್ಕೆ ಮಧ್ವಾಚಾರ್ಯ ಯಾತಕ್ಕೆ ಕಳಿಸಿದ್ದು ಅಂದರೆ ಲೋಕೋದ್ಧಾರಕ ಗುರುಗಳು, ಅವ್ರ ಮೂಲಕ ಜ್ಞಾನ ಬಂದ್ರೇ ಮೋಕ್ಷ ಸಿಗೋದಿಲ್ಲ, ಜ್ಞಾನ ಬರೋ ಮೋಕ್ಷ ಸಿಗೋದಿಲ್ಲ ಅಂತ ಅವ್ರನ್ನ ಕಳಿಸಿರೋದು.
ಇಲ್ಲಿ ಆಶ್ಚರ್ಯ ನೋಡಿ, ರಾಮದೇವರು ಸೂರದಲ್ಲಿ ಸ್ವಾರಿ ಸುಗ್ರೀವನಿದ್ದಾರೆ, ಸುಗ್ರೀವ ಕಾಣದಿಲ್ವಂತೆ. ಸುಗ್ರೀವನಿಗೆ ಹಾಕಿದ, ಹನುಮಂತ ಹಾಕಿದ ಹಾರ ಕಾಣುತ್ತಂತೆ. ಹಾರ ದೊಡ್ಡದ ವ್ಯಕ್ತಿ ದೊಡ್ಡವರು, ವ್ಯಕ್ತಿ ಕಾಣಬೇಕು ಹಾರ ಕಾಣಬೇಕು. ಹನುಮಂತನ ಮೇಲೆ ಅಷ್ಟು ಪ್ರೀತಿ, ಹನುಮಂತ ಹಾಕಿದ ಒಂದು ಡಾಟ್ ಕೂಡ ಅಷ್ಟು ದೇವರಿಗೆ ಪ್ರಿಯವಾಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಹನುಮಂತನ ಸ್ಥಾನ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಹರಿ ಸರ್ವೋತ್ತಮ, ವಾಯುದೇವರು ಜೀವೋತ್ತಮರು ಅನ್ನೋ ತತ್ವಕ್ಕೆ ನಿದರ್ಶನ. ತಕ್ಷಣ ಮತ್ತೆ ಹೋಗ್ತಾನೆ. ಆಗ ತಾರೆ ಹೇಳ್ತಾಳೆ ವಾಲಿಗೆ, ವಾಲಿ ಹೋಗಬೇಡ, ನನಗೊಂದು ಸುದ್ದಿ ಬಂದಿದೆ. ಈ ಸುಗ್ರೀವ ನಿನ್ನ ಕಂಡ್ರೆ ಹೆದರಿ ಸಾಯ್ತಾ ಇದ್ದ, ಅಂಥವನು ಈಗ ಇನ್ನೊಮ್ಮೆ ಸೋತು ಹೋದ, ಮತ್ತೆ ಯುದ್ಧಕ್ಕೆ ಬರ್ತಾನೆ ಅಂದರೆ ಅವನಿಗೆ ಯಾರ್ದೋ ಒಂದು ರಕ್ಷಣೆ ಇದೆ ಅಂತ ಕಾಣಿಸುತ್ತೆ. ಅಂಗದಾದಿ ಹುಡುಗರೆಲ್ಲ ಮಾತಾಡಿಕೊಳ್ಳೋದು ನಾನು ಕೇಳಿಸ್ಕೊಂಡಿದ್ದೇನೆ, ರಾಮ ಅಂತ ಬಂದಿದ್ದಾನಂತಿಲ್ಲಿಗೆ, ಅವನ ಸಹಾಯ ತೊಗೊಂಡಿರಬೇಕು ಸುಗ್ರೀವ. ಅದಕ್ಕೆ ಅಷ್ಟು ಧೈರ್ಯ ಬಂದಿದೆ, ರಾಮನ ವಿರೋಧ ಹೋಗಬೇಡ ಅಂತ ತಾರೆ ಹೇಳ್ತಾಳೆ. ಅದಕ್ಕೆ ತಾರೆಯ ಹಿರಿಮೆ ಅದು ಒಂದು, ರಾಮನ ವಿರೋಧ ಹೋಗಬೇಡ ಅಂತ ಹೇಳಿದಾಗ ವಾಲಿ ಹೇಳ್ತಾನೆ, ಹೌದು ನಾನು ರಾಮನ ವಿರೋಧ ಹೋಗೋದಿಲ್ಲ, ಅಲ್ಲಿ ರಾಮ ಇರೋದು ಗೊತ್ತಾದರೆ ನಾನು ಶರಣಾಗ್ತೇನೆ, ಯುದ್ಧ ಮಾಡೋದಿಲ್ಲ ಅಂತ ವಾಲಿ ಹೇಳ್ತಾನೆ. ವಾಲಿ ಒಳ್ಳೆ ರಾಮಭಕ್ತ ಅಂಥೇಳಿ ಬಂದುಬಿಡ್ತಾನೆ. ಆ ಯುದ್ಧ ಶುರುವಾಯಿತು ವಾಲಿ ಸುಗ್ರೀವರ ಮಧ್ಯೆ. ತಕ್ಷಣ ರಾಮದೇವರು ಬಾಣ ಹೊಡಿತಾ ಇದ್ದಾರೆ, ವಾಲಿ ದಪ್ಪ ಅಂತ ಕೆಳಗೆ ಬಿಡ್ತಾನೆ. ರಾಮದೇವರು ಎದುರು ನಿಂತ್ಕೊಂಡು ಹೊಡೆಯೋದಿಲ್ಲ, ದೂರ ನಿಂತಿದ್ದಾರೆ, ಮರಿಯಾಗಿ ನಿಂತು ಹೊಡಿತಾ ಇದ್ದಾರೆ. ವಾಲಿ ಬಿದ್ದೇ ಬಿಡ್ತಾರೆ, ಒಂದೇ ಬಾಣಕ್ಕೆ ಬಿಡ್ತಾನೆ. ವಾಲಿ ಸಾಮಾನ್ಯನಲ್ಲ, ಅವನು ಎಷ್ಟು ಸಮರ್ ಬೆಟ್ಟಗಳನ್ನು ಹಾಗೆ ಎತ್ತುತ್ತಾ ಇದ್ದಂತೆ, ಕೈಯಿಂದ ಬೆಟ್ಟಗಳನ್ನು ಹಾಗೆ ಎತ್ತುತ್ತೆ, ಅಂಥ ಸಮರ್ಥನಾದವನು ವಾಲಿ. ಜೊತೆಗೆ ಅವನು ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಮೂರು ಅರ್ಘ್ಯ ಕೊಡ್ಲಕ್ಕೆ ಒಂದೊಂದು ಅರ್ಘ್ಯ ಕೊಡ ಒಂದೊಂದು ಸಮುದ್ರಕ್ಕೆ ಹಾರ್ತಿದ್ದಂತೆ. ಮನೆಯಲ್ಲೇ ಹಾರಾಡ್ತಾನೆ ಮನುಷ್ಯ, ಬಿಡ್ಲಕ್ಕೋಸ್ಕರ ಮಾಡ್ಲಿಕ್ಕೋಸ್ಕರ ಅಲ್ಲ. ಒಂದನೇ ಅರ್ಘ್ಯಲ್ಲಿ ಎರಡನೇ ಅರ್ಘ್ಯ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದೆ, ಎರಡನೇ ಅರ್ಘ್ಯ ಕೊಡೋಕೆ ಗ್ಯಾಪ್ ಎಷ್ಟಿರಬೇಕು ಮಿನಿಮಮ್, ಅಂಥ ಸಮರ್ಥ. ರಾವಣನನ್ನು ಅನಾಮತ್ತಾಗಿ ಅವನು ಹುಳ ಹಿಡ್ದಾಗ ಹಿಡಿದಿರ್ತಾನೆ, ಅಷ್ಟು ಸಮರ್ಥ ವಾಲಿ. ಅಂತ ಒಂದು ಬಾಣದಿಂದ ಹೊಡಿಬೇಕಾದ್ರೆ ರಾಮದೇವರು ಯಾರು ಅಂತ ಗೊತ್ತಾಗುತ್ತಲ್ಲ. ಅಂಥ ರಾಮದೇವರಿಗೆ ಸುಗ್ರೀವನ ಸಹಾಯ ಬೇಕಾ? ವಾಲಿ ಸಹಾಯ ತಗೋತಾರೆ ಅಂದರೆ ಮೀನಿಂಗು, ಯಾಕೆ ದೊಡ್ಡವರು ಇದ್ದಿದ್ರಲ್ಲ ಸ್ವಲ್ಪ ದೊಡ್ಡವನು, ಸುಗ್ರೀವ ಕಡಿಮೆ, ಅವನ ಸಹಾಯ ಯಾರು ತಗೋತಾರ? ರಾಮದೇವರು ಸಹಾಯ ತಗೊಳ್ಳೋಕ್ಕೆ ಬಂದಿಲ್ಲ, ಸಹಾಯ ಕೊಡ್ಲಕ್ಕೆ ಬಂದಿದ್ದಾರೆ ಅಷ್ಟೇ. ತಕ್ಷಣ ವಾಲಿ ಬಿದ್ದ. ನಾವೆಲ್ಲ ವಾಲಿ ಸಾಕಷ್ಟು ಬೈತೇವೆ ರಾಮದೇವರನ್ನ, ಓ ಅನ್ಯಾಯ ಅನ್ಯಾಯ, ಹಾಗೆ ಕೊಲ್ಲಬಾರ್ದಾಗಿತ್ತು. ರಾಮದೇವರಿಗೆ ವಾಲಿ ಏನು ಅನ್ಯಾಯ ಮಾಡಿದ್ದ ಮೊದಲನೇ ಪ್ರಶ್ನೆ, ಮತ್ತು ಮರೆಯಲ್ಲಿ ನಿಂತ್ಕೊಂಡು ಹೊಡೆದು ಎರಡನೇ ಪ್ರಶ್ನೆ. ಇದು ವಾಲಿ ಪರ ನಾವೇ ಜೋರ ಮಾತಾಡಿಬಿಡ್ತೇವೆ, ಅಲ್ಲಿ ಏನಾಯಿತು ಗೊತ್ತಿಲ್ಲ. ರಾಮದೇವ್ರ ಹತ್ರ ಬರ್ತಾರೆ, ಇದೇ ಮೊದಲನೇ ಸಾಕ್ಷಿ. ವಾಲಿ ಬಿದ್ದಿದ್ದಾರೆ, ಅವ್ರ ಹತ್ರ ಬಂದು ಮಾತಾಡಿಸ್ತಾರೆ ವಾಲಿನ. ಯಾರಾದರೂ ತಪ್ಪು ಮಾಡಿದವರು ಗೊತ್ತಲ್ಲ, ಹಿಟ್ ಅಂಡ್ರ ನೋಡೋಗ್ಬಿಡ್ತಾರೆ, ಇರೋದಿಲ್ಲ ಅಲ್ಲಿ. ತಪ್ಪು ಮಾಡಿದವ್ರು ಇರೋದಿಲ್ಲ, ಓಡೋಗ್ತಾರೆ. ರಾಮದೇವ್ರ ಹತ್ರ ಬಂದು ಮಾತಾಡಿಸ್ತಾರೆ ಅಂದರೆ ರಾಮದೇವರು ತಪ್ಪು ಮಾಡಿಲ್ಲ ಅಂತ ಅವ್ನಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಈಗ. ವಾಲಿ ಅರ್ಥ ಮಾಡಿಕೊಳ್ಳಿಲ್ಲ, ಬೈದ ರಾಮದೇವರನ್ನು, ರಾಮ ಏನೋ ತಿಳ್ಕೊಂಡಿದ್ದೆ ನಿನ್ನ ಬಗ್ಗೆ, ಹೀಗೆ ಮಾಡೋದ, ನಾನು ಏನು ನ್ಯಾಯ ಮಾಡಿದ್ದೆ? ನಾವು ಕೇಳೋ ಪ್ರಶ್ನೆ ಕೇಳ್ತಾನೆ. ನನ್ನ ಯುದ್ಧ ಮಾಡಿಕೊಳ್ಬೇಕು, ಮರೆಯಲ್ಲಿ ನಿಂತ್ಕೊಂಡು ಯಾತಕ್ಕೆ ಹೊಡೆದೆ ನನ್ನನ್ನು? ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ವಾಲಿ ವಧೆ ರಾಮದೇವರ ಬಗ್ಗೆ ತುಂಬ ಜನ ಆಕ್ಷೇಪಣೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು ಜಾಗ, ಅದಕ್ಕೆ ಉತ್ತರ ಕೊಟ್ಟವರು ಸಾಕ್ಷಾತ್ ಶ್ರೀಮದ್ ಆಚಾರ್ಯ, ಸ್ಪಷ್ಟ ಉತ್ತರ ಕೊಡ್ತಾರೆ. ವಾಲ್ಮೀಕಿ ರಾಮಾಯಣದ ಉತ್ತರವನ್ನು ಮುಂದುವರಿಸ್ತಾರೆ ಆಚಾರ್ಯರು. ಆಗ ರಾಮದೇವರು ಕೇಳ್ತಾರೆ, ವಾಲಿ ನಿನ್ನ ಪ್ರಶ್ನೆ ಏನು? ನಾನು ಏನು ಅನ್ಯಾಯ ಮಾಡಿದ್ದೆ ನಿನಗೆ ಅಂತ, ನಾನು ಕೊಂದಿ ಅಂತ ಕೇಳ್ತೀಯಲ್ಲ, ನನಗೆ ಅನ್ಯಾಯ ಮಾಡಿಲ್ಲ, ಆದರೆ ನೀನು ಅತ್ಯಂತ ನಿನ್ನ ಪ್ರಿಯನಾದ ತಮ್ಮನಿಗೆ ಅನ್ಯಾಯ ಮಾಡಿದ್ದೆ, ಅದಕ್ಕೆ ಕೊಲ್ತಾ ಇದ್ದೆ. ಏನು ಅನ್ಯಾಯ ಮಾಡಿದ್ದೇನೆ? ತಮ್ಮ ಸುಗ್ರೀವ, ಅವನ ಹೆಂಡತಿಯನ್ನು ಅಪಹರಣ ಮಾಡಿದ್ದೆ, ಇದು ನ್ಯಾಯನ? ಇದು ಅವನ ರಾಜ್ಯವನ್ನು ಕಿತ್ಕೊಂಡಿದ್ದೆ, ನ್ಯಾಯನ? ಯುವರಾಜನಾಗಬೇಕಾದ್ದನ್ನು ಬೀದಿಪಾಲು ಮಾಡಿದ್ದೀಯ, ಇದು ಸರಿನಾ? ಅನ್ಯಾಯ ಅಲ್ವೇ ಇದು ಒಂದು. ರಾಮ, ನಿನಗೇನು ಅನ್ಯಾಯ ಮಾಡಿದ್ದೆ? ಈ ಕೋರ್ಟ್ ಕಚೇರಿ ಎನ್ಕ್ವೈರಿ ನಡೀತಾ ಇರ್ತದೆ, ಜಡ್ಜು ಡೆತ್ ಸೆಂಟೆನ್ಸ್ ಕೊಡ್ತಾನೆ, ಡಿಕ್ಲೇರ್ ಮಾಡ್ತಾನೆ. ಆಗ ಅವನು ಕೇಳ್ತಾನೆ, ಸರ್ ನಿಮಗೇನು ಅನ್ಯಾಯ ಮಾಡಿದ್ದೆ ಅಂದರೆ? ಜಡ್ಜ್ಗೆ ಅನ್ಯಾಯ ಮಾಡಬೇಕೇನು? ನ್ಯಾಯಾಧೀಶ ಅವನು, ಗೊತ್ತಾಯ್ತಾ? ನ್ಯಾಯಕ್ಕೆ ಅನ್ಯಾಯ ಮಾಡಿದರೆ ಶಿಕ್ಷೆ ಕೊಡ್ತಾನೆ. ಇವತ್ತು ಭರತ ರಾಜ, ಭರತ ರಾಜ, ನಾ ರಾಜನ ಪ್ರತಿನಿಧಿ, ತಪ್ಪಿತಸ್ಥರ ಶಿಕ್ಷೆ ಮಾಡೋದು ನನ್ನ ಕೆಲಸ, ಅದಕ್ಕೆ ಮಾಡಿದ್ದೇನೆ ಅಷ್ಟೇ, ತಪ್ಪು ಮಾಡಿದ್ದೇ ಅಲ್ಲ, ನನಗೆ ಮಾಡಬೇಕಾಗಿಲ್ಲ. ನ್ಯಾಯಕ್ಕೆ ದ್ರೋಹ ಬಾರದಿದ್ದೆ ಆದರೆ ಶಿಕ್ಷೆ ಕೊಡ್ತಾ ಇದ್ದೇನೆ. ಆಗ ಹೇಳ್ತಾನೆ, ಇಲ್ಲ ನಾ ಏನು ಮಾಡಿದ್ದೇನೆ, ಸುಗ್ರೀವನ ಹೆಂಡತಿ ನಿನ್ನ ಜೊತೆ ಇಟ್ಕೊಂಡಿದ್ದೀಯಲ್ಲ ಅಂತ ಕೇಳಿದರೆ ಅದು ಎಷ್ಟು ಒಳ್ಳೆ ಉತ್ತರ ಅದು ಒಂದು. ಸುಗ್ರೀವ ನಿನ್ನ ತಮ್ಮ, ತಮ್ಮ ಅಂದರೆ ಅಣ್ಣನಿಗೆ ಮಗ ಇದ್ದ ಹಾಗೆ, ಸುಗ್ರೀವನ ಹೆಂಡತಿ ಅಂದರೆ ಸೊಸೆ ಇದ್ದ ಹಾಗೆ, ಸೊಸೆ ಮಗಳಿದ್ದ ಹಾಗೆ, ಅವಳ ಜೊತೆ ನೀನು ಸಂಪರ್ಕ ಮಾಡಿದ್ದೀಯಲ್ಲ, ನ್ಯಾಯನ ಅಂತ ಕೇಳ್ತಾರೆ. ವಾಲಿಯರು ಉತ್ತರ ಇಲ್ಲಾಗ ಎಷ್ಟು ಧರ್ಮಸೂಕ್ಷ್ಮ ಹೇಳ್ತಿದ್ದಾರೆ, ಇವತ್ತಿನ ಕಾಲದ ಜನಕ್ಕೆ ಅರ್ಥ ಆಗೋದು ಭಾರಿ ಕಷ್ಟ ಅವೆಲ್ಲ ಕೂಡ. ಎಷ್ಟು ಅನ್ಯಾಯ ಮಾಡಿದ್ದೆ ನೋಡಿದೆಯಾ? ತಲೆ ತಗ್ಗಿಸ್ತಾನೆ ವಾಲಿ ಈಗ, ಅವನ ತಪ್ಪು ನಮಗೆಲ್ಲ ಅರ್ಥ ಆಯ್ತು. ಈಗ ವಾಲಿ ನಿರಪರಾಧಿಯಲ್ಲ, ಅಪರಾಧ ಮಾಡಿದ್ದಾನೆ, ಅದಕ್ಕೆ ರಾಮದೇವರು ಶಿಕ್ಷೆ ಕೊಟ್ಟರು. ಆಮೇಲೆ ಇಷ್ಟು ದೊಡ್ಡ ತಪ್ಪು ಮಾಡಿದ್ದೆ, ಸರಿ ಮರೆಯಲ್ಲಿ ನಿಂತ್ಕೊಂಡು ಯಾತಕ್ಕೆ ಹೊಡೆದಿ ಅಂತ ಕೇಳಿದರೆ,
ನಾನು ಯುದ್ಧ ಮಾಡಬೇಕಾದ್ರೆ ಎದುರು ನಿಂತ್ಕೋತಿದ್ದೆ, ನಾನು ಯುದ್ಧ ಮಾಡ್ತಾ ಇಲ್ಲ, ನೀನು ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಶಿಕ್ಷೆ ಕೊಡಬೇಕಾದ್ರೆ ಎದುರು ಯುದ್ಧ ಮಾಡಿ ಕೊಡಬೇಕಾಗಿಲ್ಲ, ಪನಿಷ್ಮೆಂಟ್ ಅಷ್ಟೇ ಅದು. ಆದ್ದರಿಂದ ಸರಿಯಾಗಿ ಕೊಟ್ಟಿದ್ದೇನೆ ಅಷ್ಟೇ. ಅದಕ್ಕೆ ನಾನು ಏನು ತಪ್ಪಿದೆ ಹೇಳು. ಅಲ್ಲಿ ಉತ್ತರ ಕೊಡಲಿಕ್ಕೆ ಬರಲಿಲ್ಲ, ಆಗ ತಲೆ ತಗ್ಗಿಸಿಬಿಡ್ತಾನೆ. ರಾಮ ನನ್ನ ತಪ್ಪಾಯಿತು ಕ್ಷಮಿಸು ಅಂತ ಹೇಳ್ತಾನೆ. ಇದು ವಾಲ್ಮೀಕಿಗಳು ಕೊಟ್ಟ ಉತ್ತರ. ಆಚಾರ್ಯ ಇನ್ನೊಂದು ಉತ್ತರ ಕೊಡೋದು, ಇನ್ನೂ ದೊಡ್ಡ ಉತ್ತರ ಕೊಡ್ತಾರೆ. ವಾಲಿ ಮಾಡಿದ ತಪ್ಪು ಸುಗ್ರೀವನ ಹೆಂಡತಿಯನ್ನು ಜೊತೆಗಿಟ್ಕೊಂಡಿದ್ದ ತಪ್ಪೇ ಅದು. ಅದಕ್ಕಿಂತ ದೊಡ್ಡ ತಪ್ಪೊಂದಿದೆ. ಆ ತಪ್ಪನ್ನು ಆಚಾರ್ಯ ಹೇಳ್ತಾನೆ, ಪುರಂದರದಾಸ ಹೇಳ್ತಾರೆ. ಹನುಮನ ನಂಬದ ವಾಲಿಯೂ ಬಿದ್ದ, ಹನುಮಂತನ ವಿರೋಧಿಯಾಗಿದ್ದ, ಅದಕ್ಕೇ ರಾಮದೇವರು ಕೈಬಿಟ್ಬಿಟ್ರು. ಹನುಮಂತನ ಮೂಲಕ ಹೋದರೆ ಉದ್ಧಾರ ಮಾಡ್ತಾನೆ, ಎದುರು ಹೋದರೆ ಉದ್ಧಾರ ಮಾಡೋದಿಲ್ಲ. ನದಿ ಹೀಗಾದರೆ ಮುಂದಕ್ಕೆ ಹೋಗುತ್ತೆ, ಆಪೋಸಿಟ್ ಹೋದರೆ ಮುಳುಗಿ ಹೋಗುತ್ತೆ ಬೋಟ್. ಅದಕ್ಕೆ ವಿರೋಧ ಮಾಡಿದ್ದೀಯ. ಹನುಮಂತನ ವಿರೋಧ ಮಾಡಿದ್ದಕ್ಕೆ ಏನಾಯಿತು ಗೊತ್ತೇನು? ರಾವಣನ ಫ್ರೆಂಡ್ಶಿಪ್ ಮಾಡಿದ ವಾಲಿ, ವಾಲಿ ರಾವಣ ಫ್ರೆಂಡ್ಸ್ ಆಗಿಬಿಟ್ರು. ದುಷ್ಟನಾಗಲಿಲ್ಲ ಈಗ. ವಾಲಿಯ ಫ್ರೆಂಡ್ ಆದರೆ, ರಾವಣನ ಫ್ರೆಂಡ್ ಆದರೆ, ರಾವಣ ಲೋಕನಾಶಕ. ಅವನು ಗುಂಡಾಗಳ ಕಾಂಟ್ಯಾಕ್ಟ್ ಇದೆ ಅಂದ್ರೇ ಇವನ್ನ ಸಸ್ಪೆಕ್ಟ್ ಮಾಡ್ತಾರೆ. ಆಗಲೇ ಗುಂಡಾಗಳೇ ಮನೆ ಬಾಡಿಗೆ ಕೊಟ್ಟರೆ ಓನರ್ ಹಿಡ್ಕೊಂಡು ಹೋಗ್ತಾರೆ ಅವನ ಜೊತೆಗೆ. ಅವನಿಗೆ ಯಾವುದೇ ಕೊಟ್ಟು ನೀನು ಫ್ಯಾಮಿಲಿ ಆಗಿರಬೇಕು ಅಂತ ಅರ್ಥ. ರಾವಣ ಅವನೇನು ಗೊತ್ತಿಲ್ಲದೆ ಮಾಡಿದ್ದು ಹಾಳಾಗಿಲ್ಲ, ಮೂರು ಲೋಕದ ನಾಶಕ ಅವನು. ಅವನ ಹೆಸರಿಲ್ಲದ ಜಾಗನೇ ಇಲ್ಲ, ಅಷ್ಟು ದುಷ್ಟ. ಅವನ ಜೊತೆ ಕ್ಲೋಸ್ ಫ್ರೆಂಡ್ಶಿಪ್ ಮಾಡಿರ್ತಾನೆ. ಈಗ ಅರ್ಥ ಆಗುತ್ತೆ, ಹನುಮಂತ ದೇವರನ್ನು ಯಾರು ಬಿಡ್ತಾರೋ ಅವರು ದುಷ್ಟರ ಸಹವಾಸಕ್ಕೊಳಗಾಗ್ತಾರೆ. ಅದಕ್ಕೆಂದೂ ವಾಯುದೇವರನ್ನು ಬಿಡಬಾರದು. ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣ್ಯಲೋಕದೊಡಗೆ, ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣ್ಯಲೋಕದೊಡಗೆ. ಜಗನ್ನಾಥದಾಸರು ಬರೆದಿರೋ ಒಂದು ಕೃತಿ ಅದು. ಹರಿಕಥಾಮೃತಸಾರ ಬರೆದವರು ಹೇಳ್ತಾರೆ, ಹನುಮಂತನನ್ನು ನಾವು ಅನುಸರಿಸಬೇಕೇ ಹೊರತು ವಿರೋಧಿಸಿ ಹೋಗಬಾರದು. ವಿರೋಧಿಸಿದ್ದ. ಸುಗ್ರೀವನ ಪ್ಲಸ್ ಪಾಯಿಂಟ್ ಏನು? ಅಲ್ಲಿಂದ ಸುಗ್ರೀವನ್ನು ಹುಡುಕಿಕೊಂಡು ಹೋಗಿ ರಾಮದೇವರು ಉದ್ಧಾರ ಯಾತಕ್ಕೆ ಮಾಡ್ತಾರೆ ಅಂದರೆ, ಹನುಮನ ನಂಬಿದ ಸುಗ್ರೀವನು ಗೆದ್ದ. ಹನುಮಂತನನ್ನು ನಂಬಿದ್ದ, ಅದಕ್ಕೆ ಅವನ ಎಲ್ಲ ಮೈನಸ್ ಪಾಯಿಂಟು ಪ್ಲಸ್ ಪಾಯಿಂಟ್ ಆಯಿತು ಹನುಮಂತನ ಹಿಡಿದಿದ್ದಕ್ಕೆ. ಅದು ವಾಲಿಯ ಎಲ್ಲ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟ್ ಆಯಿತು ಹನುಮಂತನನ್ನು ಬಿಟ್ಟಿದ್ದಕ್ಕೆ. ಇದು ಹನುಮಂತ ಮತ್ತು ವಾಲಿ ಸುಗ್ರೀವರ ಮಧ್ಯೆ ಇದು ದೊಡ್ಡ ವ್ಯತ್ಯಾಸ ಆದರಿದ್ದೇನೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಈ ಕಥೆ ಬಂದಿರೋ ನಮಗೆ ದೊಡ್ಡ ಸಂದೇಶ. ಹನುಮಂತನನ್ನು ಬಿಟ್ಟವರು ರಾಮನನ್ನು ಕಳ್ಕೋತಾರೆ, ಹನುಮಂತನ ಮತ ಬಿಟ್ಟವರು ಮೋಕ್ಷ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ. ಆಚಾರ್ಯರ ಸಿದ್ಧಾಂತವನ್ನು ಹಿಡಿದವರು ಅಷ್ಟೇ ಮೋಕ್ಷ ಕಾಣಲಿಕ್ಕೆ ಸಾಧ್ಯ. ರಾಮಾಯಣ ಹನುಮಂತನ ಹಿಡಿದವರಿಗೆ ಮಾತ್ರ ರಾಮದೇವರು ಸಿಕ್ಕರಲ್ಲ. ಹಾಗೆ ಇದು ದೊಡ್ಡ ಸುಲಭವಾದ ದೃಷ್ಟಾಂತ ಅದನ್ನು ಕೊಟ್ಟು. ಇನ್ನು ಮರೆಯಲ್ಲಿ ನಿಂತ್ಕೊಂಡು ಹೊಡೆದಿದ್ದೈತಿ ಆತ ಅಂತ ಪ್ರಶ್ನೆ ಬಂದರೆ, ಮೊದಲೇ ಹೇಳಿದಂತೆ ಮೊದಲನೇದು ಯುದ್ಧ ಅಲ್ಲ, ಶಿಕ್ಷೆ. ಇವತ್ತು ನ್ಯಾಯಾಧೀಶ ಶಿಕ್ಷೆ ಘೋಷಣೆ ಮಾಡಿಬಿಡ್ತಾನೆ. ಅವನು ಹ್ಯಾಂಗೆ ಮಾಡೋನು ಬರ್ತಾನೆ ಈಗ. ಅವನಿಗೆ ಕಾಣಿಸ್ಕೊಂಡು ಅಡ್ರೆಸ್ ಕೊಟ್ಟು ಹ್ಯಾಂಗೆ ಮಾಡೋದಿಲ್ಲ, ಅವ್ನ ಮುಖಕ್ಕೆ ಬಟ್ಟೆ ಹಾಕಿಬಿಡ್ತಾನೆ ಫಸ್ಟ್. ಗೊತ್ತಾಯ್ತಾ? ಹ್ಯಾಂಗೆ ಮಾಡೋನು ಯಾರಂತ ಗೊತ್ತು ಕೂಡ ಆಗಬೇಕಾಗಿಲ್ಲ ಅವನಿಗೆ, ಪನಿಷ್ಮೆಂಟ್ ಅದು. ಆದ್ದರಿಂದನೇ ಸರಿಯಾಗಿದೆ, ಶಿಕ್ಷೆ. ಯುದ್ಧ ಬೇರೆ, ಶಿಕ್ಷೆ ಬೇರೆ. ಯುದ್ಧದಲ್ಲಿ ಮರೆಯಲ್ಲಿ ನಿಂತ್ಕೊಂಡು ಹೊಡಿಬಾರ್ದು, ಶಿಕ್ಷೆ ಆದ್ದರಿಂದ ಸರಿ ಇದೆ. ಇವತ್ತಿಗೂ ಕೂಡ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಬರೆದು ಬಿಡ್ತಾರೆ, ಅವ್ರ ಹೆಸರು ಬರೀ ಆಗಿಲ್ಲ, ನಂಬರ್ ಹಾಕಬೇಕು. ಆಮೇಲೆ ಕೋಡ್ ನಂಬರ್ ಕೊಡ್ತಾರೆ, ಅದನ್ನ ಎಕ್ಸಾಮ್ ವ್ಯಾಲ್ಯೂ ಮಾಡ್ತಾರೆ. ಯಾತಕ್ಕೇನೆ, ವಿದ್ಯಾರ್ಥಿಗೆ ಯಾರು ತಮ್ಮ ಪೇಪರ್ ನೋಡ್ತಾರೆ ಅಂತ ಗೊತ್ತಾಗಬಾರ್ದು. ಮೇಷ್ಟ್ರಿಗೆ ವಿದ್ಯಾರ್ಥಿ ಯಾರು ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಯಾರು ಇಬ್ಬರಿಗೂ ಕೂಡ ಗೊತ್ತಾಗ್ಬಿಟ್ಟು ಏನಾಗುತ್ತೆ, ವೈಯಕ್ತಿಕ ಶುರುವಾಗಿ ನಿಮ್ಗೆ ಬೇಕಾದವನು ಹೆಚ್ಚು ಮಾರ್ಕ್ಸ್ ಆಗ್ತಾನೆ, ಬೇಡ ಅಂತ ಕಡಿಮೆ ಮಾಡ್ತಾರೆ, ವ್ಯಾಲೆ ಶುರುವಾಗಿ. ಇಷ್ಟೆಲ್ಲ ಮಾಡಿಯೇ ಮಾಡ್ತಾರೆ, ಬಿಡೋದಿಲ್ಲ. ಒಳಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ದಿನ ಬೆಳಗಾರ ಪೇಪರ್ ಔಟ್ ಅಂತ ಬರುತ್ತಲ್ಲ ಹಾಗೆ. ಇಷ್ಟೆಲ್ಲ ಮಾಡಿದರೂ ಕೂಡ ಇನ್ನು ಗೊತ್ತಾಗ್ಬಿಟ್ರೆ ಬಿಡ್ತಾರಾ? ವಿದ್ಯಾರ್ಥಿಗೆ ಗೊತ್ತಾಗದಂತೆ ವ್ಯಾಲ್ಯೂ ಮಾಡ್ತಾನು. ಅವನು ಹೇಳಿದ ಸರ್ ನಮಗೆ ಧೈರ್ಯ ಇಲ್ಲ ಮಾಡಲಿಕ್ಕೆ, ನಿಮಗೆ ಎದುರಿಗೆ ಮಾಡಿ ನೋಡೋಣ ಅಂತ ಕೇಳಿದರೆ, ಧೈರ್ಯದ ಪ್ರಶ್ನೆ ಅಲ್ಲದ ನ್ಯಾಯದ ಪ್ರಶ್ನೆ ಇದು. ಆದ್ದರಿಂದನೇ ವಾಲಿಯನ್ನು ರಾಮದೇವರು ಮರೆಯಲ್ಲಿ ನಿಂತ್ಕೊಂಡು ಹೊಡೆದಿದ್ದು ಲೋಕಕ್ಕೆ ಮೆಸೇಜ್ ಅದು. ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಗೊತ್ತಿಲ್ಲದ ಹಾಗೆ ಮಾಡಬೇಕು, ಆಗ ಅವನು ನಿಜವಾದ ವ್ಯಾಲ್ಯೂ ಗೊತ್ತಾಗುತ್ತೆ. ಗೊತ್ತಾಗಿಬಿಟ್ರೆ ಕಾಲು ಹಿಡ್ಕೊತಾನೆ ಅವನು. ಅಕಸ್ಮಾತ್ ವ್ಯಾಲ್ಯೂಯೇಷನ್ ಮುಂದೆ ವ್ಯಾಲ್ಯೂ ಅವ್ರಿಗೆ ಮುಂದೆ ವ್ಯಾಲ್ಯೂ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಬರ್ತಾನು, ಸರ್ ವ್ಯಾಲ್ಯೂ ನೋಡೋಕೆ ಹೋಗಬೇಡಿ, ಸರಿಯಾಗಿ ಬರ್ತಿಲ್ಲ, ನಾನು ಗಟ್ಟಿ ಕಾಲು ಹಿಡ್ಕೊಂಡ್ಬಿಡ್ತಾನೆ, ದಯವಿಟ್ಟು ನನ್ನ ಪಾಸ್ ಮಾಡಿ. ನಮ್ಮ ತಂದೆ ಪ್ಯಾರಾಲಿಸಿಸ್ಸು, ಅಕ್ಕ ತಂಗಿಯರಿಗೆ ಮದುವೆ ಆಗಿಲ್ಲ, ನನಗೆ ಕೆಲಸ ಸಿಕ್ಕಿಲ್ಲ, ಮುಂದೆ ಒಳ್ಳೆಯ ಕೆಲಸ ಸಿಗಬೇಕು ನನಗೆ, ದಯವಿಟ್ಟು ಪಾಸ್ ಮಾಡಿಬಿಡಿ. ಕಾಲು ಹಿಡ್ಕೊಂಡು ಬಿಡೋದೇ ಇಲ್ಲ, ವ್ಯಾಲ್ಯೂ ಮಾಡೋಕ್ಕೆ ಬಿಡೋದಿಲ್ಲ. ಬೇಕಾದ್ರೆ ದುಡ್ಡು ಕೊಡ್ತೇನೆ, ಕೆಲವೊಂದು ಯಾರೋ ಕಲಿ ಪೇಪರಿಗೆ 100 ರೂಪಾಯಿ ನೋಟ್ ಅಂಟಿಸಿರ್ತಾರಂತೆ, ಇನ್ನು ತೊಗೊಂಡು ದಯವಿಟ್ಟು ಪಾಸ್ ಮಾಡಿ ಅಂತ. ಅದು ಜನ ಇವರು. ಅದಕ್ಕೋಸ್ಕರ ಕಣ್ಣಿಗೆ ಕಂಡ ತಾನೇ ಪ್ರಾಬ್ಲಮ್ಮು, ಕಾಣದೆ ಹೋದರೆ ಮುಗಿದೋಯ್ತು ಅಲ್ಲಿಗೆ. ಅಕಸ್ಮಾತ್ ಕಂಡ, ಕಾಲು ಹಿಡ್ಕೊಂಡ, ಪಾಸ್ ಮಾಡಿದೆ ಅಂತ ತಿಳ್ಕೊಳ್ಳಿ, ದಯವಿಟ್ಟು ಮುಂದಿನ ಸರ್ ಸರಿಯಾಗಿ ಓದ್ತೇನೆ, ದಯ ಪಾಸ್ ಮಾಡಿ ಅಂತ. ಏನು ಹಾಳಾಗೋಗ್ಲಿ ಅಂತ ಪಾಸ್ ಮಾಡಿದರೆ ಮುಂದಿನ ಸರ್ ಮತ್ತೆ ಬರ್ತಾನೆ, ಮತ್ತೆ ಕಾಲು ಹಿಡ್ಕೋತಾನೆ. ಮಾಡೋದಿಲ್ಲ ಅಂದರೆ ಹೊಸತ್ ಮಾಡಿದ್ರೆಲ್ಲ ಮಾಡಿ ಅದೇ ಡಿಮ್ಯಾಂಡ್ ಮಾಡ್ಕೋತಾನೆ. ಲಾಸ್ಟ್ ಟೈಮ್ ಮಾಡಿದ್ದೆಲ್ಲ ಮಾಡಿಬಿಡಿ, ಜನ್ಮದಲ್ಲೇ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಬಿಡೋದಿಲ್ಲ ಅವರು. ಅದಕ್ಕೆ ಗುಪ್ತಾಗಿ ಯಾತಕ್ಕೆ ಮಾಡ್ತಾರೆ ಅಂತ ಕೇಳಿದರೆ, ಗೊತ್ತಾಗದಂತೆ ಮಾಡಿದರೆ ನಿಜವಾದ ಯೋಗ್ಯತೆ ಗೊತ್ತಾಗೋದು.
ರಾಮದೇವರು ಹಾಕಿಕೊಟ್ಟ ಪದ್ಧತಿ ಇದು ಸರಿ ಹೋಯಿತು. ಅದಕ್ಕೆ ಬಾಲಿನೇನಾದ್ರು ಕಾಣಿಸ್ಕೊಂಡು ಹೊಡೆದಿದ್ದರೆ, ವಾಲಿ ಸುಗ್ರೀವನಿಗಿಂತ ಹೆಚ್ಚು ಭಕ್ತ ರಾಮದೇವರ ಮೇಲೆ, ಹನುಮಂತನು ಬಿಟ್ಟಿದ್ದಾನೆ, ಬಂದು ಕಾಲು ಹಿಡ್ಕೊತಾ ಇದ್ದ, ಕಾಲು ಹಿಡ್ಕೊಂಡು ಹೊಡಿಬಾರ್ದು, ಶರಣಾಗತನ ಕೊಲ್ಲಬಾರ್ದು, ಸುಗ್ರೀವನ ಸಮಸ್ಯೆ ಉತ್ತರ ಸಿಗ್ತಿರಲಿಲ್ಲ ಆಗ. ಅದಕ್ಕೋಸ್ಕರ ರಾಮದೇವರು ಕಣ್ಣಿಗೆ ಕಾಣಿಸ್ಕೊಂಡಿರ್ತಾನೆ, ಸಮಸ್ಯೆ ಕಾಣಿಸ್ಕೊಳ್ಳಿಲ್ಲ. ಇನ್ನೂ ನಮಗೆ ಆಶ್ಚರ್ಯ, ವಾಲಿನ ಕಾಣಿಸ್ಕೊಳ್ಳದೆ ರಾಮದೇವರು ಹೊಡೆದ್ರಲ್ಲ, ನಮಗೆ ಪರಮಾತ್ಮ ಫಲ ಕೊಡೋದು ನಮಗೆ ಕಾಣಿಸ್ಕೊಳ್ಳದೆ ಫಲ ಕೊಡ್ತಾನೆ, ಗೊತ್ತಾಯ್ತಾ? ಕಂಡ ಗಟ್ಟೆ ಕಾಲು ಹಿಡ್ಕೊಂಡು ಬೇರೆ ಯಥಾ ಪ್ರಕಾರ ಗೋಳಾಟ ಶುರು ಮಾಡಿಬಿಡ್ತಾಯಿದ್ದೆ. ಅದಕ್ಕೆ ರಾಮದೇವನ ಕಣ್ಣಿಗೆ ಕಾಣದೆ ಪ್ರತಿಯೊಂದು ಫಲ ಕೊಡೋದು ಭಗವಂತನೇ. ಓ ಫಲಮತ ಉಪಪತ್ತೇ ಹೇ ಓ, ಆದರೆ ಕಣ್ಣಿಗೆ ಕಾಣಿಸ್ಕೊಂಡು ಫಲ ಕೊಡೋದಿಲ್ಲ, ನಾವು ಅದನ್ನು ದುರ್ಲಾಭ ಪಡಿತೇವೆ. ಸಲ್ಲಾಭ ಪಡೆದ್ರೆ ಅಲ್ಲ, ದುರ್ಲಾಭ ಪಡಿತೇವೆ, ಆದ್ದರಿಂದ ಕೊಡೋದಿಲ್ಲ. ಇದು ಆಗ ವಾಲಿ ಒಪ್ಕೋತಾನೆ, ನಾನು ತಪ್ಪಾಯಿತು ಅಂತ ಒಪ್ಕೊಂಡು, ನನಗೀಗ ರಾಮ ಒಂದೇ ಒಂದು ಪ್ರಾರ್ಥನೆ, ಈ ರೀತಿ ನನ್ನನ್ನು ಹೊಡೆದೆಯಲ್ಲ, ನನ್ನ ಪಾಪ ಹೋಯ್ತಾ ಅಂತ ಕೇಳಿದರೆ ರಾಮದೇವರು ಹೋಯಿತು ಅಂತ ಹೇಳಿದ್ದ. ಶಿಕ್ಷೆ ಅಕ್ಸೆಪ್ಟ್ ಮಾಡಿ ಪೆನಾಲ್ಟಿ ಕೊಟ್ಟ ಮೇಲೆ ಸರಿ ನೆಗ್ರಲೈಸ್ ಆಗಿಬಿಡ, ಸರಿ ಹೋಯ್ತು. ಆಗ ರಾಮದೇವರು ಹೇಳ್ತಾರೆ, ಇಷ್ಟೆಲ್ಲ ಉತ್ತರ ಕೊಟ್ಟಿದ್ದೇನೆ ವಾಲಿ ನಿನಗೆ, ನಿನಗೆ ಒಪ್ಪಿಗೆ ಆದರೆ ಸರಿ, ಒಪ್ಪಿಗೆ ಆಗದೆ ಹೋದರೆ ನಿನ್ನ ಮತ್ತೆ ಬದುಕಿಸ್ತೇನೆ ಅಂತ ಕೇಳಿ ಮತ್ತೆ ಬದುಕಿಸ್ಬಿಡ್ತೇನೆ ನಿನ್ನನ್ನು. ರಾಮದೇವರು ಯಾರಂತ ಗೊತ್ತಾಯ್ತಾ? ಈಗ ಸತ್ತೋರು ಪ್ರಸಕ್ತಿ ಭಗವಂತನಿಗೆ ಮಾತ್ರ ಇರೋದು. ಸತ್ತ ವಾಲಿನ ಬದುಕಿಸ್ತೇನೆ ಅಂತ ರಾಮದೇವರು ಹೇಳಬೇಕಾದ್ರೆ ಅಂಥವ್ರು ಸೀತೆಯನ್ನು ಕಳ್ಕೊತಾರೆ, ಯೋಚನೆ ಮಾಡಿ. ಸೊ ರಾಮದೇವರಿಗೆ ಸೀತಾವಿಯೋಗ ಹಾಗೇ ಇಲ್ಲ ಅಂಬತಿಗೆ ಸಾಕ್ಷಿ. ಜಟಾಯಿ ಸದ್ಗತಿ ಕೊಟ್ಟ, ಕಮಂದಿ ಸದ್ಗತಿ ಕೊಟ್ಟ, ವಾಲಿಯರು ಉದ್ಧಾರ ಮಾಡ್ತಿದ್ದಾನೆ, ಇಂಥ ಆರಾಮ ಹೆಂಡತಿ ನೋಡ್ಕೊಂಡು ಗೋಳಾಡೋ ಸಾಧ್ಯತೆ ಇದೆಯಾ? ಇಲ್ಲವೇ ಇಲ್ಲ. ಅದು ಅಲ್ಲಿ ಬಂದ ಪ್ರಸಂಗ. ಆಗ ವಾಲಿ ವಾಲಿ ಹೇಳ್ತೆ, ಇಲ್ಲ ರಾಮ, ನೀವು ಕೊಟ್ಟ ಉತ್ತರ ಪೂರ್ತಿ ಸಮಾಧಾನ ಆಗಿದೆ, ನಾನು ನಿಜವಾಗಲೂ ನನ್ನ ಪಾಪ ಪರಿಹಾರ ಆಯಿತು ಅಲ್ಲ, ಅನುಗ್ರಹ ಮಾಡಿದ್ದಿ, ನಾನೀಗ ಮತ್ತೆ ಬದುಕಿಸೋತ ನಾನು ಕಿನ್ನನ್ನು ಕೇಳೋದಿಲ್ಲ, ನನ್ನ ಪುಣ್ಯ ಈಗ ಹೇಳ್ತಾನೆ. ಅಕಸ್ಮಾತ್ ಈ ಬದುಕಿಸೋ ಅಂತ ಕೇಳಿದರೆ ಮುಂದೊಂದು ಸಾಯಲೇಬೇಕು ನಾನು. ಜಾತಸ್ಸಿಗೆ ಧ್ರುವಂ ಮೃತ್ಯು, ಧ್ರುವಂ ಜನ್ಮ ಮೃತಶ್ಚೇಚ, ಹುಟ್ಟಿದವನು ಸಾಯಲೇಬೇಕು. ಈಗ ನಾನು ಸತ್ತರೆ ನಿನ್ನ ತೊಡೆ ಮೇಲೆ ತಲೆಯಿಟ್ಟು ಸಾಯ್ತಿದ್ದೆ, ಎಂಥ ಭಾಗ್ಯ ಇದು, ನಿನ್ನ ಮುಖ ನೋಡ್ತಾ ನೋಡ್ತಾ ಸಾಯ್ತಿದ್ದೇನೆ, ಎಷ್ಟು ಜನ್ಮದ ಭಾಗ್ಯ ಇದು. ಅಂತ್ಯಕಾಲದಲ್ಲಿ ದೇವರ ನಾಮ ಸ್ಮರಣೆ ಬಂದರೆ ನಾವು ಸದ್ಗತಿ ಹೋಗಿಬಿಡ್ತೇವೆ. ಶರಣು ಹೊಕ್ಕೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಕನಕದಾಸರು ಬರೆದ ಕೇಶವನಾಮದ ಮಾತು. ಅಂತ್ಯಕಾಲ ಹರಿಸ್ಮರಣೆ ಬಂದರೆ ಪುಣ್ಯ, ಹರಿಯೇ ನೀನು ಸಾಕ್ಷಾತ್ ಸಿಕ್ಕಿದ್ದೀರಿ, ಎಷ್ಟು ಪುಣ್ಯ ನಂದೀಗ. ಈಗ ನಾನು ಸತ್ರ ಸದ್ಗತಿಗೆ ಹೋಗ್ತೇನೆ, ಅಕಸ್ಮಾತ್ ಈಗ ಬದುಕಿಸ್ಬಿಟ್ಟೆ ಅಂತ ತಿಳ್ಕೊ, ನಾನೆಲ್ಲೋ ನೀನೆಲ್ಲೋ, ಆಮೇಲೆ ಸಾಯ್ತೇನೆ, ಎದುರಿಗೆ ನೀನಿರೋದಿಲ್ಲ, ಅವಾಗ ನಾನು ಒಳ್ಳೆಯದಾಗೋ ಸಾಧ್ಯತೆ ಇಲ್ಲ, ಅದಕ್ಕೆ ಈ ಸಾತ್ರೇ ನನ್ನ ಪುಣ್ಯ, ದಯವಿಟ್ಟು ನನಗೆ ಅನುಗ್ರಹ ಮಾಡು ಅಂತೇಳಿ ವಾಲಿ ದೇಹತ್ಯಾಗ ಮಾಡ್ತಾನೆ. ಪ್ರತಿನಿತ್ಯ ಅನುಸಂಧ ನಮ್ಮ ಜೀವನದ ಗುರಿ ಏನು ಗೊತ್ತಾ? ವಿದ್ಯಾರ್ಥಿ ಓದ್ತಾನೆ, ಉದ್ದೇಶ ಏನು? ಪರೀಕ್ಷಾ ಹಾಲಲ್ಲೇ ಓದಿದ ಜ್ಞಾಪಕ ಬರಬೇಕು. ಪರೀಕ್ಷಾ ಹಾಲಲ್ಲಿ ಓದಿದ ಜ್ಞಾಪಕ ಬಂದರೆ ಅವನು ಪಾಸು, ಆಗ ಮರ್ತರೆ ಫೇಲೆ. ಅವನು ತಿಳಿದಿರಬಹುದು, ಮರ್ತರೆ ಫೇಲಾಗ. ನಮ್ಮ ಜೀವನದಲ್ಲಿ ಹಾಗೆ ಅಂತ್ಯಕಾಲದಲ್ಲಿ ಸಂತತಂ ಚಿಂತ ಏನಂತಂ ಅಂತ್ಯಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ಭಗವಂತ ನಾಮ ಸ್ಮರಣೆ ಬರಹಾಗಿ ಬದುಕಬೇಕು ನಾವು. ನಮ್ಮ ಜೀವನದ ಗುರಿ ಅದು ಒಂದೇ, ಜನ್ಮಲಾಭ ಪರ ಪುಂಸಾಂ ಅಂತೇ ನಾರಾಯಣ ಸ್ಮೃತಿ. ನಮ್ಮ ಜೀವನದ ಗೋಲ್ ಆಗಿರಬೇಕು. ಜನಕ ಗೋಲೇ ಇಲ್ಲ, ನಾರಾಯಣನು ಗೊತ್ತಿಲ್ಲ, ಸ್ಮರಣೆನೂ ಗೊತ್ತಿಲ್ಲ, ಸಾವಿನ ಎಚ್ಚರನೂ ಮನುಷ್ಯನಿಗಿಲ್ಲ. ಇವತ್ತು ಎಷ್ಟು ಮೂರ್ಖತನ, ಪರೀಕ್ಷೆ ಇರೋದನ್ನು ಮರೆತರೆ ವಿದ್ಯಾರ್ಥಿನ ಅವನು, ಪರೀಕ್ಷೆ ಇದೆ ಅಂತ ಎಚ್ಚರ ಇದ್ದರೆ ವಿದ್ಯಾರ್ಥಿ ಅವನು, ಸಾವಿದೆ ಅಂತ ಎಚ್ಚರ ಇದ್ದರೆ ನಮ್ಮ ಮನುಷ್ಯ ಜನ್ಮ. ಇವಾಗ ಸಾವಿದೇನೋ ದೊಡ್ಡ ಇದೆ, ಎಲ್ಲರೂ ನೋಡ್ತಾ ಇದ್ದೆ, ಪರೀಕ್ಷೆಗೆ ಒಂದು ಮಿತಿ ಇದೆ, ಇಯರ್ ಎಂಡಲ್ಲಿ ಬರುತ್ತೆ, ನಮಗೆ ಯಾವಾಗ ಎಂಡ್ ಅಂತ ಗೊತ್ತೇ ಇಲ್ಲ. ಎನಿ ಟೈಮ್ ಎನಿ ಬಾಡಿ ಕ್ಯಾನ್ ಡೈ ಅಟ್ ಎನಿ ಪ್ಲೇಸ್, ಗೊತ್ತಾಯ್ತಾ? ಯಾವನಿಗೂ ಅಶ್ಯೂರೆನ್ಸ್ ಇಲ್ಲ, ಇಷ್ಟು ದಿವಸ ಬದುಕ್ತಿ ಅಂತ ಯಾರ್ಯಾರಿಗೂ ಗ್ಯಾರಂಟಿ ಕೊಟ್ಟಿಲ್ಲ. ನೆಕ್ಸ್ಟ್ ಟೈಮ್ ಏನಾಗುತ್ತೆ ನೋ ಬಡಿ ನೋಸ್. ಅಮೇರಿಕ 50,000 ಜನ ಸತ್ರು, ನೆಕ್ಸ್ಟ್ ಮೂಮೆಂಟ್ ಎಲ್ಲ ಏನು ಏನೇ ಇಲ್ಲ. ಲಾತೂರಿನಲ್ಲಿ ಭೂಕಂಪ ಆಯಿತು, 4 ಗಂಟೆ 1 ನಿಮಿಷದ ಮುಂಚೆ ಅಷ್ಟು ಜನ ಬದುಕಿದ್ದಾರೆ, 4 ಗಂಟೆಗೆ 1,00,000 ಜನ ಸತ್ತು ಹೋಗಿದ್ದಾರೆ. ಮುಂದಾಗದು ಯಾರಿಗೂ ಗೊತ್ತಿಲ್ಲ. ಇವತ್ತಂತ ಹಾರ್ಟ್ ಅಟ್ಯಾಕ್ ಈಗಿದ್ದರೂ ಈಗ ಹೋದರು ಅಂತ ಹೇಳ್ತಾರೆ. ಈಗಿದ್ದರು ಹೌದು, ಈಗ ನೋಡಿದ್ರೆ ಇರ್ಬೋದು, ಈಗಿಲ್ಲ ಅಷ್ಟೇ. ಅವರು ಡೆತ್ ಎಂತೂ ಎಷ್ಟು ಅಂತ ಕೇಳಿದರೆ ನೋ ಗ್ಯಾರಂಟಿ. ಸಾಯೋದು ಗ್ಯಾರಂಟಿ, ಯಾವಾಗಂತ ಗ್ಯಾರಂಟಿ ಇಲ್ಲ, ಅಷ್ಟೇ ವ್ಯತ್ಯಾಸ. ಸಾಯೋದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ, ಯಾವಾಗ ಸಾಯ್ತಾರೆ ಅಂತ ಮತ್ತೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈಗಲೋ ಇನ್ನಾವಾಗಲೋ ಈತನವು ಪೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಡಿನ ನಯನ. ವಾದಿರಾಜ ಸ್ವಾಮಿಗಳು ಬರೆದ ಒಳ್ಳೆಯ ದೇವರ ನಾಮ ಅದು. ಈಗಲೋ ಇನ್ನಾವಾಗಲೋ ಈತನವು ಪೋಗದಿರದು, ಡೆತ್ ಈಸ್ ಗ್ಯಾರಂಟಿ, ಯಾವಾಗಂತ ಗೊತ್ತಿಲ್ಲ ಅಷ್ಟೇ. ಅಷ್ಟೊಳಗೆ ಸಾಧನೆ ಮಾಡಬೇಕು. ಪರೀಕ್ಷೆ ಎಂತೋ ಅಂತ ಹೇಳಿದರೆ ಸಾಧನೆ ಓದ್ಬೋದು, ಯಾವಾಗ ಬೇಕಾದ್ರೂ ಮಾಡ್ತಾರೆ, ಯಾವಾಗಲೂ ಓದ್ತಾ ಇರಬೇಕು. ಎಂದಾರು ಒಂದು ಅವತ್ತು ಮುಂದೆ ಮಾಡ್ಬೋದು, ನಮಗೆ ಗೊತ್ತಿಲ್ಲ, ಆದ್ದರಿಂದ ಎವ್ರಿ ಮೊಮೆಂಟ್ ನಾವು ಜಾಗೃತರಾಗಿರಬೇಕು. ಅದಕ್ಕೆ ನಾನೀಗ ಸಾಯ್ತೇನೆ ಅಂಥೇಳಿ ವಾಲಿ ಪ್ರಾಣ ಬಿಟ್ಟು ಬಿಡ್ತಾನೆ. ಮುಂದೆ ಏನಾಯಿತು ಗೊತ್ತಾಗಿದೆ? ಪ್ರಾಣ ಬಿಟ್ಟಿದ್ದಕ್ಕೆ ವಾಲಿ ಅಂದ್ಕೊಂಡ ಹಾಗೆ ಆಯಿತು. ಸಾರ್ಥಕವಾದ ಜೀವನ, ದೇವರ ತಡೆ ಮೇಲೆ ಪ್ರಾಣ ಬಿಟ್ಟನಲ್ಲ, ಸಾರ್ಥಕವಾದ ಜೀವನ, ಅದರ ಫಲ ನಿನ್ನೆ ಹೇಳಿದೆ. ಕುಶ
ಇಂದ್ರಾವತಾರ, ವಾಲಿ ಇಂದ್ರಾವತಾರ. ರಾಮದೇವರ ತೊಡೆ ಮೇಲೆ ತಲೆಯಿಟ್ಟು ಸತ್ತ, ತೊಡೆ ಮೇಲೆ ಆಡ್ತಕ್ಕಂಥ ಮಗನಾಗಿ ಹುಟ್ಟಿದ. ಎಲ್ಲಿಲ್ಲೆಲ್ಲಿ ಪ್ರಮೋಷನ್, ಇಲ್ಲಿ ಕಪಿರಾಜ್ಯ ಮಿಸ್ ಮಾಡಿಕೊಂಡ, ರಾಮರಾಜ್ಯ ಸಿಕ್ತಾತಾನೆ. ರಾಮದೇವರ ಕುಶನೇ ಉತ್ತರಾಧಿಕಾರಿ. ಆಮೇಲೆ ಈಗ ದೇವರ ಅಂತ್ಯಕಾಲದ ಸ್ಮರಣೆ ಏನು ಮಾಡುತ್ತೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಹಾಗೆ ನಾವು ಬದುಕಬೇಕು. ಈಗಿನಿಂದ ಪ್ರಾಕ್ಟೀಸ್ ಮಾಡಿ ಮಾಡಿ ಅಂತ್ಯಕಾಲಕ್ಕೆ, ವಿದ್ಯಾರ್ಥಿ ಅಲ್ಲೇ ಓದಿದರೆ ಬರೋದಿಲ್ಲ. ಅದು ವರ್ಷಗಟ್ಟಲೆ ಓದಿ ಅಲ್ಲಿ 3 ತಾಸು ಬರಲಿಕ್ಕೆ 100 ತಾಸು ಓದಿರ್ತಾನೆ, ಅವ ಬರಲಿಕ್ಕೆ ಬರುತ್ತೆ. ಅದು ಪೂರ್ತಿ ಇಲ್ಲ, ಎಷ್ಟೊಂದು 3rd ಕ್ಲಾಸು 4th ಏನೇನೋ ಆಗ್ತದೆ, ಕೆಲವರು ಫೇಲು. ಆದ್ದರಿಂದ ನಾವು ಪ್ರತಿ 100 ವರ್ಷ ಬದುಕೋದು ಅಂದರೆ ಅಲ್ಲಿ 3 ತಾಸಿನಲ್ಲಿ ಬರೆಯೋದು ಹೇಗೆ? 100 ವರ್ಷ ಓದಿ ಕೊನೆಗೆ ಪರಮಾತ್ಮ ಅಂತ್ಯಕಾಲ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಟೆಸ್ಟ್ ಮಾಡ್ತಾನೆ. 3 ತಾಸು ಟೆಸ್ಟ್ ಮಾಡೋದಿಲ್ಲ. ಆ ಕಾಲಕ್ಕೆ ನಾರಾಯಣ ಅಂತಂದನೋ ಸದ್ಗತಿ, ಇಲ್ಲ ಹೋದರೆ ಅವನು ದುರ್ಗತಿನೇ. ಇದು ಅರ್ಥ ಮೇಡಮ್, ಸಿಲೆಬಸ್ ಎಷ್ಟು ದೊಡ್ಡದಿದೆ ಗೊತ್ತಾ. ಈಗ ಅಂತ್ಯಕಾಲ ಬರ್ತಿರ್ಲಿಕ್ಕೆ ನಾವು 10 ಸಾವಿಗೆ 10 ಆಗ್ತಾ ಹೋಗ್ತೇವೆ. ಒಂದು ನಿಯರರ್ ನಿನ್ನೆಗೂ ಇವತ್ತಿಗೂ 1 ದಿವಸ 10 ಸಾವಿಗೆ, ನಾಳೆ 1 ದಿವಸ 10. ಅಲ್ಲಿ ಅವಾರ್ಡ್ ಮಾಡೋಕ್ಕೆ ಅವಾರ್ಡ್ ಮಾಡಿ ಇನ್ನೂ ಬೇಗ ಹೋಗಿಬಿಡ್ತಾನೆ. ಅವಾರ್ಡ್ ಮಾಡೋಕ್ಕೆ ಹೋಗಬಾರ್ದು. ಈಗ ಬರ್ತೇನೆ ಕಾದ್ರೆ ಬೋಸ್ಟ್ ಅನ್ಸಲ್ಟನ್ ಎಲ್ಲ ಸಿಗ್ನಲ್ ಬಂದಿದೆ, ನಿಲ್ಲಿಸಿದ ರೆಡ್ ಸಿಗ್ನಲ್ ಬಂದಿದೆ, ನಿಲ್ಲಿಸಿದ್ದಾನೆ. ಆಮೇಲೆ ಗ್ರೀನ್ ಸಿಗ್ನಲ್ ಬಂದಿದೆ, ಮುಂದೆ ಕಾರ್ ಹೋಗ್ತಾ ಇಲ್ಲ ನೋಡಿದರೆ ಅಲ್ಲಿ ಗ್ರೀನ್ ಸಿಗ್ನಲ್, ಯಮಲೋಕ ಗ್ರೀನ್ ಸಿಗ್ನಲ್ ಆಗಲೇ ಸತ್ತು ಹೋಗ್ಬಿಟ್ಟಿದ್ದಾನೆ. ಅಂದರೆ ರೆಡ್ ಸಿಗ್ನಲ್ ಬಂದು ಎಷ್ಟು ಗ್ಯಾಪ್ ಇರುತ್ತೆ, ಅಷ್ಟರಲ್ಲಿ ಸತ್ತು ಹೋಗಿದ್ದಾನೆ. ಅದಕ್ಕೆ ಅಸ್ಥಿ ನೀರ ಮೇಲಿನ ಗುಳ್ಳೆಯಂತೆ ಅಂತ ಹೇಳಿದ್ದಾರೆ. ಯಾಟ ಅನ್ಬೇಕಾದ್ರೆ ಬಬಲ್ ಬರ್ಸ್ಟ್ ಆಗ್ಬೋದು. ಇದು ಅಸ್ಥಿರವಾದ ದೇಹ. ಆದ್ದರಿಂದ ನಾವು ವಿಶೇಷ ಎಚ್ಚರಿಕೆಯಿಂದ ಸಾಧನೆ ಮಾಡಿ ಸದ್ಗತಿ ಪ್ರಯತ್ನ ಪಡಬೇಕು ಅನ್ನೋ ದೊಡ್ಡ ಸಂದೇಶವನ್ನು ವಾಲಿಯ ಕಥೆ ಹೇಳ್ತಾ ಇದೆ. ವಾಲಿ ಕುಶನಾಗಿ ಹುಟ್ಟಿದ, ರಾಮರಾಜ್ಯ ಪಡೆದ, ಮುಂದೆ ಅರ್ಜುನನಾಗಿ ಹುಟ್ಟುತ್ತಾನೆ, ಆಮೇಲೆ ಕೃಷ್ಣನಿಂದ ಗೀತಾಮೃತ ಶ್ರವಣ ಮಾಡ್ತಾನೆ, ಲೋಕಮಾನ್ಯನಾಗಿ ಬಿಡ್ತಾನೆ. ಎಳ್ಳು ಪ್ರಮೋಷನ್ ಲೆಕ್ಕ ಇಟ್ಕೊಳ್ಳಿ. ಈಗ ರಾಮದೇವರಿಂದ ಸತ್ತಿದ್ದಕ್ಕೆ ಮೇಲೆ ಹೋಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಆಮೇಲೆ ದೈತ್ಯರಾಗಿ ಹುಟ್ಟಿ ನ್ಯಾಯಸುಧ ಬರೀತಾನೆ ಪುಣ್ಯಾತ್ಮ. ಒಂದಲ್ಲ ಎರಡಲ್ಲ, ಸೀರೀಸ್ ಆಫ್ ಗುಡ್ ಥಿಂಗ್ಸ್ ಅದು. ಆದ್ದರಿಂದ ರಾಮದೇವರ ಸ್ಮರಣೆ ಮಾಡ್ತಾ ಇದ್ದರೆ ಎಷ್ಟು ಮುಂದೆ ಬರ್ತಾನೆ ಮನುಷ್ಯ ಅನ್ನೋದಕ್ಕೆ ಸಾಕ್ಷಿ. ಆದ್ದರಿಂದ ಹರಿಸ್ಮರಣೆ ಮಾಡೋ ನಿರಂತರ, ಹರಿಭಜನೆ ಮಾಡೋ ನಿರಂತರ. ಯಾಕೆ ಅಂತ್ಯಕಾಲಕ್ಕೆ ಸ್ಮರಣೆ ಬರಬೇಕಾದ್ರೆ ನಿರಂತರವಾದ ಸ್ಮರಣೆಯಿಂದ ಮಾತ್ರ ಸಾಧ್ಯ. ಇವತ್ತು ಸಣ್ಣ ಪುಟ್ಟ ಕೋರ್ಸ್ ಮಾಡಬೇಕಾದ್ರೇ ಏನು ಹೋಮ್ವರ್ಕ್ ಏನು ದಿವಸ ಏನು, ತಂದೆ ಮಕ್ಕಳಿಗಿಂತ ತಂದೆ ತಾಯಿನೇ ಹೆಚ್ಚು ಸುಸ್ತಾಗಿಬಿಡ್ತಾರೆ. ಹೋಮ್ವರ್ಕ್ ಮಾಡಿ ಮಾಡಿ ಇವರು ಅವಾಗ ಓದಬೇಕಾಗುತ್ತೆ. ಆ್ಯಕ್ಚುಲಿ ಆ ಸ್ಥಿತಿ ಬಂದಿದೆ ಕಾಲ ಈಗ. ಆ ಇಷ್ಟೆಲ್ಲ ಮಾಡಿ ಮಕ್ಕಳು ನಾವು ಗುಡ್ ಬೈ ಮಾಡಿಬಿಡ್ತಾನೆ. ಹುಡುಗ ಇಷ್ಟೆಲ್ಲ ಓದಿಸಿದ ಮೇಲೆ ಕೊನೆಗೆ 1-5 ಹಿಂದೆ ಟಾಟ ಮಾಡಿ ಹೋಗಿಬಿಡ್ತಾನೆ ಆ ಕಡೆಗೆ. ಎಂದೋ ಬಿಟ್ಟು ಹೋಗ ಮಕ್ಕಳಿಗೋಸ್ಕರ ಇಷ್ಟು ಮಾಡ್ತಿರಲ್ಲ, ಮಕ್ಕಳನ್ನು ನಾವಾದರೂ ಬಿಡಬೇಕು, ಅವ್ರು ನಮ್ಮನ್ನಾದರೂ ಬಿಡ್ತಾರೆ, ಎರಡರಲ್ಲೊಂದು ಗ್ಯಾರಂಟಿ. ಆದರೆ ದೇವರು ಎಂದೂ ಬಿಡೋದಿಲ್ಲ. ಅನಾದಿಕಾಲದ ಬಂಧು ಭಗವಂತ, ಅನಾದಿಕಾಲದ ಬಂಧು. ಹರಿರೇವ ಜಗತ್ ಪಿತೃಮಾತ್ರ ಗತಿ, ಅದಕ್ಕೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಎಂದು ದೇವರನ್ನು ಮರೆತು ಬದುಕಬಾರದು ಅನ್ನೋ ಸಂದೇಶ, ನೆನೆಸಿಕೊಂಡ್ರೆ ಏನಾಗುತ್ತೆ ಅನ್ನೋ ಉಪದೇಶ, ಎರಡೂ ಸೇರಿರೋ ಭಾಗ ಇದು. ಇದು ವಾಲಿಯ ಸಂಹಾರದ ಕಥೆಯಲ್ಲ, ವಾಲಿಯ ಉದ್ಧಾರದ ಕಥೆ ಅಂತ ಹೇಳ್ತಾರೆ. ವಾಲಿಯನ್ನು ಉದ್ಧಾರ ಮಾಡಿದ ಕಥೆಯಾದ್ದರಿಂದ ರಾಮದೇವರನ್ನು ಭಯಾಗಿಲ್ಲ, ಸ್ತೋತ್ರ ಮಾಡಬೇಕು ರಾಮದೇವರನ್ನು. ವಾಲಿಯನ್ನು ಉದ್ಧಾರ ಮಾಡಿದ್ರೆ ನಮ್ಮನ್ನು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡಬೇಕೇ ಹೊರತು ಎಂದು ರಾಮದೇವರ ದೋಷ ಇಲ್ಲವೇ ಇಲ್ಲ. ಈ ಕಥೆ ಇವತ್ತು ಡಾಕ್ಟ್ರ್ ಏನು ಮಾಡ್ತಾನೆ, ಕಾಲಿಗೆ ಗ್ಯಾಂಗ್ರೀನ್ ಆಗಿರ್ತದೆ, ಕಾಲು ಕತ್ತರಿಸ್ಬಿಡ್ತಾನೆ. ಇವನು ಫೀಸ್ ಕೊಟ್ಟು ಥ್ಯಾಂಕ್ಸ್ ಹೇಳಿಬಿಡ್ತಾನೆ. ಆಮೇಲೆ ಕಾಲು ಕತ್ತರಿಸ್ತವರಿಗೆ ಫೀಸ್ ಕೊಟ್ಟು ಅಯ್ಯೇ ನಮ್ಮ ಪ್ರಾಣ ಉಳಿಸಿದಿರಿ ಡಾಕ್ಟ್ರ್ ಅಂತ ಹೇಳ್ತಾನೆ. ಕಾಲು ಕತ್ತರಿಸಿದ್ದಾನೆ, ಉದ್ಧಾರ ಮಾಡಿದ್ದಾನೆ ಅಂತ ಕರೀತಾನೆ. ಅದೇ ರೀತಿಯೇ ವಾಲಿಯನ್ನು ಕೊಂದಿದ್ದು ಉದ್ಧಾರದ ಕಥೆಯ ಹೊರತು ನಾಶದ ಕಥೆಯಲ್ಲ. ಭಗವಂತ ಭಕ್ತರಿಗೆ ಶಿಕ್ಷೆ ಕೊಡೋದು ಉದ್ಧಾರಕ್ಕೆ ಹೊರತು ಎಂದೂ ನಾಶ ಮಾಡಲಿಕ್ಕಲ್ಲ. ಮುಂದಿನ ಕಥೆ ನೋಡಿದ್ರೆ ಕನ್ವಿನ್ಸ್ ಆಗ್ತದೆ. ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು, ಆಮೇಲೆ ಸುಗ್ರೀವ ರಾಜನಾದ. ಮಾತಿನಂತೆ ಏನು ಮಾಡಬೇಕಾಗಿತ್ತಾತ, ರಾಣನ ಕೊಲ್ಲಬೇಕಾಗಿಲ್ಲ, ಏನೂ ಇಲ್ಲ, ಸೀತೆಯನ್ನು ಹುಡುಕಿಸೋ ನೆವ ಮಾಡಬೇಕು. ಸೀತೆ ಕಳೆದೇ ಹೋಗಿಲ್ಲ ಫಸ್ಟ್ ಆಫ್ ಆಲ್. ಸುಗ್ರೀವ ತನ್ನ ಕೆಲಸ ಆದಮೇಲೆ ಮರ್ತೇ ಬಿಡ್ತಾನೆ. ನಮ್ಮ ಜನ ಹರಕೆ ಹೊತ್ತಿರ್ತಾರೆ ಶ್ರೀನಿವಾಸ ದೇವರಿಗೆ, ಆಮೇಲೆ ಮರ್ತೇ ಬಿಡ್ತಾರೆ, ಬಿಡೋದಿಲ್ಲ. ಬಂದು ಇವನು ಏನಾದ್ರು ಮಾಡಬೇಕು, ಆಮೇಲೆ ಹರಕೆ ಬೈಕೊಂಡು ತೀರಿಸ್ತಾರೆ. ಅದು ಕೂಡ ದೇವರು ಕಾಡ್ತಾನೆ, ಅದಕ್ಕೋಸ್ಕರ ಮಾಡಿಬಿಡ್ಬೇಕಷ್ಟೇ. ಕಾಪಾಡಿದ್ದಾನೆಲ್ಲ ಕಾಡ್ತಾನೆ ಅಂತ ಶುರು ಮಾಡ್ತಾನೆ. ಹರಕೆ 12 ವರ್ಷ ಬೇರೆ, ಜೊತೆಗೆ ಸುಗ್ರೀವ ಬೆಸ್ಟ್ ಎಕ್ಸಾಂಪಲ್. ಇಷ್ಟೆಲ್ಲ ಮಾತು ಕೊಟ್ಟ ಮೇಲೆ ಮರ್ತು ಬಿಡೋದ ಎಲ್ಲ ಕೂಡ ಮರೆತು ಆರಾಮಾಗಿ ಇದ್ದು ಬಿಡ್ತಾನೆ. ಅಣ್ಣ ಮಾಡಿದ ತಪ್ಪನ್ನು ತಾನು ಮಾಡ್ತಾನೆ. ತನ್ನ ಹೆಂಡತಿಯನ್ನು ವಾಲಿ ಅಪಹರಣ ಮಾಡಿದರೆ ವಾಲಿ ಹೆಂಡತಿನೇ ತನ್ನ ಜೊತೆಗೊಂಡು ಬಿಡ್ತಾನೆ ಸುಗ್ರೀವ. ರಾಜ್ಯ ಕೂಡ ರಾಜ್ಯ ಬಂತು, ರಾಮದೇವರನ್ನೇ ಮರ್ತು ಬಿಡ್ತಾನೆ. ಆಗ ಹನುಮಂತ ದೇವರು ಬರ್ತಾರೆ. ಏನು ಸುಗ್ರೀವ, ಏನು ಮಾಡ್ತಿರೋದು ನೀನೀಗ? ನವಿಸ್ಮೃತಿಸ್ತೆಯೇ ರಘುವರಿಯ ಕಾರ್ಯೇ ಕಾರ್ಯ ಕಥಂಚಿತ್ ಸಹಿ ನೋಭಿ ಪೂಜ್ಯ. ನಿನ್ನ ರಾಜ್ಯ ಕೋಶ ಪ್ರಾಣ ಹೆಂಡತಿ ಸಿಕ್ಕಿರೋದೆಲ್ಲ ರಾಮದೇವರಿಂದ. ರಾಮದೇವರು ಹೇಳಿದ ಕೆಲಸ ಚೂರು ಮಾಡೋದಕ್ಕೆ ನೀನು ಬರೋದಿಲ್ವಾ? ಮಾಡ್ತೀಯೋ ಇಲ್ವೋ? ಅಥಾತಿಸಕ್ತೇ ಕ್ಷತಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮ ಕೃತಾಪ ಕೃತೋಪಕಾರೇ
ಪ್ರಸಹ್ಯತಂ ಬುದ್ಧಿಮತಾಂ ವರಿಷ್ಠೋ ರಾಮಾಂಘ್ರಿ ಭಕ್ತಃ ಹನುಮಾನುವಾಚ. ನೀ ಸರಿಯಾದ ದಾರಿ ಬರ್ತೀಯೋ ಇಲ್ವೋ, ನೀನು ನಾನೇ ತರಬೇಕಂತ ಕೇಳ್ತಾನೆ. ನೋಡಿ ಹನುಮಂತ ಎಷ್ಟು ಶುದ್ಧ ಧರ್ಮ ಹನುಮಂತನದು. ಹನುಮಂತ ಉಪಕಾರ ಪಡೆದಿದ್ದು ಸುಗ್ರೀವ, ಎಚ್ಚರಿಸಿರೋದು ಹನುಮಂತ. ಇದು ಹನುಮಂತನ ಗ್ರೇಟ್ನೆಸ್. ಇದು ಸುಗ್ರೀವ ಮಲಗಿದಾಗ ಹನುಮಂತ ಎಚ್ಚರಿಸ್ತಾನೆ. ಇವತ್ತು ನಾವೆಲ್ಲ ಮಲಗಿದಾಗ ಎಬ್ಸೋದು ವಾಯುದೇವರು, ಗೊತ್ತಾಯ್ತಾ? ಒಂದು ಮಲಗಿರ್ತಾನೆ, ಹೇಳೋ ಗ್ಯಾರಂಟಿ ಇಲ್ಲ. ವಾಯುದೇವರು ಉಸಿರಾಡಿದ್ರೆ ಅವ್ರು ಬೆಳಗ್ಗೆ ಕ್ಲಿಯರ್ ಮಾಡಿಬಿಡ್ತಾರೆ ಅಷ್ಟೇ, ಹೋಗ್ಬಿಡ್ತಾನೆ. ನಾವು ಮಲಗಿದಾಗ ಅವ್ರು ಎದ್ದಿರ್ತಾರೆ, ಇದು ಆಶ್ಚರ್ಯ. ನಮ್ಮ ಉಸಿರಾಟ ನಾವು ಮಾಡಬೇಕು, ಅವ್ರು ಮಾಡಿಸ್ತಾರೆ ಉಸಿರಾಟ. ಎಷ್ಟು ಅನುಗ್ರಹ ಅವ್ರದ್ದು. ನಮಗಿದೇ ಉಸಿರಾಟನ ಐ ಸಿ ಯುಗಳು ಮಾಡಿಸ್ತಾರಲ್ಲ, ಎಷ್ಟು ದುಡ್ಡು ಕೊಟ್ಟು ಬರ್ತಾನೆ ಗೊತ್ತಾ? ಅದಕ್ಕೆ ಲಕ್ಷಾಂತರ ದುಡ್ಡು ಕೊಡಬೇಕು ಅವನು ಅವ್ರು ಮಾಡಿಸಿದ್ದಕ್ಕೆ. ಅದು ಹಿಂಸೆ. ಮತ್ತೆ ವಾಯುದೇವ ಸಲೀಸ ಮಾಡ್ತಾರೆ, ಅವ್ರು ಮರೆತು ಕೂತ್ಬಿಟ್ಟಿರ್ತೇವೆ. ಏನು ಮಾಡಬೇಕು ಇದಕ್ಕೆ? ಅಂದರೆ ಕೃತಜ್ಞರು ನಾವು, ಕೃತಜ್ಞರಾಗೋರು ಕೃತಜ್ಞರಾಗ್ತೇವೆ, ಆಗಬಾರ್ದು. ಅದಕ್ಕೆ ವಾಯುಸ್ತುತಿ ಮಧ್ವನಾಮ ಹೇಳೋದು ಯಾತಕ್ಕೂ ಅಲ್ಲ. ಇವತ್ತು ಲೈಟ್ ಬಿಲ್ ಕೊಡೋದ್ರ ಬದಲು ಲೈಟ್ ಲೈಟ್ ಅಂತ ಕುತ್ಕೊಂಡ್ಬಿಟ್ರೆ ಬಪ್ಪಿಗೆ ಅವಿರ್ತಾರೆ ಅವರು. ದುಡ್ಡು ಕೊಡು ಅಂತಾರೆ. ವಾಯುದೇವರ ಹೆಸರು ಹೇಳು ಸಾಕು, ಬಿಟ್ಬಿಡ್ತೇವೆ ಅಂತಾರೆ. ನಾವು ಸ್ಮರಣೆ ಮಾಡು ಸಾಕು, ಬಿಟ್ಬಿಡ್ತೇವೆ. ಇಷ್ಟು ಸಿಂಪಲ್ ಇದ್ದರೆ ಎಲ್ಲ ಕಡೆ ಬಿಲ್ ಕೊಟ್ಬಿಡ್ಬೋದಾಗಿತ್ತು ನಾವು. ದೇವತೆಗಳ ಸುಲಭ ಯಾರೂ ಅಲ್ಲ, ದೇವರಳ ಸುಲಭ ಅಂತೂ ಯಾರೂ ಅಲ್ಲ. ಅದಕ್ಕೆ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ, ಪೋತಪಾಪದಿ ತರಣಿ ಬಿಂಬಕ್ಕೆ ಲಂಘಿಸಿದ. ಈತ ಗೆಣೆ ಯಾರು ಮೂರ್ಲೋಕದೊಡಗೆ, ಜಯ ಜಯ ಜಗತ್ರಾಣ ಜಗದೊಡಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀ ಮಧ್ವನಾಮ. ಶ್ರೀಪಾದರಾಜರು ಹೇಳಿ ಎಷ್ಟು ಚೆನ್ನಾಗಿರೋ ಪದ್ಯ ಅದು. ಅದು ಅದನ್ನು ಪುಣ್ಯ ಬರುತ್ತೆ ಅಂತ ನಾನು ನೋಡ್ತಿರ್ಲಿಕ್ಕೆ ಅಷ್ಟು ಖುಷಿಯಾಗುತ್ತೆ ಅಂತ ಪದ್ಯ. ಪುಣ್ಯ ಬರಲೇಬೇಕು, ಇನ್ನೇನು ಯೋಚನೆ ಇಲ್ಲ. ರಾಮದೇವರು ನೋಡ್ತಿರ್ತಾರೆ, ಅಲಂಕಾರ ಮಾಡಿ ನೋಡ್ತಿರ್ತಾರೆ, ಖುಷಿಯಾಗ್ತದೆ. ಯಾವ ಪುಣ್ಯ ನೋಡೋದೇ ಪುಣ್ಯ, ಇನ್ಯಾವ ಪುಣ್ಯ ಅಲ್ಲ, ಆ ನೋಡೋದೇ ದೊಡ್ಡ ಪುಣ್ಯ ಅಂತವಲ್ಲ. ಹಾಗೆ ಇಂಥ ಹನುಮಂತ ರಘುಪತಿಯ ಸೇವೆ ಮಾಡುವೆನೆಂದು, ಎಲ್ಲರ ಉದ್ದೇಶ ಏನೇನೋ, ಅವರು ಏನು ಕೆಲಸ ಮಾಡಿದರೂ ಕೂಡ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಸುಗ್ರೀವನಿಗೆ ಆಗ ಅರ್ಥ ಆಯಿತು, ಓ ತಪ್ಪಾಯಿತು ನಂದು ಹನುಮಂತ ಅಂತ ಹೇಳಿದಾಗ ಯೋಚನೆ ಮಾಡಿ, ಆಗಲೇ 4 ತಿಂಗಳು ಮುಗಿತಾ ಬಂದುಬಿಟ್ಟಿದೆ, ವಾಲಿ ಕೊಂದೇ 4 ತಿಂಗಳಾಗಿದೆ, ಏನು ಕೆಲಸನೇ ಮಾಡಿಲ್ಲ. ಈಗ ನಡ್ಕ ಶುರುವಾಯಿತು ಅವನಿಗೆ, ಪಜೀತಿ ಆಯ್ತಲ್ಲ, ಪರೀಕ್ಷೆ ದಿವಸ ಬರೆದು ಸಿಗ್ರೆ ನಡೆದಾಗ ಆಯ್ತು ಅಷ್ಟೇ. ಯೋಚನೆ ಮಾಡಬೇಡ ಸುಗ್ರೀವ, ನಿನ್ನ ಕೆಲಸ ನಾನು ಮಾಡಿದ್ದೇನಾಗಲಿ ಅಂತ ಹೇಳ್ತಾರೆ. ಏನು ಗೊತ್ತಾ, ಸಪ್ತದ್ವೀಪದ ಎಲ್ಲ ಕಪಿಗಳನ್ನು ಒಂದುಗೂಡಿಸಿದ್ದಾರಾಗಲೇ, ಅನ್ವೇಷಣೆ ಕಳಿಸ್ಬೇಕಲ್ಲ, ಎಲ್ಲ ಕಪಿಗಳನ್ನು ಸೇರಿಸಿ ಆಗಿದೆ. ಈ ಮುಂದೆ ಹೇಳಿದು ಅದನ್ನು ನೋಡ್ತಾನೆ ಸುಗ್ರೀವ ಹನುಮಂತ. ನಿನ್ನಿಂದ ನಾನು ಬದುಕಿದೆ, ಈಗ ನಾನು ಶುರು ಮಾಡಿ ನನ್ನ ಗತಿಯಿಂದ ಏನಾಗ್ತಿತ್ತು ಮುಂದೆ. ಹನುಮಂತ ಅಷ್ಟು ಕೃತಜ್ಞತೆ ಹೇಳ್ತಾನೆ. ಅಂದರೆ ಸುಗ್ರೀವ ಮಲಗಿದಾಗ ಆತನ ಕೆಲಸ ಮಾಡಿ ಮುಗಿಸಿರೋದು ವಾಯುದೇವರು, ನಾವು ಮಲಗಿದಾಗ ಉಸಿರಾಟ ಅದೆಲ್ಲವನ್ನೂ ಮಾಡತಕ್ಕಂಥವ್ರು ವಾಯುದೇವರು. ಆಗ ಸರಿ ಹೋಗ್ತಾನೆ. ಈಗ ರಾಮದೇವರು ನೋಡ್ತಾರೆ, ಲಕ್ಷ್ಮಣ ಈ ಸುಗ್ರೀವ ಏನೋ ಬರೋ ಲಕ್ಷಣ ಇಲ್ಲ, 4 ತಿಂಗಳಾಯಿತು ಇವತ್ತು ಬರ್ತಾನೆ, ಕಾದಿದ್ದೆ ಆಯಿತು ಬರಲೇ ಇಲ್ಲ, ಇನ್ನು ಸುಮ್ಮನೆ ಇದ್ದರೆ ಆಗೋದಿಲ್ಲ, ನಾನು ಸಂದೇಶ ಕೊಡ್ತೇನೆ, ಹೇಳಿ ಬಾ ಅವನಿಗೆ ಹೋಗಿ. ಏನು ಸಂದೇಶ ಗೊತ್ತಾ ಸುಗ್ರೀವ? ನಸ ಸಂಕುಚಿತ ಪಂಥಾಹ ಏನ ವಾಲಿ ಇತೋ ಗತಃ. ನಿಮ್ಮಣ್ಣ ವಾಲಿ ಹೋದ್ನಲ್ಲ, ಆ ಲೋಕದ ಬಾಗಿಲು ಹಾಕಿಲ್ಲ, ನಿನ್ನನ್ನು ಕಳಿಸ್ಬೇಕೋ ಬರ್ತೀಯೋ ಅಂತ ಕೇಳ್ತಾರೆ. ನಿನ್ನನ್ನು ಕಳಿಸ್ಬೇಕೋ ಬರ್ತೀಯೋ, ನಯಾಮಿ ತ್ವಾಂ ಇಂದ್ರಸುತಸ್ಯ ಮಾರ್ಗಂ. ಅಲ್ಲಿಗೆ ಕಳಿಸ್ಬೇಕಂತ ರಾಮದೇವರು ಕೇಳಿದ್ರಂತೆ. ಆಗ ಸುಗ್ರೀವ ನಡುಕತ ಕೊಡ್ತಾರೆ. ಅಂದರೆ ಆ ಬಾಲಿ ಹೋದ ಲೋಕದ ಬಾಗಿಲು ಮುಚ್ಚಿಲ್ಲ, ಗೇಟ್ ಹಾಕಿಲ್ಲ. ನಮಗೆಲ್ಲ ಎಚ್ಚರ ಇರಬೇಕು. ಇವತ್ತು ಯಮಲೋಕಕ್ಕೆ ಜನರಲ್ ಹಾಲಿಡೇಸ್ ಅಂತಿಲ್ಲ, ವರ್ಕಿಂಗ್ ಅವರ್ಸು ಅಂತಿಲ್ಲ, ಹಬ್ಬ ಹುಣ್ಣಿಮೆ ಅಂತಿಲ್ಲ, ಯಾವಾಗ ಯಾರು ಬೇಕಾದ್ರೂ ಸಾಯ್ಬೋದು. ಬಿಟ್ವೀನ್ 10 and 5 ಅಂತಿಲ್ಲ, ಮತ್ತು ಸದ್ಯ 5 ಗಂಟೆ ಆಯಿತು, ನಾಳೆ ಬೆಳಗ್ಗೆನವ್ರಿಗೆ ಕಾಟ ಇಲ್ಲ ಅಂತಲ್ಲ. ಎನಿ ಮೊಮೆಂಟ್ ಎನಿ ಬಾಡಿ ಕ್ಯಾನ್ ಡೈ. ಅಂದರೆ ಅದಕ್ಕೆ ಹೋದ್ಮೇಲೆ ಹೋಗಲೇಬೇಕು ಅಂತ ಸಿದ್ಧಿ ಇದೆ. ಇದು ನಮಗೆ ಅರ್ಥನೇ ಆಗಿಲ್ಲ. ಎಲ್ಲದಕ್ಕೂ ಟೈಮಿಂಗ್ಸ್ ಇದೆ, ಸಾವಿ ಟೈಮಿಂಗ್ಸ್ ಇಲ್ಲ. ನೆಕ್ಸ್ಟ್ ತುತ್ತು ತಿಂತಾನೆ ಅಂತ ಗ್ಯಾರಂಟಿ ಇಲ್ಲ. ವರಾಪುರಾಣ ಅಂತ ಹೇಳ್ತಾರೆ, ನಾವು ಬಿಟ್ಟ ಉಸಿರನ್ನು ಎಳ್ಕೊತೀವಿ ಅಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಬಿಟ್ಟ ಉಸಿರನ್ನು ಎಳ್ಕೊತೀವಿ ಅಂತ ನಮ್ಮ ಕೈಯಲ್ಲಿಲ್ಲ. ಅದು ಅವ್ರು ಮಾಡಿಸಿದ್ರೆ ಉಂಟು, ಇಲ್ಲದೆ ಹೋದ್ರಿಲ್ಲ. ಶ್ವಾಸ ಜಪ ಅವರು ಮಾಡಬೇಕು, ಹಂಸಮಂತ್ರ ಜಪ ಅವರು ಉಡಿಸ್ಬೇಕಾದ್ರಿಂದಾಗಿಯೇ ಇವತ್ತು ಕರೆಂಟ್ ಯಾವಾಗ ಹೋಗುತ್ತೆ ಹೇಳಕ್ಕೆ ನಮಗೆ ಬರೋದಿಲ್ಲ, ಪ್ರಾಣ ಯಾವಾಗ ಹೋಗುತ್ತೆ ಹೇಳಕ್ಕೆ ಬರುತ್ತಾ, ಸಾಧ್ಯ ಇಲ್ಲ. ಅಷ್ಟೊಳಗೆ ಸಾಧನೆ ಮಾಡಬೇಕು, ಅಷ್ಟೊಳಗೆ ಸಾಧನೆ ಮಾಡೋದು ಜಾಣತನ. ಆಗ ಲಕ್ಷ್ಮಣ ಹೊರಡ್ತಾನೆ, ಜೋರಾಗಿ ಹೊರಡ್ತಾನೆ, ಖುಷಿ. ಈವರೆಗೆ ಒಂದು ಚಾನ್ಸ್ ಕೊಟ್ಟಿಲ್ಲ ರಾಮದೇವರು ಲಕ್ಷ್ಮಣನಿಗೆ, ಸದ್ಯ ಕೊಟ್ಟ ಅಂತ ಜೋರಾಗಿ ಹೊರಟನಂತೆ. ಮೊದಲೇ ಆದಿಶೇಷ ಬುಸ್ಸು ಅಂತ ಹೋಗ್ತಾನೆ. ತಕ್ಷಣ ಬಾಬಾ ಲಕ್ಷ್ಮಣ ಬಾ ಅಂತ ಕರೀತಾರೆ. ನಾನು ಸುಮ್ಮನೆ ಹೇಳಿದೆ, ಹೊಡೆದು ಬಿಡಬೇಡ ಮತ್ತೆ ಸುಗ್ರೀವನ, ಹೊಡೆದಾಕಿಬಿಟ್ಟೆಯ. ಅವನು ಎಚ್ಚರ ಕೊಡು ಅಷ್ಟೇ, ಹೊಡಿಬೇಡ, ಎಷ್ಟು ಕರುಣೆ ದೇವರಿಗೆ. ಅವನು ಏನು ಎಚ್ಚರ ಕೊಡು, ತಪ್ಪಿದ್ದಾನೆ ಅಂತ ಹೇಳಿದ ತಕ್ಷಣ ಲಕ್ಷ್ಮಣ ಹೋಗ್ತಾರೆ. ಅಷ್ಟೊತ್ತಿಗೆ ಸುದ್ದಿ ಬಂತು, ಲಕ್ಷ್ಮಣ ಬರ್ತಿದ್ದಾನೆ ಅಂಥೇಳಿ. ಸುಗ್ರೀವನ ಪ್ರಾಣ ಹೋದಷ್ಟು ದುಃಖ ಆಗುತ್ತೆ, ಆದರೆ ಪ್ರಾಣದಲ್ಲೆಲ್ಲ ಕೆಲಸ ಮಾಡಿಬಿಟ್ಟಿದ್ರಲ್ಲ, ಬಂದು ಹೇಳ್ತಾನೆ. ಇವಾಗ ನಾನು ಹೊರಟಿದ್ದೆ, ನೀನು ಬಂದೆ ಅಂತ ಹೇಳಿದ ತಕ್ಷಣ ಕರ್ಕೊಂಡು ಬರ್ತಾರೆ. ಸುಗ್ರೀವ ಬಂದ ತಕ್ಷಣ ರಾಮದೇವರು ಬಯ್ಯೋದಿಲ್ಲ, ಅದಕ್ಕೆ ಏನು ಕರುಣಾನಿಧಿಯೋ ಹರಿ, ಈಗಲಾದರೂ ಬಂದೇ ಅಲ್ಲ ಸದ್ಯ, ಆದದ್ದಾಯಿತು, ಇನ್ನಾದರೂ
ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, 80 ವರ್ಷ ಆಗಿರುತ್ತೆ, ಜನ್ಮದಲ್ಲೇ ಏಕಾಶಿ ಮಾಡಿ ಗೊತ್ತಿಲ್ಲ, ಅವತ್ತು ಮಾಡಲಿಕ್ಕೆ ಹೊರಟ, ದೇವ್ರು ಗೆಟ್ ಔಟ್ ಅನ್ನೋದಿಲ್ಲ, ಈಗಲಾರು ಮಾಡಿದೆಯಲ್ಲ ಬಾ ಪರವಾಗಿಲ್ಲ ಬಾ ಅಂತ. ಅಲ್ಲಿವರಿಗೆ ಕಾಯಬಾರ್ದು ಮತ್ತೆ ನಾವು ಮತ್ತೇನೆ ಹೇಗೋ ಕ್ಷಮಿಸ್ತಾನೆ ಅಂಥೇಳಿ ಲಾಸ್ಟ್ ಅಂತ ಕಾಯಬಾರ್ದು. ಅಂಡ್ಯೂ ಅಡ್ವಾಂಟೇಜ್ ತೊಗೋಬಾರ್ದು, ಆದಷ್ಟು ಬೇಗ ಶುರು ಮಾಡಿದರೆ ದೇವರು ಅನುಗ್ರಹ ಮಾಡ್ತಾನೆ. ಇನ್ನು ಎಲ್ಲ ಕಡೆ ಕಳಿಸ್ತಾರೆ ಹುಟ್ಟಲಕ್ಕೋಸ್ಕರ, 4 ಬ್ಯಾಚ್ ಮಾಡ್ತಾರೆ, ಎಲ್ಲ ದಿಕ್ಕಿಗೆ ಒಂದೊಂದು ಬ್ಯಾಚ್, ಅದರಲ್ಲಿ ಕೋಟಿ ಕೋಟಿ ಕಪಿಗಳು ಒಂದೊಂದರಲ್ಲೂ ಕೂಡ. ಈಗ ದಕ್ಷಿಣ ದಿಕ್ಕಿಗೆ ಹನುಮಂತನ ನೇತೃತ್ವದ ಕಪಿಗಳು 4 ಕೋಟಿ ಜನ ಹೋಗಿದ್ದಾರೆ, 4 ಕೋಟಿ ಜನ ಕಳಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಕೂಡ ಹಣ್ಣು ಸಹ ದೇವತೆಗಳ ಅವತಾರ, ಭಾರಿ ದೊಡ್ಡವರೆಲ್ಲ ಕೂಡ. ಆಗ ರಾಮದೇವರು ಕರೀತಾರೆ ಹನುಮಂತ, ಬಾಯಿಲ್ಲಿ ತಗೋ ಅಂಗುಲಿಯಕ ತಗೋ, ಇವರೆಲ್ಲ ಬರ್ತಾರೆ, ನೀನೊಬ್ಬನೇ ಕೆಲಸ ಮಾಡೋದು, ಇವರೆಲ್ಲ ಸುಮ್ಮನೆ ಅಷ್ಟೇ, ಅದು ನಿನ್ನ ಕೈಲಿ ಕೊಡ್ತೀನಿ ಅಂತೇಳಿ. ಹಂಗದ ಯುವರಾಜ್ ಅವನ ಕೈಲಿ ಕೊಡಬಾರ್ದೆ, ಜಾಂಬವಂತ ಸೀನಿಯರ್ ಮೋಸ್ಟ್ ಅವನ ಕೈಲಿ ಕೊಡಬಾರ್ದೆ, ಕೊಡೋದಿಲ್ಲ, ಅವ್ರು ಯಾರ ಕೈಲಿ ಕೆಲಸ ಮಾಡೋಕ್ಕಾಗೋದಿಲ್ಲ, ನಿನ್ನ ಕೈಲಾಗುತ್ತೆ. ರಾಮ ಸರ್ವಜ್ಞ ಅದಕ್ಕೆ ಸಾಕ್ಷಿ, ಯಾರು ಕೆಲಸ ಮಾಡ್ತಾರೆ ಗುರುತು ಹಿಡಿತಕ್ಕಂಥ ರಾಮನಿಗೆ ಸೀತನ ಕಾಡ್ಕೊಳ್ಳೋ ಪ್ರಸಂಗ ಇದೆಯಾ? ಏನೂ ಇಲ್ಲ, ನೀನು ಹೋಗಿ ಬಾ ಹನುಮಂತ. ತಕ್ಷಣ ಹನುಮಂತೆಯವರು ತೊಗೊಂಡು ಹೊರಟು, ಉಳಿದವರು ಕೊಡೋದಲ್ಲ, ದಾರಿಯಲ್ಲೇ ಕಳ್ಕೊಳ್ಳೋ ಪೈಕಿ ಅವರೆಲ್ಲ ಕೂಡ, ಎಷ್ಟು ಪ್ರಶಸ್ತಿನ ಕಳ್ಕೊಂಡ್ಬಿಟ್ರೆ ಹಾಗೋ ಹಾಗೆ. ಹನುಮಂತನಷ್ಟೇ ಯಾವಾಗಲೂ ಎದ್ದಿರೋದು ಹನುಮಂತ ಒಬ್ಬನೆ, ನಮ್ಮ ದೇಹದಲ್ಲೂ ಹಾಗೇನೆ, ಕಣ್ಣೀರು ರೆಸ್ಟ್ ಇದೆ, ಕಿವಿ ರೆಸ್ಟ್ ಇದೆ, ಎಲ್ಲದಕ್ಕೂ ರೆಸ್ಟ್ ಇದೆ. ಏಕಾಷ್ಟು ಬುದ್ಧಿಗಂತೂ ಪರ್ಮನೆಂಟ್ ರೆಸ್ಟ್ ಇದೆ, ಯೋಚನೆ ಕೂಡ ಮಾಡೋದು, ಟಿ ವಿ ಬಾಯಿ ತಗೊಂಡ್ಬಿಟ್ರೆ ಕತೆ ಮುದುವಿತವರು. ಆದರೆ ರೆಸ್ಟ್ಲೆಸ್ ಕೆಲಸ ವಾಯುದೇವರೊಬ್ಬರೇ, ಮಲಗಿದಾಗಲೂ ಉಸಿರಾಡ್ತಾ ಇರ್ತಾನೆ, ಕಣ್ಣು ತೆಗೆದಿಲ್ಲ, ಕಿವಿ ಏನೂ ಇಲ್ಲ, ಉಸಿರಾಟ ನಡೆದಿದೆ ಅಂದರೆ ಎಂಥ ಕರುಣಾಳು ವಾಯುದೇವರು. ನಾ ಮಲಗಿದಾಗ ನಮ್ಮ ತಂದೆ ತಾಯಿನೂ ಮಲಗಿರ್ತಾರೆ, ಇವರು ಉಪಕಾರ ಮಾಡ್ತಾರೆ ಅಂದರೆ ನಿಜವಾದ ತಂದೆ ತಾಯಿಗಳು ಇವರೇನೆ. ಮಾತರ್ಮೇ ಮಾತರಿಶ್ವನ್ ಪಿತರತಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾವಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಎಷ್ಟು ಭಕ್ತಿ ಬರಬೇಕತ್ತೋ ವಾಯುದೇವರ ಮೇಲೆ. ಒಂದು ಸ್ವಲ್ಪ ಉಪಕಾರ ಮಾಡಿದವರಿಗೆ ನೆನೆಸ್ಕೋತಾ ಇರ್ತಾನೆ, ಓ ಮಾಡಿದರು ಮಾಡಿದರು ಅಂತೇಳಿ. ಪ್ರತಿ ಈಗಲೂ ಮಾಡ್ತಿದ್ದಾರೆ, ಪ್ರತಿ ಜನ್ಮದಲ್ಲೂ ಮಾಡ್ತಿದ್ದಾರೆ ವಾಯುದೇವರು. ಅವರಿಲ್ದವರು ಒಂದು ಕ್ಷಣ ಬದುಕಲ್ಲ, ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅವರಿಗೆ ಒಂದು ಮಧ್ವನಾಮ ಹೇಳೋಷ್ಟು ನಮಗೆ ಪುರುಸತ್ತಿಲ್ಲ ಅಂದರೆ ಏನು ಸಾಧನೆ ಮಾಡ್ತಾನೆ ಅವನು? ಮಕ್ಕಳಿಗೆ ಹೇಳಿಕೊಡಲಿ, ಮಕ್ಕಳಿಗೆ ಹೇಳಬೇಕು ಅದು, ನಾವು ಬದುಕಿರೋದು ಅವರಿಂದ, ಎಚ್ಚರ ಇರಬೇಕು ನಮಗೆ. ಮತ್ತು ಯಾವ ಸರ್ಕಾರ ನಮಗೆ ಅನ್ನ ಕೊಡ್ತಾ ಇಲ್ಲ, ಮಳೆ ಬೆಳೆ ಬಂದರೆ ಸರ್ಕಾರ ಕೊಡೋದು, ಕೊಡೋದೆಲ್ಲ ಅವರು ದೇವತೆಗಳು. ಇದೆಲ್ಲ ಅರ್ಥವಾದರೆ ದೇವತೆಗಳನ್ನ ನಂಬಬೇಕು, ದೇವರನ್ನು ನಂಬಬೇಕು, ಪ್ರಾಣದೇವರನ್ನ ನಂಬಬೇಕು. ಇವೆಲ್ಲ ಪ್ರಾಕ್ಟಿಕಲ್ ಎಲ್ಲೋ ಹೋಗಬೇಕಾಗಿಲ್ಲ, ನೀವು ನಮ್ಮ ಮನೆಯಲ್ಲಿ ನಮ್ಮ ದೇಹನೇ ಒಂದು ಲ್ಯಾಬೊರೇಟ್ರಿ ಇದ್ದಾಗೆ, ನಮ್ಮ ದೇಹದಲ್ಲೇ ಉಸಿರಾಟ ನಡೀತಿರೋದು, ನಡೆಸಿರೋದು ನಾವಲ್ಲ, ಮತ್ತು ಯಾರು ಹಾಗಿದ್ದರೆ? ಅವರು ನಮ್ಮ ದೇಹದಲ್ಲಿದ್ದು ನಮ್ಮ ಪರ ಉಸಿರಾಡಿಸ್ತಾರಲ್ಲ, ಎಂಥ ಅನುಗ್ರಹ. ಒಂದ್ಸರಿ ತನ ಮನೆ ಬಂದರೆ ನಾವು ಥ್ಯಾಂಕ್ಸ್ ಇಡ್ತೇವೆ, ನಮ್ಮ ದೇಹದಲ್ಲಿ ಕೂತ್ಕೊಂಡು ಉಸಿರಾಡಿಸಿ ಕಣ್ಣು ಕಿವಿ ಕೈರಿ ಕಾಣಾಗ ಮಾಡಿಬಿಟ್ಟು ಮಾಡ್ತಾರಂದಮೇಲೆ ಎಷ್ಟು ಕಾರುಣ್ಯ ಇದೆ ವಾಯುದೇವರಿಗೆ. ಅವ್ರ ಮೂಲಕ ಮಾಡಿಸೋ ಪರಮಾತ್ಮನಿಗೆ ಎಷ್ಟು ಅನುಗ್ರಹ ನಮ್ಮ ಮೇಲೆ ಮಾಡ್ತಾನೆ. ಇದೆಲ್ಲ ಎಚ್ಚರ ಬಂದರೆ ಅದು ನಿಜ ಜೀವನ, ಅದು ಸುಮ್ಮನೆ ಬಂದರೆ ಜೀವನ ಅಲ್ಲ. ಅರ್ಥ ಮಾಡ್ಕೋಬೇಕು, ಪಶುಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ, ತಿಳುವಳಿಕೆ ಇಲ್ಲ ಮನುಷ್ಯನಿಗೆ. ಮನು ಅವಬೋಧನೆ, ತಿಳುವಳಿಕೆ ಇರಬೇಕಾದ ವ್ಯಕ್ತಿ ತಿಳ್ಕೊಳ್ಳದೆ ಹೋದರೆ ಜೀವನ ವ್ಯರ್ಥ ಆಗೋದಿಲ್ಲ. ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಆಫೀಸ್ ಸಂಬಳ ಕೊಟ್ಟಮೇಲೆ ಆಫೀಸ್ ಕೆಲಸ ಮಾಡಬೇಕೋ ಇಲ್ವೋ? ಇಲ್ಲ ಹೋದರೆ ದ್ರೋಹ ಅದು. ಆಫೀಸರ್ ತನ್ನ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಆಫೀಸಿಗೆ ಮೋಸ ಮಾಡಿದಾಗ ಲೆಕ್ಕ. ಇವತ್ತು ದೇವರು ಕೊಟ್ಟ ದೇಹನ ದೇವರ ಸೇವೆಗೆ ನಿಯೋಗ ಮಾಡದೆ ಹೋದರೆ ದೈವ ದ್ರೋಹದ ಮಹಾಪಾತಕ ಬರುತ್ತೆ. ಅದೆಲ್ಲ ತಿಳ್ಕೊಳ್ಳೋದಕ್ಕೆ ರಾಮಾಯಣಾದಿಗಳು ಬೇಕು. ಹನುಮಂತ ದೇವರು ಮುಂದೆ ಹೊರಟು ಎಲ್ಲ ಕಡೆಯೂ ಹುಡುಕ್ತಾ, ಅವರು ನಮ್ಮಲ್ಲಿ ನೋಡಿದ್ರೆ ಕಮಿಷನ್ ಮಾಡ್ತಾರೆ, ಕೃಷ್ಣಾರ್ಪಣೆ ಎಲ್ಲೋಗುತ್ತೋ ಇನ್ನೊಂದು ಕಮಿಷನ್ ಬೇಕು ಹುಡುಕ್ಲಕ್ಕಷ್ಟೇ ಹೋಗಿಬಿಡುತ್ತೆ ಆ ಕಡೆ. ಟೈಮ್ ಬೌಂಡ್ ಇರಬೇಕು, ಅವ್ರು ವರ್ಷಗಟ್ಟಲೆ ಟೈಮ್ ಕೊಡ್ತಾರೆ, ಎಲ್ಲ ಮರ್ತು ಬಿಡ್ತಾರೆ. ಅದಕ್ಕೆ ಕೊಡೋದು ಅವರು, ಯಾಕೆ ಮಾಡ್ತಾರೆ ಮರೀಲಿ ಜನ ಅಂತ ಹೇಳಿಬಿಟ್ಟು ಆಗ ಕಮಿಷನ್ ನಿನ್ನ ಇನ್ಸ್ಟಾಲ್ ಮಾಡೋದು ತೆಗೆದಾಕ್ಬಿಡೋದು. ಆಮೇಲೆ ಅಡ್ರೆಸ್ ಇಲ್ಲದ ಹೋಗಿಬಿಡುತ್ತೆ ಅದು. ಅಲ್ಲಿ ಹಾಗೆ ಒಂದು ತಿಂಗಳೊಳಗೆ ಬರಬೇಕು, ಇದು ಸವಾಲು. ಟೈಮ್ ಬೌಂಡ್ ಇಲ್ಲದ ಹೋದರೆ ಯಾವುದಕ್ಕೂ ಅರ್ಥ ಇಲ್ಲ. ಒಂದು ತಿಂಗಳ ವಾಪಸ್ ಬರಬೇಕು ನೀವು. ಆಯ್ತು, ಎಲ್ಲ ಹೊರಟುಬಿಡ್ತಾರೆ. ಒಂದು ತಿಂಗಳೊಳಗೆ ಉಳಿದವರು ವಾಪಸ್ ಬಂದುಬಿಡ್ತಾರೆ, ಅಲ್ಲಿ ಇರಲಿಲ್ಲ ಬರಲೂ ಇಲ್ಲ, ತಮ್ಮ ಕೆಲಸ ಮಾಡ್ಕೊಂಡು ಬಂದುಬಿಟ್ರು. ಇವರು ಮಾತ್ರ ವಾಪಸ್ ಬರಲಿಲ್ಲ. ವಿಮಾರ್ಗತಾಂ ವಿಂಧ್ಯಗಿರಿಂ ಮಹಾತ್ಮನಾಂ, ವಿಂಧ್ಯ ಪರ್ವತದಲ್ಲಿ ಹುಡುಕ್ತಾ ಇದ್ದ ಕಾಲಕ್ಕೆ ಒಂದು ಬಿಲದಲ್ಲಿ ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಹನುಮಂತನಿಗೆ ಗೊತ್ತು, ವ್ಯಕ್ತಿ ತೋರಿಸಿದವರು ಗೊತ್ತಿಲ್ಲದೆ ಸಿಕ್ಕಾಕೊಂಡ್ಬಿಡ್ತಾರೆ. ಆಗ ಒಳಗೆ ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗ್ತಾನೆ ಇಲ್ಲ. ಅಲ್ಲಿ ಬೇಕಾದಷ್ಟು ಹಣ್ಣು ಹಂಪಲೆಲ್ಲ ಇರುತ್ತೆ. ಕೊನೆಗೆ ಸ್ವಯಂ ಪ್ರಭೆ ಅಂತ ಒಬ್ಬಿಡ್ತಾಳೆ, ಅವಳು ಬಂದು ದಾರಿ ತೋರಿಸ್ತಾಳೆ, ಹೊರಗೆ ಬರ್ತಾಳೆ. ಒಂದು ತಿಂಗಳು ಆಗೋಗ್ಬಿಟ್ಟಿರುತ್ತೆ ಆಗಲೇ. ಇನ್ನು ನಾನು ವಾಪಸ್ ಹೋದರೆ ನಮ್ಮ ಪ್ರಾಣ ಹೋಗುತ್ತೆ. ಸುಗ್ರೀವಾಜ್ಞೆ ಅಂತ ಹೆಸರು ಅದಕ್ಕೆ. ನಮ್ಮ ಸರ್ಕಾರ ಹೇಳ್ತಾನೆ ಸುಗ್ರೀವಾಜ್ಞೆ ಹೊರಡಿಸ್ತಾನೆ ಇರ್ತದೆ, ರಾಮಾಯಣ ಬೈತಾನೆ ಇರ್ತಾರೆ. ರಾಮಾಯಣ ಸುಳ್ಳು, ಸುಗ್ರೀವಾಜ್ಞೆ ಸತ್ಯ ಅಂದಮೇಲೆ ಸುಗ್ರೀವ ಇದ್ದದ ಕತೆ ಸತ್ಯ ಆಗಲಿಲ್ಲ. ಸುಗ್ರೀವನ ಆಜ್ಞೆ ಅಂದರೆ ಮಾಡಲೇಬೇಕು, ನೋ ಎಕ್ಸ್ಕ್ಯೂಸ್. ಅದಕ್ಕೆ
ಒಂದು ತಿಂಗಳು ಬರಲೇಬೇಕು, ಎಲ್ಲ ಹೋದರು. ಇವ್ರು ಹೋಗಿಲ್ಲ, ಈಗ ಹೋದರೆ ಕೊಂದು ಹಾಕ್ತಾರೆ. ಹೋದಿ ನಾವು ಸೀತೆ ಆಕೃತಿಯಂತೂ ಕಂಡಿಲ್ಲ, ಸೀತೆ ಕಂಡಿಲ್ಲ. ಅಲ್ಲಿಗೆ ಹೋದರೆ ಕೊಂದು ಹಾಕ್ತಾರೆ. ಅಲ್ಲಿ ಹೋಗಿ ಸಾಯೋದಕ್ಕಿಂತ ಇಲ್ಲೇ ಇದ್ದು ಬಿಡೋಣ, ಬೇಕಾದ ಹಣ್ಣು ಹಂಪಲು ಬೇಕಾದಷ್ಟಿದೆ, ಆದ್ದರಿಂದ ಇಲ್ಲೇ ಇದ್ದು ಬಿಡೋಣಂತೆ, ಹೋಗೋದು ಬೇಡ ಅಂತ ಪ್ಲಾನ್ ಮಾಡ್ಕೊತಾ ಎಲ್ಲ ಹೋಗ್ಬಿಡ್ತಾರೆ. ಇಂಥದ್ದಕ್ಕೆ ಎಲ್ಲರೂ ಒಟ್ಟಿಗೆ ಓಟ್ ಹಾಕಿಬಿಡ್ತಾರೆ. ಆಗ ರಾಮನ ಕೆಲಸ ಕೃಷ್ಣ ಅರ್ಪಣೆ ಮಾಡಿದರು, ರಾಮನ ಕೆಲಸ ಕೃಷ್ಣಾರ್ಪಣ. ರಾಮ ಏನು ಒಬ್ಬ ಮನುಷ್ಯ, ಅವನ ಹೆಂಡತಿನ ಕರ್ಕೊಂಡಿದ್ದಾನೆ, ನಮಗೇನು ಸಂಬಂಧ, ನಾವಿಲ್ಲಿದ್ರೆ ಆಯ್ತಲ್ಲ, ಈ ಥರ ಪ್ಲಾನ್ ಮಾಡಿದರು ಅವರು. ರಾಮನ ಸಂಬಂಧ, ನಾವು ದೇವರಿಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ದಾಗ ನಮಗೂ ದೇವರಿಗೆ ಸಂಬಂಧನೇ ಇಲ್ಲ. ಎಲ್ಲೋ ವೈಕುಂಠದಲ್ಲಿ ಅವರಿದ್ದಾರೆ, ಬೆಂಗಳೂರಲ್ಲಿ ನಾವಿದ್ದೇವೆ, ನಮಗೆ ಅವ್ರಿಗೇನು ಕಲೆಕ್ಷನ್ ಇದೆ ಅಂತ ತಿಳ್ಕೊಂಡ್ರೆ ಆಗ ಹಾಕಿ. ಆಗ ಹನುಮಂತ ದೇವರು ಹೇಳುತ್ತಾರೆ, ಏನು ಮೂರ್ಖರು ನೀವೆಲ್ಲ ಕೂಡ, ರಾಮ ಅಂದರೆ ಯಾರು ಗೊತ್ತಿಲ್ಲ ನಿಮಗೆ, ರಾಮ ಸೀತೆನ ಕಳ್ಕೊಂಡಿದ್ದಾನ, ನಿಮಗೆ ಕೊಟ್ಟಿರೋ ಆಪರ್ಚುನಿಟಿ ಸೇವೆ ಇದು ಅಂದಷ್ಟೇ. ಏನಿದೆ ಸೇವೆ ತೊಗೊಳ್ತಿದ್ದಾನೆ ರಾಮ. ರಾಮನ ಇಲ್ಲಿದ್ದುಬಿಟ್ರೆ ರಾಮನಿಗೆ ಗೊತ್ತಾಗೋದೇ ಇಲ್ಲ, ಇಲ್ಲಿ ಬರೋದೇ ಇಲ್ಲ, ರಾಮನ ಸಂಬಂಧ ಇಲ್ಲ ಅಂತ ಹೇಳ್ತೀಯಲ್ಲ. ನೀವು ಬದುಕಿರೋ ಸುಗ್ರೀವನಿಂದ, ಸುಗ್ರೀವ ಬದುಕಿದ್ದು ರಾಮನಿಂದ. ಅಂದಮೇಲೆ ರಾಮನಿಗೆ ನಿಮ್ಮ ಅನುಗ್ರಹ, ನೀವು ಕೃತಜ್ಞತೆ ಸೋಲಿಸ್ತಾ ಹೋದರೆ, ಅನುಗ್ರಹ ಸ್ಮರಣೆ ಮಾಡದೆ ಹೋದರೆ ನಿಮ್ಮ ಜೀವನ ಏನಾಗ್ತದೆ? ಹಾಳಾಗೋದಿಲ್ವಾ? ಆ ಎಚ್ಚರ ಆಗ್ತಾ ಶುರುವಾಯಿತು ಅವರಿಗೆ. ಆಮೇಲೆ ರಾಮನಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರಲ್ಲ, ರಾಮನಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಆತನ ಬಾಣ ಹೊಡೆದ್ರೆ ಸಾಕು, ನೀವು ಕತೆ ಮುಗಿದೋಗ್ತದೆ ಅಂತ ಹೇಳ್ತಾರೆ. ಅಲ್ಲಿಂದ ಬಾಣ ಹೊಡೆದ್ರೆ ಎಲ್ಲ ಹೋಗಿಬಿಡ್ತೀರಿ, ಒಂದು ನಿಮಿಷಕ್ಕೆ ಬರಷ್ಟಾಗಿ ಹೋಗ್ತೀರಿ. ನಿಮ್ಮ ವಾಲಿ ಒಂದು ಬಾಣಕ್ಕೆ ಹೋಗಲಿಲ್ಲ, ಎಲ್ಲ ನೆನಪು ಮಾಡ್ತಾರೆ ವಾಯುದೇವರು, ಹೋಗಲಿಲ್ಲ ಯೋಚನೆ ಮಾಡಿ. ಲಕ್ಷ್ಮಣ ಬಂದು ನಿಮ್ಮ ಕತೆ ಮುಗಿದೋಗುತ್ತೆ, ಗೊತ್ತಾಯ್ತಾ? ಎಲ್ಲೋ ತಪ್ಪಿಸ್ಕೊಳ್ಳೋಕ್ಕೆಲ್ಲ ಸಾಧ್ಯ ಇಲ್ಲ ನಿಮ್ಮ ಕೈಯಲ್ಲಿ, ನೀವು ಎದು ಹೇಳ್ತೀರೋ ಇಲ್ವೋ. ರಾಮನ ಕೆಲಸ ಅಂದರೆ ನಮ್ಮೆಲ್ಲರ ಕೆಲಸ, ಅದು ಆತನ ಅಪ್ಪಣೆ ಪಾಲಿಸೋದೇ ನಮ್ಮ ಕೆಲಸ. ಹೇಳಬೇಕು, ಕರ್ತವ್ಯ ಕರ್ಮ ಮಾಡಬೇಕು. ಅಲ್ಲಿ ಮಲಗಿದ್ದ ವಿರೋಧಿಗಳಾದ ಕಪಿಗಳಿಗೆಲ್ಲ ಜ್ಞಾನ ಕೊಟ್ಟು ಎಬ್ಬಿಸಿದರು. ಮಧ್ವಾಚಾರ್ಯರಾಗಿ ಎಲ್ಲ ಸಜ್ಜನರಿಗೂ ಕೂಡ ದೇವರ ಸೇವೆ ಮಾಡಿ ಅಂತ ಎಬ್ಬಿಸಿದರು. ಮತ್ತೆ ಅದಕ್ಕೆ ಅವರನ್ನು ಕಳಿಸಿರೋದು, ಸರ್ವಜ್ಞ ಮನ್ಯಮನ ವೇಷ್ಟ ಸಕಾರ್ಯ ವೀರ್ಯಂ ಸ್ಪೇರಾನನೋ ಭುವನ ಜೀವನಂ ಆಪಭಾಷೆ ಮಧ್ವವಿಜದ ಮಾತದು. ಇನ್ಯಾರನ್ನು ಕಳಿಸಿದ್ರು ಅವರು ಕೂಡ ಪಾರ್ಟಿ ಆಗಿಬಿಡ್ತಾ ಇದ್ದರು. ಎಚ್ಚರ ಹೇಳೋ ಶಕ್ತಿ ಇರಲಿಲ್ಲ. ಇವರೊಬ್ಬರೇ ಉಪದೇಶ ಮಾಡೋ ಶಕ್ತಿ ಇರೋದು, ಒಬ್ಬರು ಯಾರು ತಾವು ಮಾಡ್ತಾರೆ ಅವರಿಗೆ ಹೇಳೋ ಶಕ್ತಿ ಬರ್ತದೆ. ಯಾರು ತಾವು ಮಾಡೋದಿಲ್ಲ, ಹೇಳೋ ಮಾತಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ವೀಕ್ ಆಗ್ತದೆ. ಆಗಲೇ ಯಾರೋ ತಮಾಷೆಗೆ ಹೇಳ್ತಾರೆ, ಹೇಳೋ ತಮ್ಮ ಕೂಸು ಭಾರಿ ಸ್ವೀಟ್ ತಿಂತಾ ಇತ್ತಂತೆ. ಯಾರೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿಬಿಟ್ಟು ಒಬ್ಬ ಸಣ್ಣ ಸಾಸುಗಳ ಹತ್ರ ಕರ್ಕೊಂಡು ಹೋಗಿ ಒಬ್ಬ ತಾಯಿ ಹೇಳ್ತಾಳೆ, ತುಂಬ ಸ್ವೀಟ್ ತಿನ್ನುತ್ತಾ ಇದು, ಸ್ವಲ್ಪ ಹೇಳಿ ತಿನ್ನಬೇಡ ಅಂತ ಹೇಳಿ ಅಂತ ಕೇಳಿದರೆ ಅವ್ರು ಸುಮ್ಮನೆ ಎದ್ದುಬಿಟ್ರಂತೆ. ಪ್ರತಿ ದಿವಸ ಹೋಗೋದು, ಆಕೆ ಹೇಳೋದು ಅವ್ರು ಮಾತಾಡ್ತಿದ್ದಿಲ್ಲ, ಸುಮ್ಮನೆ ಎದ್ದುಬಿಟ್ರಂತೆ. ಒಂದು ತಿಂಗಳಾಯ್ತಂತೆ, ಆಮೇಲೆ ಕರೆದ್ರಂತೆ, ಮಗು ಇನ್ಮೇಲೆ ಸ್ವೀಟ್ ತಿನ್ನಬೇಡ ಹಾಗೆಲ್ಲ ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳಿದ್ದು ತಾಯಿ ಕೇಳಿದ್ದು, ಸ್ವಾಮಿ ಒಂದು ತಿಂಗಳಿಂದ ಕೇಳ್ಕೊತಾ ಇದ್ದೇನೆ, ಇವತ್ತು ಹೇಳಬೇಕು, ಇಷ್ಟು ಯಾಕೆ ಹೇಳಲಿಲ್ಲ ಅಂದ್ರಂತೆ. ಯಾಕೆ ಹೇಳಲಿಲ್ಲ ಗೊತ್ತಾ? ನಾನೇ ಹುಚ್ಚಾಪಟ್ಟಿ ಸ್ವೀಟ್ ತಿಂತಾ ಇದ್ದೆ, ನಾನು ಹೇಳೋ ರೈಟ್ ಇದ್ದಿಲ್ಲ ಅಂತ ಹೇಳಿದ್ದಂತೆ. ಅವತ್ತಿಂದ ಸ್ವೀಟ್ ಬಿಟ್ಟಿದ್ದೇನೆ, ನಾನೀಗ ನನಗೆ ಸ್ವಲ್ಪ ಶಕ್ತಿ ಬಂತು, ಈಗ ಬಿಡು ಅಂತ ಹೇಳ್ತೇನೆ ಅಂತ ಹೇಳ್ತಾ. ಅಂದರೆ ಮಾತು ಮಾತೆ, ಅದರಿಂದ ಸ್ಟ್ರೆಂತ್ ಇರಬೇಕಾದ್ರೆ ಆ ಕೆಪ್ಯಾಸಿಟಿ ಇರಬೇಕು, ಅನುಷ್ಠಾನ ಮಾಡಿರಬೇಕು. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರುಕೋ ತರಹ. ಅವು ಎಂದೆಂದೂ ಯಾವ ಕಾಲಕ್ಕೂ ತಪ್ಪು ಮಾಡಿಲ್ಲ, ಆದ್ದರಿಂದ ತಪ್ಪು ಮಾಡಬೇಡಿ ಅಂತ ಹೇಳೋ ಹಕ್ಕು ಅವರಿಗಿದೆ. ಹೇಳ್ತಿರೋ ಇಲ್ವೋ? ಈಗ ನೀವು ಹೇಳದೆ ಹೋದರೆ ಬಲೇನಾಪಿ ಹಿ ಕಾರಯಾಮಿ ಪ್ರಶಾಸ್ಯ ಸನ್ಮಾರ್ಗ ಗತಾನ್ ಕರೋಮಿ. ಇವನು ಒದ್ದೆಬ್ಬಿಸ್ತೇನೆ ಅಂತ ಹೇಳಿ ಒದ್ದೆ. ಒಬ್ಬ ಹನುಮಂತ, 4 ಕೋಟಿ ಜನ ಇರೋದವರು, ಇರೋ ಸಣ್ಣಪುಟ್ಟವರೆಲ್ಲ ನೀಲ ವಿಮೆಯಿಂದ ವಿವಿಧ ಅಂಗದ ಎಂತೆಂಥವರಿದ್ದಾರೆ. ಒದ್ದು ಬಿಡ್ತೇನೆ ಅಂತ ಹನುಮಂತ ನಿಂತಾಗ ಎಲ್ಲ ಗಡಗಡ ನಡಿಬಿಡ್ತಾರೆ. ಹನುಮಂತ ತಪ್ಪಾಯ್ತು, ಕ್ಷಮಿಸು, ಇವೋ ನೀ ಹೇಳ್ದೆ ಮಾಡ್ತೀವಿ ಅಂತ ಹೇಳ್ತಾರೆ. ಬನ್ನಿ ರಾಮನ ಕಾರ್ಯಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಇದು ಹನುಮಂತನ ಶಕ್ತಿ. ಆಗ ಮುಂದೆ ಹೋಗ್ತಾರೆ, ದೊಡ್ಡ ಸಮುದ್ರ, ಇನ್ನೇನು ಮುಂದೆ ಹೋಗೋ ಚಾನ್ಸೇ ಇಲ್ಲ. ಹಿಂದೆ ಹೋಗಾಗಿಲ್ಲ, ಸುಗ್ರೀವ ಹೊಡಿತಾನೆ, ಮುಂದೆ ಸಮುದ್ರ ಇದ್ದರೆ ಹನುಮಂತ ಹೊಡಿತಾನೆ, ಅದು ಬೇರೆ. ಏನು ಮಾಡೋಕ್ಕೆ ತೋಚ್ರಿ, ಏನು ಮಾಡೋಣ ಹನುಮಂತ, ಏನು ಮಾಡ್ತೀರಿ, ರಾಮನ ಕಾರ್ಯ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವರೆಲ್ಲ ಆಯಿತು ಅಂತೇಳಿ ಪ್ರಾಯೋಪವೇಶವನ್ನು ಮಾಡ್ತಾರೆ. ಪ್ರಾಯೋಪವೇಶ ಅಂದರೆ ಸಾಯೋವರೆಗೂ ಒಂದು ಅಗಳ ಆಹಾರ ಇಲ್ಲ, ಒಂದು ಹನಿ ನೀರಿಲ್ಲ. ಪ್ರಾಯೋಪವೇಶ ಅಂದರೆ ಮರಣಾಂತ ಉಪವಾಸ ಅಂತಾರಲ್ಲ, ಅದು ಫಸ್ಟ್ ಕಾನ್ಸೆಪ್ಟ್. ಅದು ಸಾಯೋವರೆಗೂ ಏನು ತೊಗೊಳ್ಳದೆ ಸತ್ತೋಗೋದು ಅಂತೇಳಿ ಉಪವಾಸ ಕೂತ್ಬಿಡ್ತಾರೆ. ರಾಮನ ಹಿರಿಮೆಯನ್ನು ಕೊಂಡಾಡ್ತಾ ಉಪವಾಸ ಮಾಡ್ತಾ ಕೂತ್ಬಿಡ್ತಾರೆ. ಆಗ ಅಲ್ಲಿ ವಿಶೇಷವಾದ ಒಂದು ಅಂಶ ನಡೀತು. ಅಲ್ಲಿ ಸಂಪಾತಿ ನಾಮ್ನಃ ಶ್ರವಣಂ ಜಗಾಮ, ಸಂಪಾತಿಯನ್ನು ಪಕ್ಷ ಇರ್ತದೆ, ಅದ್ರ ಕಿವಿಗೆ ಅದು ಬೀಳುತ್ತೆ ಕಥೆ. ರಾಮಾಯಣ ಎಲ್ಲ ಹೇಳ್ತಾ ಇದ್ದಾರೆ, ಉಪವಾಸ ಕೊಡೋದು, ರಾಮಾಯಣದ ಕಥೆಯೆಲ್ಲ ಹೇಳ್ತಾ ಬಂದರು. ಆ ಕಥೆನ ಆ ಸಂಪಾತಿ ಪಕ್ಷಿ ಕೇಳಿಸ್ಕೊಂಡು, ಅದು ಯಾವುದು ಗೊತ್ತೇನು, ಜಟಾಯು ಸತ್ರನಲ್ಲ, ಜಟಾಯುವಿನ ಅಣ್ಣ ಅವನು, ಜಟಾಯುವಿನ ಅಣ್ಣ, ಇಬ್ಬರು ಕೂಡ ಅರುಣನ ಮಕ್ಕಳು. ಅರುಣ ಸೂರ್ಯನ ಸಾರಥಿ, ಅದಕ್ಕೆ ಅರುಣೋದಯ ಅಂತ ನಾವು ಕರೆಯೋದು, ಸೂರ್ಯನ ಸಾರಥಿ. ಅದು ಹದ್ದು ಗರುಡನ ತಮ್ಮ ಈತ. ಗರುಡ
ಈತ ಗರುಡ ಮೊದಲು ಹುಟ್ಟಿದ, ಅರುಣ ಮೊದಲು ಹುಟ್ಟಿದ, ಗರುಡ ಆಮೇಲೆ ಹುಟ್ಟಿದ, ಇಬ್ಬರು ಅಣ್ಣತಮ್ಮಂದಿರು ಗರುಡ ಅರುಣ ಇಬ್ಬರು ಕೂಡ. ಸೂರ್ಯನ ಸಾರಥಿಯಾಗಿ ಆತ ಅಪಾಯಿಂಟ್ ಆಗಿದ್ದಾನೆ. ಆತನ ಮಕ್ಕಳು ಇವರಿಬ್ಬರು ಕೂಡ ಹದ್ದಿನ ಮಕ್ಕಳು, ಇವರು ಹದ್ದುಗಡೆ, ಸಂಪಾತಿ ಒಂದು ಹದ್ದು, ಚಟಾಯಿ ಒಂದು ಹದ್ದು. ಅವರಿಬ್ಬರು ಕೂಡ ಏನು ಮಾಡಿದ್ರು ಗೊತ್ತಾ, ಸೂರ್ಯಮಂಡಲ ಕಾರಬೇಕು ಅಂತ ಪ್ಲಾನ್ ಹಾಕ್ಕೊಂಡಿದ್ದಾರೆ. ನಮ್ಮ ಸೈಂಟಿಸ್ಟ್ ತಲೆ ಕೆಟ್ಟೋಗಿಬಿಡುತ್ತೆ. ನೀವು ಸೈಂಟಿಸ್ಟ್ ಯಾರು ಸೂರ್ಯಮಂಡಲದ ಯೋಚನೆ ಇಟ್ಕೊಂಡಿಲ್ಲ ಅವ್ರು ಯಾರು ಕೂಡ. ಇಷ್ಟು ದೂರ ಇದ್ದೇ ಬರ್ನಾಗ ಹೋಗೋ ಸ್ಥಿತಿಯಲ್ಲಿದ್ದಾರೆ, ಹತ್ತಿರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ರಾಮಾಯಣದ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿತ್ತಂದರೆ ಸೂರ್ಯನ ಹತ್ರ ಹೋಗೋ ಅವಕಾಶ ಇತ್ತವ್ರಿ, ಅಂಥ ಒಂದು ಸಾಮರ್ಥ್ಯ. ಅದು ಸೂರ್ಯನ ಹತ್ರ ಹೋಗೋದು ಯಾರು ಫಸ್ಟ್ ಹೋಗ್ತಾರೋ ಅದು ಬೇರೆ, ಜೊತೆಗೆ ಊಟನ ಫಸ್ಟ್ ಹೋಗ್ಲಿಕ್ಕೆ, ಅದಕ್ಕೆ ಫಸ್ಟ್ ಬ್ಯಾಚ್ ಕೊಡ್ಲಿಕ್ಕೆ ಅಂಥ ಶಕ್ತಿ ಅವ್ರದ್ದು. ಅದು ಅರುಣನ ಮಕ್ಕಳು ದೇವತೆ ದೈವ ಹದ್ದುಗಳವೆಲ್ಲ, ಡಿವೈನ್ ಈಗಲ್ಸ್ ಅವು ಹೊರಟ್ರಂತೆ. ಮೇಲೆ ಹೋಗ್ತಾ ಹೋಗ್ತಾ ಸೂರ್ಯನ ಶಾಖ ಬಂತು, ಅಡ್ಡ ಬಂತು. ಸಂಪಾತಿ ಅಣ್ಣ, ಜಟಾಯು ತಮ್ಮ, ಜಟಾಯುವಿನ ರೆಕ್ಕೆ ಸುಡೋಕೆ ಶುರುವಾಯಿತು. ಪಾಪ ಜಟಾಯು ನೋವಾಯಿತು, ಅಯ್ಯೋ ಅಂದ್ಕೊಂಡ. ಈಗ ಅಣ್ಣ ತಮ್ಮನೇ ಕರುಣೆ ಬಂತು, ಪಾಪ ಅದೇನು ಹಿಂದೆ ರಾಮದೇವರು ತೋರಿಸಿತ್ತು, ಅಣ್ಣ ತಮ್ಮದರಲ್ಲಿ ವಿರೋಧ ಬಂದರೆ ಹೆಚ್ಚೊತ್ತಿರೋದಿಲ್ಲ ಅಂತ ಹೇಳಿದ್ರಲ್ಲ, ಇಬ್ಬರು ಕಾಂಪಿಟೇಷನ್ ಹಾಕ್ಕೊಂಡಿದ್ದಾರೆ. ಕರುಣೆ ಬಂತು, ತಂದ ರೆಕ್ಕೆ ಅಡ್ಡ ಹಿಡಿತಾನೆ ಪಾಪ, ಅವನಿಗೇನು ಆಗಬಾರ್ದು ಅಂತೇಳಿ ಅಷ್ಟೊತ್ತಿಗೆ ಅವನ ತಾಪ ಕೆಳಗೆ ಬಿದ್ದು ಬಿಡ್ತಾನೆ. ಇವನು ರೆಕ್ಕೆ ಸುಟ್ಟು ಹೋಗಿಬಿಡುತ್ತೆ, ಪಾಪ ಅಣ್ಣನ ರೆಕ್ಕೆ ಸುಟ್ಟು ಹೋಗಿಬಿಡುತ್ತೆ, ತಮ್ಮನ ರೆಕ್ಕೆ ಸುಡೋದಿಲ್ಲ, ತಾಪಕ್ಕೆ ಅಲ್ಲಿ ಬಿದ್ದು ಬಿಡ್ತಾನೆ ಹೋಗಿ. ಆಮೇಲೆ ಎಲ್ಲಿ ಹೋದಾಗ ಗೊತ್ತೇ ಇರಲಿಲ್ಲ ಸುದ್ದಿ, ಇವನು ಬಂದು ಇಲ್ಲಿ ಬಿಡ್ತಾನೆ, ರೆಕ್ಕೆ ಮುಡುಕ್ಲಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ, ರೆಕ್ಕೆ ಹೋಗಿಬಿಟ್ಟಿದೆ, ಅವನೆಲ್ಲಿದ್ದಾನೆ ಗೊತ್ತಿಲ್ಲ. ಜಟಾಯುಷಃ ಪಾತನ ಮೂಚಿರೇ ತತ್ ಸಂಪಾತಿ ನಾಮ್ನಃ ಶ್ರವಣಂ ಜಗಾಮ. ರಾಮಕಥೆ ಹೇಳ್ತಾ 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 ಜಟಾಯು ಸತ್ತೋದ, ರಾಮನ ಕಾರ್ಯ ಮಾಡ್ಲಿಕ್ಕೆ ಹೋಗಿ ಸತ್ತೋದ ಅಂತೆಲ್ಲ ಹೇಳಿದರು. ಆಗ ಎರಡು ಪವಾಡ ನಡೀತು, ಸುಟ್ಟೋದ ರೆಕ್ಕೆ ಬೆಳೆದ್ಬಿಟ್ರು ತಕ್ಷಣವೇ, ಎಂದೋ ಸುಟ್ಟೋಗಿದ್ರೆ ಮತ್ತೆ ಫ್ರೆಶ್ಶಾಗಿ ಬೆಳೆದ್ಬಿಟ್ರು. ಜೊತೆಗೆ ಜಟಾಯುವಿನ ಕಥೆ ಎಲ್ಲ ಗೊತ್ತಾಗೋಯ್ತು. ಅವನು ಎರಡು ಯೋಚನೆ ಮಾಡ್ತಿದ್ದಾನೆ, ತಮ್ಮ ಎಲ್ಲಿ ಬಿದ್ದನೋ ಏನೋ, ಏನಾದನೋ ಏನೋ ಗೊತ್ತೇ ಇರಲಿಲ್ಲ. ಇವತ್ತು ಗೊತ್ತಾಯಿತು, ಎರಡು ಗೊತ್ತಾಯಿತು, ಅವನು ಬದುಕಿದ್ದು ರಾಮನ ಕಾರ್ಯ ಮಾಡಿ ಸತ್ತಿದ್ದು. ಭಾರಿ ಖುಷಿಯಾಯಿತು ಅವನಿಗೆ. ಯಾರಿಗಾದರೂ ಅನ್ನ ಹಾಕಿ ಬದುಕಿಸಿಬಿಟ್ಟು ಅವನು ದೇಶಕ್ಕೋಸ್ಕರ ತ್ಯಾಗ ಮಾಡಿದರೆ ನಮಗೆ ಖುಷಿಯಾಗುತ್ತೆ. ಯಾಕೆ ಅವನಿಂದ ಅನ್ನ ಹಾಕಿದ ಸಾರ್ಥಕ ಆಯಿತು, ಯಾಕೆ ದೇಶ ಸೇವೆ ಮಾಡಿದ ಅಂತ ಸಂತೋಷ ಪಡ್ತೀವೋ ಇಲ್ವೋ. ಯಾರೋ ಮನೆ ಬಂದಿದ್ದವ್ರು ಭಾಳ ತುಂಬ ಮೇಲೆ ಹೋಗಿಬಿಟ್ರೆ ತುಂಬ ಖುಷಿಯಾಗುತ್ತೆ. ಅಂಥವನಿಗೆ ಅನ್ನ ಹಾಕಿದ್ದು ಭಾರಿ ಪುಣ್ಯ ಬಂತು ಅಂತ ಅನಿಸುತ್ತೆ. ಅವನು ರೆಕ್ಕೆ ಉಳಿಸಿದ್ದಕ್ಕೆ ಇವತ್ತು ರಾಮನ ಸೇವೆ ಮಾಡಿದ, ನನ್ನ ಜೀವನ ಸಾರ್ಥಕವಾಯಿತು ಅನ್ಕೋತಾರೆ. ಯಾರೋ ನಾವು ಸಾಕಿದವ್ರು ಕಳ್ಳತನ ಮಾಡಿಬಿಟ್ರೆ ಅಂಥ ಪಾಪಿಗೆ ಅನ್ನ ಹಾಕಿದ್ದು ಅಂತ ಅನಿಸ್ತದೋ ಇಲ್ಲೋ, ಈಗ ನಾವು ಯೋಚನೆ ಮಾಡಬೇಕು. ಸತ್ಪಾತ್ರದಾನ ಅಂತ ಅದಕ್ಕೆ ಕರೆದಿರೋದು. ನಾವು ಕೊಟ್ಟಿದ್ದು ಸದ್ವಿನಿಯೋಗವಾದರೆ ಕೊಟ್ಟಿದ್ದು ಸಾರ್ಥಕ, ದುರ್ವಿನಿಯೋಗವಾದರೆ ಕೊಟ್ಟಿದ್ದು ನಿರರ್ಥಕ ಅಲ್ಲ, ಅದು ಲೋಕನಾಶಕ ಆಗ್ತದೆ. ಅಂಥವನಿಗೆ ಅನ್ನ ಹಾಕಿದೆ, ತುಂಬ ಸಂತೋಷವಾಯಿತು ಅಂಥೇಳಿ ಸಂತೋಷಪಟ್ಟ. ರೆಕ್ಕೆ ಬೇರೆ ಬೆಳೀತು, ತಕ್ಷಣ ಬಂದ, ಏನು ಸಮಸ್ಯೆ ಅಂತ ಕೇಳಿಕೊಂಡ. ಅವ್ರು ಹೇಳಿದರು, ಉತ್ತರ ಕೊಟ್ಬಿಟ್ಟ. ನಾನು ನನ್ನ ಮಗ ಸುಪಾರ್ಶ್ವ ಅಂತ ಇದ್ದಾನೆ, ಅವನು ನನ್ನ ಹಿಂದೆನೇ ಹೇಳಿದ್ದ, ಪುಷ್ಪಕದಲ್ಲಿ ರಾವಣ ಯಾರನ್ನೋ ಎತ್ಕೊಂಡು ಹೋದ ಹೆಂಗಸನ್ನು ಇವತ್ತು ನೆನಪಾಗ್ತಾ ಇದೆ, ನಿಮ್ಮ ಸೀತೆ ಆಕೆ ಇರಬೇಕು ಅಂತ ಹೇಳ್ತಾರೆ. ತಕ್ಷಣ ಸ್ವಲ್ಪ ಇರಿ ನೋಡ್ತೇನೆ ಅಂಥೇಳಿ ಮೇಲಕ್ಕೆ ರೆಕ್ಕೆ ಬೇರೆ ಬಂದುಬಿಡ್ತಾಳೆ. ಮೇಲಕ್ಕೆ ಹತ್ತಿ ಅಲ್ಲಿಂದ ನೋಡ್ತಾನೆ, ಅಲ್ಲಿಂದ ನೋಡಿ ಹೇಳ್ತಾನೆ, ಲಂಕಾಪಟ್ಟಣ ನೋಡ್ತಾನೆ, ಅಶೋಕವನ ನೋಡ್ತಾನೆ, ಶಿಂಶುಪಾ ವೃಕ್ಷ ನೋಡ್ತಾನೆ, ಕೆಡಕಿದ್ದ ಸೀತಾಕೃತಿನೂ ಕಾಣಿಸ್ತಾನೆ, ಎಲ್ಲ ಹೇಳಿಬಿಡ್ತಾನೆ. ಅಲ್ಲ, ನೂರು ಯೋಜನೆ ದೂರ ಕಣ್ಣು ಕಾಣಿಸುತ್ತಾ ಅಂದರೆ ಅದು ಹದ್ದು, ಹದ್ದಿನ ಕಂಡು ಭಾರಿ ಸೂಕ್ಷ್ಮ ಅಂತ ಎಲ್ಲರಿಗೂ ಗೊತ್ತು. ಹದ್ದಿನ ಕಂಡು ಭಾರಿ ಸೂಕ್ಷ್ಮ, ಅಷ್ಟು ದೂರದಿಂದ ನೋಡ್ತಾನೆ, ನೋಡಿ ಕರೆಕ್ಟಾಗಿ ಹೇಳಿಬಿಡ್ತಾನೆ. ಅಂದರೆ ಹದ್ದಿನ ಕಣ್ಣು ಒಬ್ಬ ಇಡಿಯಂ ಕರೆಕ್ಟಾಗಿ, ಬರೀ ಹದ್ದಲ್ಲ, ಡಿವೈನ್ ಈಗಿಲ್ಲ ಅವನು, ದೈವದೃಷ್ಟಿ ಬೇರೆ ಇತ್ತು, ಅದರಿಂದ ಕರೆಕ್ಟಾಗಿ ಹೇಳ್ತಾನೆ. ಆದರೆ ಒಂದು ಸಮಸ್ಯೆ ಬರುತ್ತೆ, ಇಷ್ಟೆಲ್ಲ ಹೇಳಿದ್ರೆ ಅವನೇ ಹೋಗ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಈ ಮಕ್ಕಳಿಂದ ಕತೆ ಕೇಳಿಬಿಡ್ತಾರೆ. ಯಾರು ಅವನೇ ಹಾರಿಬಿಟ್ರೆ ಮುಗಿದೋಗ್ತಿದ್ದು, ಸೂರ್ಯಮಂಡಲಕ್ಕಾರವ್ರಿಗೆ ಅಲ್ಲಿ ಹೋಗೋದು ಕಷ್ಟ ಇತ್ತ ಅಂತ ಕೇಳಿದರೆ ದೊಡ್ಡವ್ರಿಗೆ ಪ್ರಶ್ನೆ ಚಿಕ್ಕವ್ರಿಗೆ ಕೇಳಿಬಿಡ್ತಾರೆ, ಉತ್ತರ ಗೊತ್ತಿರೋದಿಲ್ಲ, ಪಕ್ಕ ಹೊಡೆದು ಬಿಡ್ತಾರೆ ಮಕ್ಕಳನ್ನು. ಅವನ ಜನ್ಮದಲ್ಲೇ ಸಿನಿಮಾ ಬಿಟ್ಟು ರಾಮಾಯಣಕ್ಕೆ ಬರೋದೇ ಇಲ್ಲ ವಾಪಸ್. ಆಮೇಲೆ ಉತ್ತರ ಇದೆ ರಾಮಾಯಣದಲ್ಲಿ, ಜನ ಗೊತ್ತಿಲ್ಲ ಅದೆಲ್ಲ ಕೂಡ, ಏನಂತ ಮುಂದೆ ಇಲ್ಲೇ ಗೊತ್ತಾಗುತ್ತೆ, ಸ್ವಲ್ಪ ಕಾಯಬೇಕಷ್ಟೇ. ಅಂತೂ ಕಪಿಗಳ ಸಮಸ್ಯೆ ಪರಿಹಾರ ಆಯಿತು, ಮುಂದೆ ಹೋಗೋದು ದಾರಿ ಸಿಕ್ತು. ಯಾತಕ್ಕೆ ಉಪವಾಸ ಮಾಡಿದ್ದಕ್ಕೆ ದಾರಿ ಸಿಕ್ತು, ಗೊತ್ತಾಯ್ತಾ, ಉಪವಾಸ ಮಾಡಿ ದಾರಿ ಸಿಕ್ತು. ಆದ್ದರಿಂದ ಏಕಾದಶಿ ಉಪವಾಸ ಮಾಡಿದರೆ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಹೋಗ್ತವೆ. ನಮಗೆ ಅದೇ ಸಮಸ್ಯೆ ಆಗಿದೆ, ಅದೇ ಪ್ರಾಬ್ಲಮ್ ಇರೋದು. ಏಕಾದಶಿ ಉಪವಾಸ ಒಂದು ಮಾಡಿದರೆ ಎಲ್ಲ ಹೋಗುತ್ತೆ, ಅದು ಒಂದು ಮಾಡೋದೇ ಭಾರಿ ಕಷ್ಟ, ಆ ಸ್ಥಿತಿ ಬಂದೋಗಿದೆ. ತುಂಬ ತಪ್ಪದು. ನಿಜವಾಗಲೂ ಏಕಾದಶಿ ಉಪವಾಸದ ಮಹತ್ವ, ಉಪವಾಸದ ಮಹತ್ವ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕಡೆಗೆ ಆರೋಗ್ಯ ಸರಿ ಹೋಗುತ್ತೆ, ಜೊತೆಗೆ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಆ್ಯಕ್ಚುಲಿ ಮಾಡಿ ನೋಡಿ ಏನೇನು ಪ್ರಾಬ್ಲಮ್ ಇರುತ್ತೆ, ನಮಗೆ ಆಶ್ಚರ್ಯ ಹೂವೆತ್ತೇ ಪರಿಹಾರ ಆಗಿರುತ್ತೆ. ಅದಕ್ಕೆ ಇಲ್ಲಿ ಸಮಸ್ಯೆ ಪರಿಹಾರ ಆಯಿತು ಅನ್ನೋ ಮಾತು ನೆನಪಿಟ್ಟುಕೊಂಡು, ಕಪಿಗಳ ಸಮಸ್ಯೆ ಪರಿಹಾರ ಆಯಿತು. ಇನ್ನು ದಾರಿ ಹೋಗಬೇಕೀಗ, ಆ ಕಡೆ ಹೋಗಬೇಕೀಗ, ಹೇಗೆ ಹೋಗಬೇಕು? ನೂರು ಯೋಜನೆ ತುಂಬ ಸಮಸ್ಯೆಗೆ ಉತ್ತರ ಕೊಡ್ತಾರೆ. ಎಲ್ಲೆಲ್ಲೋ ಕಪಿಗಳು ಬಂದಿದ್ದರಲ್ಲ,
ಮಧ್ಯೆ ಸಮುದ್ರನೇ ದಾಟಿ ಬಂದಿದ್ದರು. ಇದೇನು ಕಷ್ಟವಾಯಿತು ಅಂದರೆ ವಾದಿರಾಜ ಸ್ವಾಮಿ ಒಳ್ಳೆ ಉತ್ತರ ಬರೀತಾರೆ. ಆ ನೂರು ಯೋಜನೆ ಹೇಗೆ ಗೊತ್ತಾ, ಕೆಲವು ಸರ್ತಿ ಅಷ್ಟು ದೂರ ಹೋಗಬೇಕು, ನಾವು ನೀರು ನಿಂತಿರುತ್ತೆ, ಆದರೆ ಅಲ್ಲೊಂದು ಇಲ್ಲೊಂದು ಕಲ್ಲಿರುತ್ತೆ, ದಾಟ್ಕೊಂಡು ಕಾಲಿಟ್ಕೊಂಡು ಹೋಗಿಬಿಡ್ಬೋದು. ಡೈರೆಕ್ಟ್ ಹಾರಬೇಕು ಅಂದರೆ ಕಷ್ಟ. ಮಧ್ಯೆ ಮಧ್ಯೆ ಲ್ಯಾಂಡ್ ಮಾರ್ಕ್ ಇದ್ದರೆ ಹೋದ ಒಂದು ಸ್ಟ್ಯಾಂಡಿ ಲ್ಯಾಂಡಿಂಗ್ ಇದ್ದರೆ ಪರವಾಗಿಲ್ಲ. ಆದರೆ ರಂಗಾಪಟ್ಟಣ ಹೇಗಿತ್ತು ಅಂದರೆ ನಾನ್ ಸ್ಟಾಪ್ ಹಾರಬೇಕು, ಮಧ್ಯೆ ರೆಸ್ಟಿಂಗ್ ಪ್ಲೇಸ್ ಇಲ್ಲ, ಅದಕ್ಕೆ ಚಾಲೆಂಜ್ ಆಗಿತ್ತು. ಸ್ವಲ್ಪ ಕೆಲ ಕೆಳಬಿದ್ದು ಹೋಗಿಬಿಡ್ತಾರೆ ಅಷ್ಟೇ. ಅದನ್ನಂಥ ಸ್ಪಾಟ್ ಹುಡುಕಿದ್ದ ರಾವಣ, ಅದಕ್ಕೆ ಸೇಫ್ ಅಂತ ತಿಳ್ಕೊಂಡಿದ್ದ. ಈಗ ನೂರು ಯೋಜನೆ ಯಾರು ಹಾರ್ತೀರಿ ಹೇಳಿ ಅಂದರು. ಎಲ್ಲರೂ ಹಾಲಕ್ಕೆ ಶುರು ಮಾಡಿದರು, ತಮ್ಮ ಶಕ್ತಿ ಹೇಳೋಕ್ಕೆ ಶುರು ಮಾಡ್ತಾರೆ. 4 ಕೋಟಿ ಕಪಿಗಳಿದ್ದಾರಲ್ಲ, ಎಷ್ಟೋ ಜನ ಎದುರು, ಲಕ್ಷಾಂತರ, 10 ಯೋಜನೆ ಹಾರ್ತೀನಿ ಅಂದರು. ಉಪಯೋಗಿಲ್ಲ ಹೇಳಿಬಿಟ್ರು. 20 ಅಂತ ಕೆಲವರು, 30, 40, 50, 60, 70, 80ರವರೆಗೂ ಬಂದರು. ಅವ್ರನ್ನ ಮೆಚ್ಚಬೇಕು, ಆನೆಸ್ಟ್ ಹಾರೋದೇ ಇಲ್ಲ ಅಂತ ಸುಮ್ಮನೆ ತಮ್ಮ ಶಕ್ತಿ ಪ್ರಾಮಾಣಿಕ ಟ್ರೈ ಮಾಡಿದರು. ಪಾಪ ಆಗೋದಿಲ್ಲ, ನಮಗೆ ಆಗೋದಿಲ್ಲ, ಸುಮ್ಮನೆ ಕೂಡಲಿಲ್ಲ, ಹೇಳ್ಕೊಂಬಿಟ್ರು. ಯಥಾಶಕ್ತಿ ಅಂದರೆ ಅದೇ. 80 ಸ್ಟಾಪ್ ಆಯಿತು, ಮುಂದೆ ಹೋಗೋರಿಲ್ಲ. ಆಗ ಜಾಂಬವಂತ ಹೇಳ್ತಾನೆ, ನಾನು 90 ಯೋಜನೆ ಹಾಡ್ತೇನೆ ಅಂತ ಹೇಳಿದ. ಇನ್ನೊಂದು 10 ಜಾಸ್ತಿ ಆಯಿತು. ಅವನು ಸೀನಿಯರ್ ಮೋಸ್ಟ್ ಆತ. 90 ಯೋಜನೆ ಹಾಡ್ತೀನಿ, ಮೊದಲು 96 ಹಾಡ್ತಾ ಇದ್ದೆ, ಈಗ ನನಗೆ ವಾಮನಾವತಾರ ಭಗವಂತ ಮಾಡಿದಾಗ ಭಾರಿ ಸಂಭ್ರಮದಿಂದ ನಾನು ನಂದಿಘೋಷ ಮಾಡ್ತಾ ಹೊರಟೆ. ಮೇರುಪರ್ವತ ಮೊಣಕಾಲಿ ತಾಕಿ ಸ್ವಲ್ಪ ನೋವಾಗಿದೆ, ಅದಕ್ಕೆ 96 ಬಂದು 90 ಅಂತ ಹೇಳಿದ. ಕಾರಣ ಕೊಟ್ಟ, 96, 92 ಅಷ್ಟೇ, ನೋ ಡಿಫರೆನ್ಸ್ ಅಂತೂ ಹಾರಕ್ಕೆ ಬರೋದಿಲ್ಲ ಅಂತಾಯಿತು. ಯುವರಾಜ ಲೀಡರ್ ಅಂಗದ ಯುವರಾಜ ಆತ, ಚಂದ್ರಾವತಾರ ಗೊತ್ತಾಯ್ತಾ, ವಾಲಿಯ ಮಗ ಅವನೆದ್ದ. ನಾನು 100 ಯೋಜನೆ ಹಾರಿಬಿಡ್ತೇನೆ ಅಂತೆ, 100 ಯೋಜನೆ ಹಾರಿಬಿಡ್ತೇನೆ. ಆದರೆ ತತಃಪರಂ ನಜಾನೆ, ಮುಂದೆ ಕೃಷ್ಣಾರ್ಪಣೆ ಏನೋ ಗೊತ್ತಿಲ್ಲ ನನಗೆ, ಹಾರೋದೇ ಕೆಲಸ, ಮುಂದೆ ವಾಪಸ್ ಬರೋದು ಯಾರು ಗ್ಯಾರಂಟಿ ಇಲ್ಲ ಅಂತ ಹೇಳಿದೆ. ಇದು ಹಾರೋ ಸ್ಟೆಪ್ ಅಲ್ಲ, ಮುಂದೆ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಹಾರೋಕ್ಕೆ ಸುಸ್ತಾದರೆ ಮುಂದೆ ಗತಿ ಏನೀಗ. ಆಗ ಜಾಂಬವಂತ ನೋಡ್ತಾರೆ, ನಮ್ಮ ಯಾರ ಕೈಲೂ ಆಗೋದಿಲ್ಲ ಅಂತ ಗೊತ್ತಾಯ್ತಲ್ಲ, ಇಷ್ಟೊತ್ತು ಯಾರು ಮಾತಾಡಿದ್ದಾರೆ ಯಾರ ಕೈಲೂ ಆಗೋದಿಲ್ಲ, ಮಾತಾಡಿದ್ರೆ ಸುಮ್ಮನೆ ಕೂತಿದ್ದಾನಲ್ಲ ಅವನೊಬ್ಬನೇ ಹಾರ್ತಾನೆ ಅಂತ ಹೇಳಿದ್ದ. ಹನುಮಂತ ಸುಮ್ಮನೆ ಕೂತಿದ್ದ. ಹನುಮಂತ ನೀನು ಹಾರ್ತಿ ಹೇಳು ಅಂತ ಪ್ರಾರ್ಥನೆ ಮಾಡ, ಹನುಮಂತ ನೀನು ಹಾರಬೇಕು. ಈಗೊಂದು ಪ್ರಶ್ನೆ ಬರ್ತದೆ, ಹನುಮಂತ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ. ಈಗ ಹನುಮಂತ ಮೊದಲೇ ಯಾಕೆ ಹೇಳಲಿಲ್ಲ ಅಂದರೆ ವೆರಿ ಸಿಂಪಲ್, ನಮ್ಮ ಜನ ಒಂದು ಕಥೆ ಕಟ್ಟಿದ್ದಾರೆ. ಅದಕ್ಕೆ ಹನುಮಂತನಿಗೆ ಋಷಿಗಳ ಶಾಪ ಇತ್ತು, ಶಾಪದಿಂದ ಏನು ಗೊತ್ತಾ, ಶಾಪ ನಿನ್ನ ಶಕ್ತಿ ಎಷ್ಟೊತ್ತು ಮರೆತು ಹೋಗಿಬಿಡಲಿ, ಇನ್ನೊಬ್ರಿಗೆ ಜ್ಞಾಪಿಸಿದ್ರೆ ಮಾತ್ರ ಗೊತ್ತಾಗಲಿ, ಈ ಶಾಪ ಅಂತಿದ್ದ. ಹನುಮಂತ ಎಂಥವನು ಗೊತ್ತಾ, ಆತನ ಸ್ಮರಣೆ ಮಾಡಿದರೆ ನಮ್ಮನ್ನು ನೆನಪಿ ಶಕ್ತಿ ಜಾಸ್ತಿ ಆಗುತ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಅಂತ ಹನುಮಂತನಿಗೆ ಮರವಂತೆ. ಎಂಥ ಬುದ್ಧಿವಂತರು ಕಥೆ ಕಟ್ಟಿರೋದು. ಒಂದು ಪಾಯಿಂಟ್ ಅಂದರೆ ಹನುಮಂತನಿಗೆ ಶಾಪ ಇದ್ದಿದ್ದು ಹೌದು ನಿಜ, ಎಫೆಕ್ಟ್ ಇಲ್ಲ. ನಾವು ಸೂರ್ಯನಿಗೆ ಇಲ್ಲಿಂದ ಮಣ್ಣು ಹಾಕ್ತೇವೆ, ಹಾಕಿದ್ದು ಹೌದು ನಮ್ಮ ತಲೆ ಮೇಲೆ ಬೀಳುತ್ತೆ ಅಷ್ಟೇ ಹೊರತು ಸೂರ್ಯನೇನೂ ಆಗೋದಿಲ್ಲ. ಆ ಋಷಿಗಳು ಶಾಪ ಕೊಟ್ಟಿದ್ದು ಅವರು ಪುಣ್ಯ ಹೋಯ್ತೆ ಹೊರತು ಹನುಮಂತನ ಎಫೆಕ್ಟ್ ಆಗಿಲ್ಲ. ಗೊತ್ತಾಯ್ತಾ, ಶಾಪ ಕೊಟ್ಟ ಮಾತ್ರಕ್ಕೆ ಕೊಡೋರಿಗೆ ಇವ್ರಿಗಿಂತ ಜಾಸ್ತಿ ಶಕ್ತಿ ಇದ್ದರೆ ಮಾತ್ರ ಪರಿಣಾಮ ಬೀರೋದು. ಹನುಮಂತ ಇಲ್ಲಿ ಇವರೇ ಇಲ್ಲಿ, ಆದರೆ ಶಾಪ ವರ್ಕ್ ಮಾಡಿಲ್ಲ, ಅವ್ರು ಪುಣ್ಯ ಕಳ್ಕೊಂಡಿದ್ರು ಅಷ್ಟೇ. ಮತ್ತು ಈಗ ಹನುಮಂತ ಅದಕ್ಕೆ ಸುಮ್ಮನೆ ಕೂತಿದ್ದ, ಜಾಂಬ ಅಂತ ಹೇಳಿದ್ದು ಗೊತ್ತಾಯಿತು ಅಂತ ಹೇಳ್ತಾರೆ. ತಪ್ಪದು, ಸ್ವಲ್ಪ ಹಿಂದೆ ನೋಡಿದ್ವಿ ಈಗಾಗಲೇ, ಪ್ರಾಯೋಪಯೋಗಕ್ಕಿಂತ ಮುಂಚೆ ಎಲ್ಲರೂ ಇಲ್ಲೇ ಇದ್ಬಿಡೋಣ ಅಂತ ಪ್ಲಾನ್ ಮಾಡಿದಾಗ ಹನುಮಂತ ಎದ್ದು ಹೇಳಿದ, ನಿಮ್ಮನ್ನೆಲ್ಲ ಒದ್ದು ಕರ್ಕೊಂಡು ಹೋಗ್ತೇನೆ ಎಡಿತಾರಿಲ್ಲ ಅಂತ ಹೇಳಿದ. ಹನುಮಂತನ ಮರ್ತಿದ್ದೆ ಎಲ್ಲಿ ಹಾಗಿದ್ರೆ, ಈಗ ಎಲ್ಲರನ್ನ ಹೊಡೆಯೋ ಶಕ್ತಿ ಇದ್ದ ಮೇಲೆ ಮರು ಬಂದಿಲ್ಲ ಅಂತ ಆಯ್ತಲ್ಲ, ಯಾರು ಹನುಮಂತನ ಜ್ಞಾಪಿಸಿಲ್ಲ, ಆಗ ಹನುಮಂತನ ಮರವಿಲ್ಲ ಅಂತ ಆಯ್ತಲ್ಲ. ಅಂದಮೇಲೆ ಮರವು ಕಾರಣ ಅಲ್ಲ, ಶಾಪ ಕಾರಣ ಅಲ್ಲೇ ಅಲ್ಲ. ಮತ್ತು ಯಾತಕ್ಕೆ ಹನುಮಂತ ಸುಮ್ಮನೆ ಕೂತಿದ್ದ, ಯಾರು ಹೇಳಬೇಕು, ಸುಮ್ಮನೆ ಕೂತು ಹನುಮಂತನ ಹೇಳಬೇಕಷ್ಟೇ. ಹನುಮಂತನೇ ಮಧ್ವಾಚಾರ್ಯ ಹೇಳ್ತಾರೆ, ದೇಶಾಭ ಶಕ್ತಿಂ ಪ್ರಕಟಾಂ ವಿಧಾಯ. ಯಾಕೆ ಮೊದಲೇ ನಾವು ಹೇಳಲಿಲ್ಲ ಅಂದರೆ, ಮೊದಲೇ ನಾನು ಎದ್ದು 100 ಯೋಜನೆ ಹಾರ್ತೀನಿ ಹೋಗಿ ಬರ್ತೀನಿ ಅಂದರೆ ಎಲ್ಲ ಸುಮ್ಮನೆ ಕೂತಿರ್ತಿದ್ರು. ಹನುಮಂತ ಹಾರ್ತಿದ್ದ, ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಿದ್ದ, ಲಂಕಾಪಟ್ಟ ಸುಟ್ಟು ಬರ್ತಿದ್ದ, ಎಲ್ಲ ಆಗ್ತಿತ್ತು. ಬಂದು ರಾಮದೇವರಿಗೆ ಚೂಡಾವಣೆನೂ ಕೊಟ್ಬಿಡ್ತಿದ್ರು, ಈ ಕಪಿಗಳೆಲ್ಲ ಶುರು ಮಾಡ್ತಿದ್ರು. ನಾನೂ ಹಾರ್ತಿದ್ದೆ, ಆದರೆ ಹನುಮಂತ ಪಾಪ ಭಾರಿ ಇಂಟ್ರೆಸ್ಟ್ ತೋರಿಸಿದ್ನಲ್ಲ, ಅದು ಮಾಡಲಿ ಅಂತ ಬಿಟ್ಟು ಅಷ್ಟೇ, ಏನು ಮಹಾಕೆಸ ನಾನೂ ಮಾಡ್ತಿದ್ದೆ ಅಂದು ಬಿಡ್ತಾಯಿದ್ರು. ಆಮೇಲೆ ಏನು ಮಾಡ್ತೀವಿ, ಎಲ್ಲರೂ ಅನ್ನೋರೆ, ನಮ್ಮಲ್ಲಿ ಯಾವ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಯಾರು ಮುಂದೆ ಬರೋದಿಲ್ಲ, ಎಲ್ಲ ಮಾಡಿ ಆದಮೇಲೆ ಇವರ ಅಪ್ಪನ ನಾನು ಮಾಡ್ತಿದ್ದೆ ಅಂತ. ಆಮೇಲೆ ಮನುಷ್ಯನ ಸ್ವಭಾವ ಆ ರೀತಿ, ಕಪಿಗಳು ಅನ್ನಬಾರದು, ಮೊದಲು ಅಂಡರ್ಟೇಕಿಂಗ್ ತೊಗೊಂಡ್ಬಿಟ್ರೆ ನಮ್ಮ ಕೈಲಿ ಆಗೋದಿಲ್ಲ ಅಂತೇಳಿ ಮತ್ತೆ ಮಾತಾಡೋಕ್ಕಿಲ್ಲ. ಅದಕ್ಕೆ ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ, ಅವ್ರ ಕೈಲಿ ಆಗೋದಿಲ್ಲ ಅಂತ ಅವ್ರ ಬಾಯಲ್ಲೇ ಅನ್ನಿಸಿ ಈಗ ಹರ್ತಾ ಇದ್ದಾನೆ. ನಮಗೊಂದು ಪ್ರಶ್ನೆ ಮತ್ತೆ, ಹಾಗೆ ಹನುಮಂತನಿಗೆ ಸ್ವಲ್ಪ ಅಹಂಕಾರ ಆಯ್ತಾ, ನಾನೇ ಮಾಡಿದೆ ಅವ್ರು ಮಾಡಲಿಲ್ಲ ಅನ್ನಿಸ್ಬೇಕಾಗಿತ್ತಾ? ಅಲ್ಲ, ಅವರು ಸುಳ್ಳೆ ಹೇಳಿ ಪಾಪ ಕಟ್ಕೋಬಾರ್ದು ಅಂತ ಹನುಮಂತ ಹಾಗೆ ಮಾಡಿದ. ನಮ್ಮಲ್ಲಿ ಹೇಳ್ತಾರೆ, ದಂಭ ಅಂದರೆ ಜ್ಞಾತ್ವಾಪಿ ಸ್ವಾತ್ಮನೂ ಅಲ್ಪತ್ವಂ ಮಹತ್ವ ಪ್ರದರ್ಶನಂ ದಂಭಃ. ನಮ್ಮಲ್ಲಿ ಇಲ್ಲದ ಶಕ್ತಿನ ಇಟ್ಕೊಂಡು ಭಾರಿ ಜೋರು ಮಾಡೋದು ನಮ್ಮ ಸ್ವಭಾವ, ಪುಣ್ಯ ಹೋಗುತ್ತೆ ಅದರಿಂದ. ಕಪಿಗಳಿಗೆ ಆಗಬಾರ್ದು ಅಂತ ಹನುಮಂತ ಕರುಣೆಯಿಂದ ಮಾಡಿದ್ದೆ ಹೊರತು
ಅಹಂಕಾರದಿಂದ ಮಾಡಿದ್ದಲ್ಲ. ಎಷ್ಟು ವಿಷಯ ಬರುತ್ತೆ ಅದರೊಳಗೆ. ಹನುಮಂತ ಏನು ಮಾಡಿದರೂ ಒಂದು ಅರ್ಥ ಇರ್ತದೆ. ಮಾತಾಡಿದರೆ ಸರ್ವಮೂಲ, ಸುಮ್ಮನೆ ಕೂತರೂ ಸರ್ವಮೂಲ. ಅದಕ್ಕೆ ಹನುಮಂತ ದೇವರು ಮಾತಾಡೋದಕ್ಕೆ ಅರ್ಥ, ಸುಮ್ಮನೆ ಕೊಡೋದಕ್ಕೆ ಅರ್ಥ ಇದೆ. ದೊಡ್ಡವರ ನೀತಿನೇ ಹಾಗೆ. ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯುಹು ನನು ಮಧ್ವಶ್ಯ ನಮಾದೃಶೋ ಅಲ್ಪಬೋಧಾಹ. ಅವರು ಕೂತರೆ, ನಿಂತರೆ, ಮಾತಾಡಿದರೆ, ಎದ್ದರೆ, ಓಡಾಡಿದರೆ ಪ್ರತಿಯೊಂದಕ್ಕೂ ಭಾರಿ ಅರ್ಥ ಇರ್ತದೆ ಅಂತ ಹೇಳ್ತಾರೆ. ಅದು ಹನುಮಂತನ ಮೌನಕ್ಕಿರೋ ಅರ್ಥ ಇದು. ಅದು ಕೊನೆಗೆ ಹನುಮಂತ ಹೇಳ್ತಾನೆ, ಎದ್ದು ಹಾಲಕ್ಕೆ ತಯಾರಾಗಿ ನಿಲ್ತಾನೆ. ಕಪ್ಪುಗಳಿಗೆಲ್ಲ ಟೆನ್ಷನ್, ಈಗ ಅಕಸ್ಮಾತ್ ಹಾರದೆ ಹೋದರೆ ಮುಂದೇನು ಗತಿ ಅಂತ ಯೋಚನೆ ಇತ್ತಲ್ಲ, ಅದಕ್ಕೆ ಹನುಮಂತ ಮಾಡಿದ ಕೆಲಸ ಏನು ಗೊತ್ತಾ? ಹನುಮಂತ ತನ್ನ ರೂಪ ಬೆಳೆಸಿಬಿಡ್ತಾನೆ, ಜೋರಾಗಿ ನಿಂತ್ಕೋತಾನೆ, ಅಷ್ಟೆತ್ರ ರೂಪ ತೊಗೊಂಡ್ಬಿಡ್ತಾನೆ. ಆಯುರಿ ಭಾರಿ ಧೈರ್ಯ ಬಂದುಬಿಡ್ತಾ, ಅಪ್ಪ ಹನುಮಂತನಿಂದ ಕೆಲಸ ಆಗುತ್ತೆ. ಇದು ವಿಶ್ವಾಸ ಹುಟ್ಟಿಸ್ಬೇಕಲ್ಲ, ಹಾಗೆ ಮಾಡ್ತಾರೆ. ಯಾವಾಗಲೂ ಭಕ್ತರಲ್ಲಿ ವಿಶ್ವಾಸ ಹುಟ್ಟಿಸ್ದೇ ಹೋದರೆ ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಹಾಗೆ ಹನುಮಂತನಿಗೆ ದೊಡ್ಡ ರೂಪ ಬೇಕಿಲ್ಲ ಹರಲಿಕ್ಕೆ, ಇವರಿಗೆ ಧೈರ್ಯ ಕೊಡೋಕ್ಕೋ ದೊಡ್ಡ ರೂಪ ತಗೊಳ್ತಾರೆ. ಇಲ್ಲಿ ಸ್ವಾರಸ್ಯ ನೋಡಿ, ಸಮುದ್ರಕ್ಕೆ ಯಾರ್ಯಾರಿಗಾಗಲಿಲ್ಲ, ಅಲ್ಲಿ ನಳ ಅಂತ ಇದ್ದ, ಅವನು ಇಂಜಿನಿಯರ್ ಅವನು, ಅವನ ಕೈಲಾಗಲಿಲ್ಲ. ಸುಷೇಣ ಮೈಂದವ್ಯರಿದ್ದರು ಡಾಕ್ಟರ್ಸು, ಅವ್ರ ಕೈಲಾಗಲಿಲ್ಲ. ಕುಬೇರ ಇದ್ದ ಭಾರಿ ಶ್ರೀಮಂತ, ಅವ್ರ ಕೈಲಾಗಲಿಲ್ಲ. ಮುಂದೆ ಸಮುದ್ರ ಇದೆ, ಸಂಸಾರ ಸಮುದ್ರ ಹಾರಲಿಕ್ಕೆ ಇಂಜಿನಿಯರಿಂಗ್ ಓದಿದರೂ ಆಗೋದಿಲ್ಲ, ಮೆಡಿಕಲ್ ಓದಿದರೂ ಆಗೋದಿಲ್ಲ, ಎಷ್ಟು ಆಸ್ತಿಪಾಸ್ತಿ ಮಾಡಿದರೂ ಆಗೋದಿಲ್ಲ. ಹನುಮಂತನೊಬ್ಬನಿಂದನೇ ಸಾಧ್ಯ. ಹನುಮಂತ ಅಂದರೆ ಯಾರು? ಜ್ಞಾನ. ಜ್ಞಾನೇನ ಇವ ಪರಂಪದಂ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನದ ಮಹತ್ವ ಇದು. ಹನುಮಂತ ಅಂದರೆ ವಾಯುದೇವರು. ಜ್ಞಾನದ ಹೊರತು ಸಂಸಾರ ಸಮುದ್ರಕ್ಕೆ ದಾಟಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಸಿಂಪಲ್, ಪರೀಕ್ಷೆ ಪಾಸಾಗಬೇಕೀಗ. ತಮ್ಮಪ್ಪ ಯಾರು, ಏನು ಉಪಯೋಗ ಇಲ್ಲ. ತಾಯಿ ಹೆಸರು ನಡೆಯೋದಿಲ್ಲ. ನಾನು ಸ್ಕೂಟರ್ ಇಟ್ಟಿದ್ದೇನೆ, ಕಾ ಹೆಲಿಕಾಪ್ಟರ್ ಇಟ್ಟಿದ್ದೇನೆ, ಏನಾರು ಇಟ್ಕೋ. ಓದಿದ್ಯಾ ಇಲ್ವೋ ಅಷ್ಟೇ. ಓದಿಲ್ಲದೆ ಹೋದರೆ ಫೇಲು, ಓದಿದ್ದರೆ ಪಾಸ್ ಅಷ್ಟೇ. ಇನ್ಯಾವುದು ಕೌಂಟ್ ಆಗೋದೇ ಇಲ್ಲ. ಇವತ್ತು ಪರೀಕ್ಷೆ ಕೂತ್ರೇ ನಮಗೆ ಯಾವುದು ಕೌಂಟ್ ಆಗಲಿಲ್ಲ. ಇನ್ನು ವೈಶ್ ಸಮುದ್ರ ಸಾಟಕ್ಕೆ ಕೌಂಟ್ ಆಗ್ತದಾ? ಅದಕ್ಕೆ ಯಾವಾಗಲೂ ಜ್ಞಾನವಿಲ್ಲ. ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ವಿಜಯದಾಸರ ಮಾತು. ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜ್ಞಾನಕ್ಕೆ ಸಬ್ಸ್ಟ್ಯೂಟ್ ಇಲ್ಲ. ಇವತ್ತು ಬಸ್ ಹತ್ತಬೇಕಾಗಿದೆ, ಅವನು ಹತ್ತು ಕೂತ್ಕೊಂಡಿದ್ದಾನೆ. ಕಂಡಕ್ಟರ್ ಟಿಕೆಟ್ ಅಂದಕ್ಕೆ ಬರ್ತಾ ಚೆಕ್ಕಿಂಗ್ ಬಂದಿದ್ದಾನೆ, ಟಿಕೆಟ್ ಕೇಳ್ತಾನೆ. ನನ್ನ ಮಕ್ಕಳು ಎಷ್ಟು ಗೊತ್ತಾ ಅಂತ ಕೇಳಿದ, ಟಿಕೆಟ್ ತೋರಿಸಿ ಅಂದ. ನಮ್ಮಪ್ಪ ಯಾರು ಗೊತ್ತಾ ಅಂದ, ಟಿಕೆಟ್ ತೋರಿಸಿ ಇಳಿತೀಯೋ ಅಂತ ಕೇಳಿದ. ನಾನು ಎಷ್ಟು ಕಾರ್ಯವೇ ಗೊತ್ತಾ ಅಂದ, ಟಿಕೆಟ್ ಕೊಡು ಒಳಗೆ ಹಾಕಿ ಹೇಗೆ ಹಾಕ್ತೀನಿ ಅಂತ ಹೇಳಿದೆ. ನಾನು ಕೆಲಸ ಏನಿಲ್ಲ, ಟಿಕೆಟ್ ಒಂದೇ ನಡೆಯೋದಲ್ಲಿ. ನೀವು ಏನು ಯಾವ ಡ್ರೆಸ್ ಏನೂ ಕೇಳೋದಲ್ಲ, ಟಿಕೆಟ್ ಇದ್ದರೆ ಬಿಡ್ತಾರೆ. ನಂದರೆ ನಮ್ಮ ಆಸ್ತಿ ಪಾಸ್ತಿ ಕಾರು ಅಧಿಕಾರ ಯಾವುದು, ಸಿಟಿ ಬಸ್ ಹತ್ತಿದ್ರೆ ಬರೋದಿಲ್ಲ, ಇನ್ನು ಯಮಲೋಕಕ್ಕೆ ಬರ್ತದ ಅಂತ ಹೇಳ್ತಾರೆ. ಇವು ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಮಂಚ ಬಾರದು ಬಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ. ನಾವು ಯಾರು ಹೋಗ್ತೇವೋ ಅದಕ್ಕೆ ಅರ್ಹತೆ ಇರೋದನ್ನು ಪಡ್ಕೊಂಡಿರ್ಬೇಕು. ಯಾವಾಗ ಪರಲೋಕಕ್ಕೆ ಯಾವುದು ಹಿಂದೆ ಬರೋದಿಲ್ಲ. ಹಿಂದೆ ಬರೋದು ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ ಆರಿಗಾರಿಲ್ಲ ವಾಪತ್ಕಾಲದೊಡಗೆ ನಮ್ಮ ನಾರಾಯಣನ ನಮ್ಮ ನೆರೆಬಾಹೋದಲ್ಲದೆ ಆರಿಗಾರಿಲ್ಲ ವಾಪತ್ಕಾಲದೊಡಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವುದು ಬರುತ್ತೋ ಅಂತ ಬಿಟ್ಟಿದ್ದೇವೆ. ಎಲ್ಲ ತಂದು ಟಿಕೆಟೇ ಮರೆತು ಬಂದರೆ ಮುಂದೆ ಹೇಗೆ ಹೋಗ್ತಾನೆ ಅವನೀಗ? ಇವತ್ತು ಎಲ್ಲ ನಾವು ಜ್ಞಾನವನ್ನು ಬಿಡದೆ ಹೋದರೆ, ಜ್ಞಾನ ಸಂಪಾದನೆ ಲೌಕಿಕ ಜ್ಞಾನ ಬಿಡಬೇಕು, ಅಧ್ಯಾತ್ಮ ಜ್ಞಾನ ಹಿಡಿಲೇಬೇಕು. ಅದಿಲ್ಲದೆ ಹೋದರೆ ಎಂದೂ ಉದ್ಧಾರ ಆಗೋದೇ ಇಲ್ಲ. ಎಷ್ಟು ಜನಕ್ಕೆ ಗೊತ್ತು ಇವತ್ತಿನ ದಿವಸ? ಹೆಸರಿಗೆ ಮನುಷ್ಯ, ಎಲ್ಲರೂ ಎದುರಿಗೆ ಸಾಯೋದನ್ನು ನೋಡ್ತಾನೆ, ದಿನ ಬೆಳಗಾರ ದುಃಖ ನೋಡ್ತಾನೆ, ಪರಿಹಾರ ನಾಚ್ತಾನೆ. ರಾಯರಂಥವ್ರು ನೋಡ್ತಾನೆ, ಅರ್ಥನೇ ಮಾಡ್ಕೊಡೋದಿಲ್ಲ. ರಾಯರಂಥವ್ರ ಹತ್ರ ಬಂದಾಗ ಯೋಚನೆ ಮಾಡಬೇಕು. ಇಂಜಿನಿಯರ್ ಅಲ್ಲ, ಡಾಕ್ಟರ್ ಅಲ್ಲ, ಏನೂ ಅಲ್ಲ, ಎಲ್ಲರ ಸಮಸ್ಯೆ ಪರಿಹಾರ ಮಾಡ್ತಾರೆ. ಮತ್ತೆ ಅವರು ಎಲ್ಲರ ಸಮಸ್ಯೆ ಪರಿಹಾರ ಮಾಡ್ತಾರೆ, ಯಾವುದು ಓದಿಲ್ಲ ಅವರು. ಏಕೆ? ಬ್ರಹ್ಮಜ್ಞಾನದ ಮುಂದೆ ಯಾವುದೂ ಅಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇದನ್ನು ನಾವು ಫಾಲೋ ಮಾಡೋದು ಬಿಟ್ಟು ಬರೀ ಪ್ರಸಾದ ಕೊಟ್ಟು ಹೋಗಿಬಿಟ್ರೆ ಬಂತ ಅಲ್ಲ. ರಾಯರನ್ನ ನಾವು ಉಪಯೋಗ ಮಾಡ್ಕೋತಾ ಇಲ್ಲ. ರಾಯರಂತ ದೊಡ್ಡವರಿಂದ ಏನು ಕಲಿಯಬೇಕು ಅಂತ ಕಲಿತಾ ಇಲ್ಲ. ನಾವು ಕಲಿಯೋದೆಲ್ಲ ಅದು ಕೊಡಿ ಇದು ಕೊಡಿ ಅಂದರೆ ಕಲಿತ ಹಾಗಲ್ಲ. ಜಗನ್ನಾಥದಾಸರು ಬರೀತಾರೆ, ಸುಮನಸ ಧೇನು ಮನೆಯೊಳಗಿರಲು ಗೋಮಯ ಬಯಸು ಬಂದದಲ್ಲಿ. ಮನೆಯಲ್ಲಿ ಕಾಮಧೇನು ಇಟ್ಕೊಂಡಿದ್ದಾನೆ, ಏನು ಬೇಕು ಅಂತ ಕೇಳಿದರೆ ಸ್ವಲ್ಪ ಸಗಣಿ ಬೇಕಲ್ಲ ಗೋಮಾಚರಕ್ಕೆ ಅಂದರೆ ಇದು ಕೇಳೋದ ಇದ್ರೆ ಕಾಮಧೇನು ಕೇಳೋದ? ಕಾಮಧೇನು ಇವೆಕ್ಕಾದ್ ಕೊಡುತ್ತೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅವರೇಂದ್ರ ಲೋಕತಿ ಕಾಮಿತಾರ್ಥಗಳು ಇವುವಲ್ಲದೆ ಸೇವೆ ಮಾಡ್ಪರಿಗೆ ಶ್ರೀಮುಕುಂದನ ಪರಮಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಅಂಥ ದೊಡ್ಡ ಭಗವಂತನ ಹತ್ತಿರ ಸಣ್ಣದು ಕೇಳ್ತಾರ? ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋಣ ಹತ್ರಗೆ, ಒಬ್ಬ ಊಟಕ್ಕೆ ಹಾಕ್ತೀರಾ ಅಂದರೆ ಏನರ್ಥ? ಅದಕ್ಕೆ ಜನ್ಮಪೂರ್ತಿ ಊಟಕ್ಕೆ ಹಾಕೋ ಶಕ್ತಿ ಅವನಿಗಿದೆ. ಅದನ್ನು ಬಿಟ್ಬಿಟ್ಟು ಒಬ್ಬ ಊಟ ಹಾಕಿಬಿಟ್ರೆ ಥ್ಯಾಂಕ್ಸ್ ಅಂದರೆ ಬೇರೆಯವನಿಗೆ ಕೇಳ್ಬೋದು. ಆ ಕಂಪನಿ ಓನರ್ ಅವನು, ಅವನೇ ಆಲ್ ಇನ್ ಆಲ್. ಅವನ ಜೀವನ ಪೂರ್ತಿ ಇವನಿಗೆ ಕೆಲಸ ಕೊಡೋ ಶಕ್ತಿ ಕೊಡೋ ಶಕ್ತಿ ಇದೆ. ಅವನ ಹತ್ರ ಕಡಿಮೆ ಕೇಳಿಬಿಟ್ರೆ
ಶೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ. ದೇವರನ್ನು ಏನು ಕೇಳಬೇಕು ಅಂದರೆ ಹಾಗೆ ಕೇಳಬೇಕು. ನಾವು ಕ್ಷುಲ್ಲಕ ಫಲ ಕೇಳಬಾರ್ದು ಅನ್ನೋದಕ್ಕೆ ಸಾಕ್ಷಿ ಇದು. ನಮ್ಮ ಹಿಂದೆ ಅದು ಯಾವುದು ಬರೋದಿಲ್ಲ. ಇವತ್ತು ನಾವು ಯಾವುದೋ ಖುಷಿ ಇಂಜಿನಿಯರಿಂಗ್ ಮೆಡಿಕಲ್ ಓದಬಾರ್ದು ಅಂತ ಹೇಳೋದಿಲ್ಲ. ಅದು ಎಂಡ್ ಅಲ್ಲ, ನೆನಪಿರಬೇಕು. ಸಿಟಿ ಬಸ್ ಹತ್ಬೋದು, ಆ ಸಿಟಿ ಬಸ್ ನಿಮಗೆ ಮೈಸೂರಿಗೆಲ್ಲ ಹೋಗಲ್ಲ. ಅದು ಮೇನ್ ಬಸ್ಸಿಗೆ ಕನೆಕ್ಷನ್ ಕೊಡುತ್ತೆ ಅಷ್ಟೇ. ಬಸ್ ಸ್ಟ್ಯಾಂಡ್ ಹೋಗಲಿಕ್ಕೆ ಉಪಯೋಗ ಮಾಡ್ಕೋಬೇಕೇ ಹೊರತು ಬದಲಿಗೆ ಹೋಗಿ ಟಿಕೆಟ್ ಕೊಡು ಅಂದರೆ ಯಶವಂತಪುರ ಮಲ್ಲೇಶ್ವರ ಇಷ್ಟೇ ಮನೆ ಅವರು ಮುಂದೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಸಿಟಿ ಬಸ್ ಇದ್ದಾಗ ಲೌಕಿಕ ಪೂರ್ತಿ ಸಿಟಿ ಬಸ್, ವೈಕುಂಠಕ್ಕೆ ಹೋಗೋದಿಲ್ಲ ಯಾವುದು ಕೂಡ. ವೈಕುಂಠಕ್ಕೆ ಹೋಗೋ ವೆಹಿಕಲ್ ಜ್ಞಾನ ಒಂದೇ. ಏನಾದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಉಳಿದೆಲ್ಲ ಮಾಡಿ ಜ್ಞಾನಕ್ಕೆ ಲಿಂಕ್ ತೊಗೋಬೇಕಷ್ಟೆ. ಜ್ಞಾನಕ್ಕೆ ಲಿಂಕ್ ಬಂದುಬಿಟ್ರೆ ಎಲ್ಲದೂ ಪ್ಲಸ್ ಪಾಯಿಂಟೇ. ಜ್ಞಾನಕ್ಕೆ ಲಿಂಕ್ ತಪ್ಪಿದರೆ ಎಲ್ಲವೂ ಸಿರೋನೆ. ಅದನ್ನು ತಿಳಿಸಲಿಕ್ಕೆ ರಾಯರಂಥ ಮಹಾನುಭಾವರು ಅವತಾರ ಮಾಡಿ ಬಂದಿರು. ಅವರ ಜೀವನನೇ ಆಗಿತ್ತು. ಹನುಮಂತ ನಿಂತ್ಕೊಂಡಿದ್ದಾನೆ ಅಷ್ಟು ಎತ್ತರ, ಇವರು ನೋಡೋಕ್ಕಾಗಲಿ ಅಷ್ಟು ಹೈಟ್ ಇದೆ ಹನುಮಂತನದು. ಚಿಕ್ಕ ರೂಪದಲ್ಲಿ ಕಾಣಿಸ್ತಾ ದೊಡ್ಡ ರೂಪದಲ್ಲಿ ನಿಂತ ಹರ್ತಾ ಇದ್ದಾನೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘಯಿಷುರರ್ಣವ ಮುತ್ಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂರು. ಬೆಟ್ಟದ ಮೇಲೆ ಕಾಲಿಟ್ಟು ರಾಮಾಯ ನಮಃ ಹನುಮಂತ ಮಾಡಿದ ಕೆಲಸ. ರಾಮನ ನಮಸ್ಕಾರ ಮಾಡಿ ಹರ್ತಾರೆ, ಹಾರಿಬಿಡ್ತಾರೆ. ದೊಡ್ಡ ಸಮುದ್ರ ರಾಮನ ಸ್ಮರಣೆ ಮಾಡಿ ಹಾರಿದರು. ಸಂಸಾರ ಸಮುದ್ರ ದೇವರ ಸ್ಮರಣೆ ಮಾಡಿ ದಾಟ್ಲಕ್ಕೆ ಬರ್ತದೆ. ಇನ್ನೇನು ಮಾಡಿದರೂ ಮುಳುಗೋಗ್ತಾನೆ. ದೇವರ ಸ್ಮರಣೆ ಮಾಡಿದ ತಕ್ಷಣ ಎದ್ದು ಬಿಡ್ತಾರೆ. ಅದಕ್ಕೆ ಹರಿಸ್ಮರಣೆ ಮಾಡೋ ನಿರಂತರ ಹಾರಿದರು. ಆಗ ಬೆಟ್ಟ ತುಳಿದ್ರು. ತುಳಿದಕ್ಕೆ ಏನಾಯಿತು ಗೊತ್ತ? ಬೆಟ್ಟ ಸಮುದ್ರ ಒಳಗೆ ಹೋಗಿಬಿಡ್ತಂತ. ದೊಡ್ಡ ಬೆಟ್ಟ ಒಳಗೆ ಹೋಯ್ತು. ಹನುಮಂತನ ಭಾರ ಅಷ್ಟು ಜೋರಾಗಿತ್ತು. ತುಳಿದ್ರೆ ನಮ್ಗೆ ಗೊತ್ತು, ಆ್ಯಕ್ಷನ್ ರಿಯಾಕ್ಷನ್ ಆರ್ ಆಲ್ವೇಜ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ ಗೊತ್ತಿರ್ತದೆ. ಹನುಮಂತನ ಶಕ್ತಿಗೆ ಕೆಳಗೋಯ್ತು. ಮಹೇಂದ್ರ ಪರ್ವತ ಅಂತ ಅದಕ್ಕೆ ಹೆಸರು, ಅದು ಕೆಳಗೋಯ್ತು. ಹನುಮಂತ ಅಲ್ಲಿಂದ ಹಾರ್ತಾನೆ. ಹನುಮಂತ ಹಾರಿದ ತಕ್ಷಣ ಅದು ಆತನ ಹಿಂದೆ ಆ ಮರಗಿಡಗಳಿದ್ವಲ್ಲ ಬೆಟ್ಟದಲ್ಲಿ, ಅವು ಡೀಲಿಂಗ್ ಆಗಿ ಹನುಮಂತನಿಂದ ಅವು ಹಾರಿಬಿಟ್ಟುವಂತೆ. ಹನುಮಂತನಿಂದ ಅವು ಹಾರಿಬಿಟ್ಟುವಂತೆ. ಅಂತ ದೊಡ್ಡವ್ರ ಉತ್ಸಾಹ ಬಂದುಬಿಟ್ರೆ ದೊಡ್ಡವ್ರು ನೋಡಿದ್ರೆ ನಮಗೂ ಹಾರಬೇಕನ್ನಿಸುತ್ತೆ ಅಂತ ಅರ್ಥ. ದೊಡ್ಡವ್ರು ನೋಡಿದ್ರೆ ಸ್ಫೂರ್ತಿ ಬರುತ್ತೆ ನಮಗೆ, ಚಿಕ್ಕವ್ರು ನೋಡಿದ್ರೆ ಸ್ಫೂರ್ತಿ ಹೋಗಿಬಿಡುತ್ತೆ. ಒಳ್ಳೆ ಕಾರ್ತಿಕ ಮಾಸ, ಎಲ್ಲ ಎದ್ದು ಸ್ನಾನ ಮಾಡ್ತಿರ್ತಾರೆ, ಮಲಗಿರ್ತಾನೆ, ನಾಚಿಕೆ ಆಗುತ್ತೆ, ಅದು ಸ್ನಾನಕ್ಕೆ ಹೋಗಿಬಿಡ್ತಾನೆ. ಯಾಕೆ ಅವ್ರು ನೋಡಿ ನಾಚಿಕೆ ಆಗಿ ಸ್ನಾನಕ್ಕೆ ಹೋಗ್ತಾನೆ. ಇವನು ಹೇಳ್ತಾನೆ ಎಲ್ಲ ಮಲಗಿಬಿಟ್ಟಿರ್ತಾರೆ, ತಾನು ಮುಸಾಗಿ ಮಲಗಿಬಿಡ್ತಾರೆ, ಯಾಕೆ ಡಲ್ ಆಗಿಬಿಡಿ ಇವರೇ, ನನಗೇನು ಗಂಟು ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ನಾವು ಒಳ್ಳೆಯವ್ರ ಜೊತೆಗಿದ್ದಾಗ ಒಳ್ಳೆ ಗುಣಗಳ ಕಡೆ ಗಮನ ಹೋಗ್ತದೆ, ಕೆಟ್ಟವ್ರ ಜೊತೆಗಿದ್ದಾಗ ಕೆಟ್ಟ ದಾರಿ ಹಿಡಿತೇವೆ. ಹನುಮಂತನಿಂದ ವೃಕ್ಷಗಳು ಹಾರಿಬಿಟ್ಟುವಂಥವೆಲ್ಲ ಕೂಡ. ವೃಕ್ಷಾಶ್ಚ ಪರ್ವತಗತಃ ಪವನಸ್ಯ ಪೂರ್ವಂ, ಅವೆಲ್ಲ ಕೂಡ ಹಾರಿದವು. ಆಮೇಲೆ ಎಷ್ಟೋರ ಹಾರ್ತಾವ ಪಾಪ, ಎಲ್ಲ ಬಿದ್ದವು. ಹಾರಿದು ಹನುಮಂತ ಮುಂದೆ ಹಾರದ ಬಿದ್ದುಬಿಟ್ಟು ಎಲ್ಲ ಕೂಡ. ಆ ಬಿದ್ದ ದೃಶ್ಯ ಹ್ಯಾಕ್ ಕಾಣ್ತಿತ್ತು ಗೊತ್ತಾ? ಮರಗಳೆಲ್ಲ ತೇಲ್ತಾ ಇದ್ವು, ಸಾಲು ಸಾಲು ತೇಲ್ತಾ ಇವೆ ಸಮುದ್ರದೊಳಗೆ. ಆ ದೃಶ್ಯ ಹೇಗಿತ್ತು ಅಂದರೆ ಕವಿ ಹೇಳ್ತಾನೆ, ಮುಂದೆ ರಾಮದೇವರು ಕಟ್ಟತಕ್ಕಂಥ ಸೇತುವೆಗೆ ಶಂಕುಸ್ಥಾಪನೆ ಮಾಡಿದಾಗಿತ್ತು ಅಂತ ಹೇಳ್ತಾರೆ. ಹನುಮಂತ ಮಾಡಿದಾಗಲೇ ಶಂಕುಸ್ಥಾಪನೆ ಮಾಡಿ ಆಗಿತ್ತು. ಎಲ್ಲ ಸೇತುವೆ ಕಂಡ ಕಾಣ್ತಿತ್ತಲ್ಲ. ಹನುಮಂತನ ಪ್ರತಿಯೊಂದು ಕೆಲಸನೂ ಅಷ್ಟು ಅರ್ಥವತ್ತಾಗಿರ್ತಿತ್ತು. ಮುಂದೆ ಹೋಗ್ತಿದ್ದಾರೆ, ದೊಡ್ಡ ಪರ್ವತ ಅಡ್ಡ ಬರುತ್ತೆ, ಮೈನಾಕ ಪರ್ವತ ಅಂತ ಹೆಸರು. ಅದು ಯಾರು ಗೊತ್ತಾ? ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಗಿರಿರುಗಮ ದಸ್ಯ ಹೇತೋ. ಅದು ಪಾರ್ವತಿಯ ಸಹೋದರ, ಪಾರ್ವತೀದೇವಿ ಹಿಮಾಲಯನ ಮಗ ಮೈನಾಕ, ಮೀನಾದೇವಿ ತಾಯಿ, ಪಾರ್ವತೀದೇವಿ ಸಹೋದರಿ. ಮೈನಾಕ ಪರ್ವತ ಚಿನ್ನದ ಪರ್ವತ ಅದು. ಹೈಮೋಗಿರಿಹಿ ಪವನಜಶ್ಯತು ವಿಶ್ರಾಮಾರ್ಥಂ. ಮೇಲಕ್ಕೆ ಎದ್ದು ಬಂದು ನಿಂತ್ಕೊಳ್ತಂತ ಅಡ್ಡ ಹನುಮಂತ, ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಾರೆ. ಏನು ನಿಂದೊಂದು ಹನುಮಂತ ಕೇಳ್ತಾನೆ ಗೊತ್ತು? ಹನುಮಂತನಿಗೆ ಇನ್ನೇನೂ ಇಲ್ಲ, ನಾನು ಒಂದು ಬೆಟ್ಟ, ನನ್ನ ರೆಕ್ಕೆಗಳಿವೆ. ಹಿಂದೆ ಎಲ್ಲ ಬೆಟ್ಟಗಳಿಗೂ ರೆಕ್ಕೆಗಳಿದ್ವು, ಆ ಬೆಟ್ಟಗಳು ಎಲ್ಲೆಲ್ಲೋ ಮೂವ್ ಆಗಿಬಿಟ್ಟು ಎಲ್ಲೆಲ್ಲೋ ಲ್ಯಾಂಡ್ ಆಗಿಬಿಡ್ತಾಯಿತ್ತು. ಜನರಲ್ಲಿ ಭಾರಿ ಪ್ರಾಬ್ಲಮ್ ಆಗ್ತಿತ್ತು. ಪಾಪ ಏನೋ ಎಕ್ಸ್ಟೆನ್ಷನ್ ಕಟ್ಸ್ಕೊಳ್ಳೋದು, ಬೆಟ್ಟ ಬಂದು ಕೂತಷ್ಟೇ ಹೋಗಿಬಿಡ್ತಿತ್ತು ಎಲ್ಲ ಕೂಡ. ಇಂದರೆ ದೇವ್ರನ್ನ ಕೇಳಿಕೊಂಡ್ರು, ವಜ್ರಾಯುಧ ತೊಗೊಂಡು ರೆಕ್ಕೆಗಳು ಕಟ್ ಮಾಡ್ತಾ ಹೊರಟ್ರಿ ಎಲ್ಲ ರೆಕ್ಕೆಗಳನ್ನ. ಪರ್ವತಕ್ಕೆ ಅವತ್ತಿನಿಂದ ಅಲ್ಲೇ ಸೆಟ್ಲ್ ಆಗಿಬಿಟ್ರು. ಮೈನಾಕ ಪರ್ವತವನ್ನು ಕಟ್ ಮಾಡಲಿಕ್ಕೆ ಬಂದು ಇಂದ್ರದೇವರು. ಹಾಗೆದು ವಾಯುದೇವರನ್ನ ಶರಣ ಹೋಗಿತ್ತು. ವಾಯುದೇವರು ತೊಗೊಂಡು ಸಮುದ್ರದೊಳಗೆ ಹಾಕಿದರು, ಇಲ್ಲಿ ಕೂತಿರು ಅಂತೇಳಿ. ಇಂದ್ರದೇವರು ಬಿಟ್ಟುಬಿಟ್ರು. ವಾಯುದೇವರು ಕುಡಿಸಿದ್ರೆ ಏನು ಮಾಡೋಕ್ಕಾಗ, ಬಿಟ್ಟು ಹೋಗಿಬಿಟ್ರು. ರೆಕ್ಕೆ ಉಳಿಸ್ಕೊಂಡು ಹಾಗೆ ಕೂತಿತ್ತದು, ರೆಕ್ಕೆ ಹೋಗಿದ್ದಿಲ್ಲ. ವಾಯುದೇವರಿಂದ ರೆಕ್ಕೆ ಉಳಿತು. ಹನುಮಂತ ವಾಯುದೇವರೇ ಅವತಾರನೇ, ಅದಕ್ಕೋಸ್ಕರ ಕೃತಜ್ಞತೆಯಾಗಿ ಹನುಮಂತ ಮುಂದೆ 100 ಯೋಜನ ದೂರ ಏನೂ ಇಳಿಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ಸಹಾಯ ಮಾಡಲಿಕ್ಕೆ ಅಂತ ಬಂದಿದ್ದೇನೆ, ಸ್ವಲ್ಪ ಇಳ್ಕೊಂಡು ವಿಶ್ರಾಂತಿ ತೊಗೊಂಡು ಹೋಗು. ಕೆಲವು ಬರೆದಿರ್ತಾರಲ್ಲ, ಇನ್ನೂ 40 ಕಿಲೋಮೀಟ್ರ್ ಪೆಟ್ರೋಲ್ ಬಂಕ್ ಇಲ್ಲ ಅಂತೇಳಿ, ಆ ಟೈಪು. ಈಗಲೇ ಹಾಕ್ಸ್ಕೊಂಡ್ಬಿಡ್ರಿ ಅಂತ ಹೇಳಿದರೆ ಹಾಗೋ ಹಾಗೆ, ಈಗಲೇ ಇಳಿದು ಹೋಗಬೇಕು, ಮುಂದೆ ಜಾಗ ಇಲ್ಲ ಅಂತ ಹೇಳೋಕ್ಕೋಸ್ಕರ ಅಡ್ಡ ಬಂದು ನಿಂತ್ಕೊಂಡಂತೆ. ಪಾಪ, ಸ್ವಲ್ಪ ನನ್ನ ಸೇವೆ ಸ್ವೀಕಾರ ಮಾಡು, ನಿನ್ನಿಂದ ನಾನು ರೆಕ್ಕೆ ಉಳಿದಿದೆ ಅಂತ ಹೇಳಿದಾಗ ಹನುಮಂತ ನೋಡ್ತಾನೆ, ಇದು ಕೃತಜ್ಞತೆ. ಇದು ಮುಂದೆ ಉಪಕಾರ ಮಾಡಿದ್ರೆ ಹೇಗೆ ಸ್ಮರಣೆ ಮಾಡಬೇಕು ಅಂತ ಅವನಿಂದ ಕಲಿಬೇಕು ನಾವು. ಇವಾಗ ತಂದೆ ತಾಯಿಗಳನ್ನ ಮರ್ಯಾದನಕ್ಕೆ ಏನು ಅರ್ಥ ಆಗುತ್ತೆ? ಇದು ತಂದೆ ತಾಯಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ. ಮಕ್ಕಳ ಮಲಮೂತ್ರ ತಾಯಿ ಬಡಿದೆ ಹೋಗಿದ್ದರೆ ಅಲ್ಲೇ ಕೊಳತು ಹೋಗ್ತಿತ್ತು ಮಗು, ಗೊತ್ತಾಯ್ತಾ?
ಅವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ತಾಯಿ ಮಾಡೋ ಸೇವೆ ಇನ್ನೊಬ್ರು ಯಾರು ಮಾಡೋಕ್ಕೆ ಬರುತ್ತೆ? ತಂದೆ ಮಾಡೋನ್ ಯಾರು ಮಾಡ್ತಾರೆ? ಬಾಯಲ್ಲಿ ತುತ್ತಿಟ್ಟು ಉಣಿಸ್ತಾಳಲ್ಲ, ಈ ಕೆಲಸ ಯಾರು ಮಾಡ್ತಾರೆ? ಇವತ್ತು ದಾದಿಯರು ಏನು ಮಾಡ್ತಾರೆ? ದಾದಿಯರು ತುಂಬ ಜನ ಇವತ್ತು ಇಬ್ಬರು ಕೆಲಸಕ್ಕೆ ಹೋಗ್ತಾರಲ್ಲ, ದಾದಿಯನ್ನು ಕೂಡಿಸ್ಬಿಡ್ತಾರೆ. ಅವಳೆಂತಳು ಗೊತ್ತಾ, ಇವರಿಗೆ ಇಲ್ಲ ತಮ್ಮ ಗಂಟೆನೋ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಗೊತ್ತೇನು, ಅವಳು ಅದು ಆಫೀಸ್ಗೆ ಹೋದ ತಕ್ಷಣ ನಿದ್ದೆ ಗುಳಿಗೆ ಹಾಕಿ ಮಲಗಿಸ್ಬಿಡ್ತಾರೆ. ಹಾಂ, ನಿದ್ದೆ ಗುಳಿಗೆ ಹಾಕಿ ಮಲಗಿಸ್ಬಿಡ್ತಾರೆ. ಆ ಮರು ಡಲ್ಲಾಗಿಬಿಡುತ್ತೆ, ಕೂಸದು ದಿವಸ ಡ್ರಗ್ಸ್ ಕೊಟ್ಬಿಟ್ಟು ಡಲ್ಲಾಗಿ ಹೋಗುತ್ತೆ ಅಷ್ಟೇ. ಇಂಥ ಜನ ಇರುತ್ತೆ. ಇವ್ರು ಹೋಗಿದ್ದು ಆಫೀಸಿಗೆ 100 ರೂಪಾಯಿ ತರಲಿಕ್ಕೆ, ಹಾಳು ಮಾಡಿದ ಮಗುವಿನ ಜೀವನ, ನಾಳೆ ಏನಾಗುತ್ತೆ ಕೂಸು ಯೋಚನೆ ಮಾಡಿ. ಮನೆ ಕೆಲಸನ ಕೆಲಸ ಅಂತ ತಿಳ್ಕೊಂಡೇ ಇಲ್ಲ ಅವರು, ಎಷ್ಟು ಪಾಪಿಗಳಿರ್ತಾರೆ. ದಾದಿ ಮಾತನ್ನು ಬೆಳೀತಾರೆ, ಅವಳು ಭಾರಿ ಏನೇನೋ ಆಗಿ ಹೋಗ್ಬಿಡುತ್ತೆ, ಹಾಳಾಗಿ ಹೋಗ್ತದೆ. ಹಾಗೆ ಮಾಡಬಾರ್ದು. ತಾಯಿ ಕಾಪಾಡಿದ ಮಕ್ಕಳಿರೋ ರೀತಿಯೇ ಬೇರೆ, ದಾದಿ ಕೈಯಲ್ಲಿ ಬೆಳೆದ ಮಕ್ಕಳ ರೀತಿಯೇ ಬೇರೆ. ಎರಡು ಎಕ್ಸಾಂಪಲ್ಲು. ಕಂಸನ ಹತ್ರ ಬೆಳೆದ, ಪುರತನಿ ಹತ್ರ ಕಂಸ ಬೆಳೆದ, ಹೇಗೆ ಬೆಳೆದ? ಕೈಕೇಯಿ ಬಂಧರಿ ಹತ್ರ ಬೆಳೆದು ಹೇಗೆ ಬೆಳೆದು ಗೊತ್ತಲ್ಲ. ಒಬ್ಬ ಹೆಣ್ಣು ಉದ್ದ ಅಂತ ಅದು ಗಂಡು ಉದ್ದ. ಕಂಸ ಗಂಡು ಮಗನಾಗಿ ಕೆಟ್ಟ, ಈ ಕೈಕೇಯಿ ಈ ಹೆಣ್ಣುಗಳೇ ಕೆಟ್ಟಲು. ಅದಕ್ಕೆ ತಂದೆ ತಾಯಿಗಳ ಕೈಯಲ್ಲಿ ಬೆಳೆಯುವ ಮಗುವಿನ ರೀತಿಯೇ ಬೇರೆ, ಕಂಡವ ರೀತಿ ಬೆಳೆಯೋ ರೀತಿಯೇ ಬೇರೆ. ಅವ್ರನ್ನೆಲ್ಲ ಮರೆತು ಬಿಡ್ತಾರೆ, ಋಣ ತೀರ್ಸೋಕ್ಕೆ ಬರೋದಿಲ್ಲ. ಮಾತೃದೇವೋ ಹೋವ ಪಿತೃದೇವೋ ಹೋವ, ಕೃತಜ್ಞತೆ ಭಾರಿ ದೊಡ್ಡ ಆಸ್ತಿ ಅದು ಒಂದು. ಹಾಗೆ ಹನುಮಂತೇವರು ಹೇಳ್ತಾರೆ, ಆಯಿತು ಮೈನಾಕ ಪರ್ವತ, ಏನು ಮಾಡಬೇಕು? ವಿಶ್ರಾಂತಿ ತೊಗೊಂಡು ಹೋಗಬೇಕು. ನಾನು ವಿಶ್ರಾಂತಿ ತೊಗೊಳ್ಳೋದಿಲ್ಲ, ಯಾಕೆ? ರಾಮನ ಕಾರ್ಯ ಇದು, ರಾಮನ ಕಾರ್ಯಕ್ಕೆ ಹೊರಟವರು ವಿಶ್ರಾಂತಿ ತೊಗೊಳ್ಬಾರ್ದು. ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸವು ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಶ್ಯ. ನನಗೀಗ ವಿಶ್ರಾಂತಿ, ರಾಮನ ಕಾರ್ಯ ವಿಶ್ರಾಂತಿ ತೊಗೊಳ್ಬಾರ್ದು. ಎಮರ್ಜೆನ್ಸಿ ಮೀಟಿಂಗ್, ಹಾರ್ಟ್ ಆಪ್ರೇಷನ್ ಮಾಡೋ ಡಾಕ್ಟ್ರು ರೆಸ್ಟ್ ತೊಗೊಂಬಿಟ್ರೆ ಗೋವಿಂದ ಹೋಗಿಬಿಡ್ತಾನೆ ಆ ಕಡೆ ಪೇಷಂಟ್. ಸ್ವಲ್ಪ ರೆಸ್ಟ್ ತೊಗೊಂಬರ್ತೀನಿ, ಕಾಫಿಗೆ ಕೊಡ್ಬರ್ತೀನಿ, ಗತಿ ಏನಾಗಬೇಕಾಗ? ಎಷ್ಟೋ ಡಾಕ್ಟ್ರು ಹೇಗಿರ್ತಾರೋ ಗೊತ್ತಾ ಪಾಪ. ಒಂದು ಕೆಲವು ಆಪರೇಷನ್ 24 ಅವರ್ಸ್ ಆಗುತ್ತಂತೆ ಕೆಲವು ಆಪರೇಷನ್. ಅವ್ರು ಮನೆಗೆ ಹೋಗಾಗಿಲ್ಲ, ತಿನ್ನಕ್ಕೆ ಬರೋದಿಲ್ಲ, ಅವರೇ ಬಿದ್ದುಬಿಡ್ತಾರೆ ಒಂದೊಂದು ಸಲ. ಅಷ್ಟು ರಿಸ್ಕಿ ಇರುತ್ತೆ ಅದೆಲ್ಲ ಕೂಡ. ಎಂಥ ತ್ಯಾಗ ಮಾಡಿರ್ತಾರೆ, ಯಾಕೆ? ಪೇಷಂಟಿನ ಪ್ರಶ್ನೆ ಇದು ಒಂದು. ಇಲ್ಲಿ ದೇವರ ಕೆಲಸ ತಡ ಮಾಡಬಾರ್ದು. ದೇವರ ಕೆಲಸ ತಡ ಅಲ್ಲ, ಮಾಡೋದೇ ಇಲ್ಲ ಫಸ್ಟು. ತಡ ಎಲ್ಲಿ ಬಂತು? ಮಾಡಿದರೆ ತಾನೇ ತಡ. ದೇವ್ರ ಪೂಜೆ ಯಾವ ಜನದಲ್ಲಿ ಮಾಡಿರ್ತಾನೆ? ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆಧಾರವೇ ಹುಟ್ಟಲಿಲ್ಲ. ವಾದಿಗಳ ಮತಬಡಿದು ಮಧ್ವ ಸಿದ್ಧಾಂತದ ಹಾದಿಗೇ ಹೋಗಲಿಲ್ಲ. ವೇದ ಬಾಹ್ಯರಿಗರಿಗೆ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ. ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನೂ ಪರಮ ಪಾಪಿಷ್ಠ ನಾನು. ಹರಿಕಥಾಂಬಸಾರ ಬರೆದವರ ಮಾತಿದಿಷ್ಟು ಕೂಡ. ನಾವು ತಪ್ಪುಗಳು ಪಟ್ಟಿ ಮಾಡಿಕೊಡ್ತಾರೆ ದಾಸರು. ಅದು ನಾವು ಸೋಮಾರಿತನ ಮಾಡಬಾರದು. ಅದಕ್ಕೆ ನಾವು ರಾಮ ವಿಶ್ರಾಂತಿ ತೊಗೊಳ್ಳೋದಿಲ್ಲ. ತುಂಬ ಅನಿವಾರ್ಯವಾದರೆ ತೊಗೊಳ್ಬೋದಲ್ಲ ಅಂದರೆ ನನಗೆ ಆಯಾಸ ಆಗೇ ಇಲ್ಲ. ಅವಿಶ್ರಮೋತ್ಸವ, ವಾಯುದೇವರಿಗೆ ಆಯಾಸನೇ ಇಲ್ಲ. ನಾವು ಕಾಲು ಓಡಾಡ್ತೇವೆ, ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಮೂಗು ನೋವು ಬರೋದಿಲ್ಲ. ವಾಯುದೇವರ ಡಿಪಾರ್ಟ್ಮೆಂಟ್ ಅದು, ಸಲೀಸಾಗಿ ಉಸಿರಾಡ್ತಿರ್ತಾನೆ. ವಾಯುದೇವರಿಗೆ ಆಯಾಸನೇ ಇಲ್ಲ. ಅದು ಆಯಾಸ ಬಂತು, ಎಲ್ಲ ರೋಗ ಬಂತು ಅಂತ ಅರ್ಥ ಅವ್ರಿಗೆ. ವಾಯುದೇವರು ಎಷ್ಟು ಎಫರ್ಟ್ಲೆಸ್ಸಾಗಿ 24 ಅವರ್ಸ್ ಕೆಲಸ ಮಾಡ್ತಾರೆ, ಎಫರ್ಟ್ಲೆಸ್ಸೇ ಮಾಡ್ತಾರೆ. ನಮ್ಮ ಜೀವನದಲ್ಲೇ ಅವ್ರು ಮಾಡ್ತಾ ಇದ್ದಾರೆ ಈಗಾಗಲೇ. ಅವ್ರಿಗೆ ಆಯಾಸ ಎಂಬುದಿಲ್ಲ ಅಂತ ಅರ್ಥ ಮಾಡಿ ಸಲೀಸಾಗಿರ್ತಾರೆ. ಏನು ವಂಡರ್ ವಾಯುದೇವರು. ಅದಕ್ಕೆ ನಾನು ವಿಶ್ರಾಂತಿ ನನಗೆ ಬೇಕಿಲ್ಲ. ಆದ್ದರಿಂದ ನಾವು ವಿನಾಕಾರಣ ವಿಶ್ರಾಂತಿ ತೊಗೊಂಡ್ರೆ ದ್ರೋಹ ಮಾಡಿದಾಗ ಲೆಕ್ಕ. ವಿನಾಕಾರಣ ವಿಶ್ರಾಂತಿ ತೊಗೊಳ್ಬಾರ್ದು, ನಮ್ಮ ಶಕ್ತಿಗೆ ಮೋಸ ಮಾಡ್ಕೊಳ್ಬಾರ್ದು. ಶಕ್ತಿನ ಪೂರ್ತಿ ವಿನಿಯೋಗ ಮಾಡಬೇಕು. ಮತ್ತು ಹೈ ಜಂಪ್ ಮಾಡ್ತಿರ್ತಾರೆ, ಸ್ವಲ್ಪ ಮಾಡಿದ್ರೆ ಕೆಳ ಬಿದ್ದುಬಿಡ್ತಾರೆ. ರೆಕಾರ್ಡ್ ಮೇಲಕ್ಕೆ ಎಲ್ಲ ಶಕ್ತಿ ಹಾಕಿ ಮೇಲಕ್ಕೆ ಹಾರ್ತಾರೆ. ಇಷ್ಟು ಹಾರಕ್ಕೆ ಎಲ್ಲ ಶಕ್ತಿ ಹಾರ್ತಿರಲ್ಲ, ವೈಕುಂಠಕ್ಕೆ ಹಾರಬೇಕಲ್ಲ. ಎಲ್ಲ ಶಕ್ತಿನೂ ಹಾಕಬೇಕು. ಏನೇನು ಪುಣ್ಯ ಕಾರ್ಯ ಮಾಡೋಕ್ಕೆ ಸಾಧ್ಯ ಇದೆ ಎಲ್ಲ ಮಾಡಿ ಹಾಕ್ಬಿಡು. ಒಂದೂ ಮಾಡೋದಿಲ್ಲ, ಬಹಳ ಆಶ್ಚರ್ಯ. ಮತ್ತು ಆಲ್ ಸೋರ್ಸಸ್ನಿಂದ ನಾವು ಇದು ಮಾಡಬೇಕು. ಮನೆ ತೊಗೊಳಕ್ಕೆ ಹೋಗ್ತಾನೆ, ಸಾಲ ಮಾಡ್ತಾನೆ, ಬ್ಯಾಂಕ್ ಲೋನು, ಆ ಲೋನು, ಹ್ಯಾಂಡ್ ಲೋನು, ಅದು ಇದು ಎಲ್ಲ ಹಾಕಿ ಮನೆ ಕಟ್ಟಕ್ಕೆ ಹೋಗ್ತಾನೆ. ಮನೆ ಗೃಹಪೇಸಿಸ್ ಹೋಗೇಬಿಟ್ಟಿರ್ತಾನೆ, ಇರೋದೇ ಇಲ್ಲ. ಅಂಥ ಸ್ಥಿತಿ ಬೇರೆ ಬಂದಿರ್ತದೆ. ಆದರೆ ವೈಕುಂಠಕ್ಕೆ ಹೋಗಲಿಕ್ಕೆ ಎಷ್ಟು ಸಾಧನೆ ಮಾಡಬೇಕು ಗೊತ್ತಾ? ಹನುಮಂತ ದೇವರಿಂದ ಕಲಿಬೇಕು ನಾವು. ಆದ್ದರಿಂದ ನನಗೆ ಬೇಡ ಅಂತ ಒಂದು ಸರ್ತಿ ಪಾಪ ಡಿಸಪಾಯಿಂಟ್ ಮಾಡಬಾರ್ದಲ್ಲ. ಅದಕ್ಕಾಗಿ ಆಲಿಂಗನ ಮಾಡ್ಕೊಂಡು ಒಂದು ಹೊರಟುಬಿಟ್ಟದ್ದು. ಆಶ್ಲಿಷ್ಯ ಪರ್ವತ ವರಂ ವೇತೈವ ಗಚ್ಚನ್, ಮೇಲಕ್ಕಾರಿ ಹೊರಟು ಹೋಗಿಬಿಟ್ರಂತ ಆ ಕಡೆಗೆ ವಿಶ್ರಾಂತಿ ತೊಗೊಳ್ಳಿಲ್ಲ. ಇದು ಎರಡು ಪಾಯಿಂಟ್ ಇದೆ. ಒಂದು, ವಿಶ್ರಾಂತಿ ತೊಗೊಳ್ಳಿಲ್ಲ, ಟೈಮನ್ನು ಸೇವ್ ಮಾಡಿದರು. ಎರಡನೇದು, ಮುಂದೆ ಬಂದಿದ್ದು ಯಾವುದು ಗೊತ್ತಾ? ಮೈನಾಕ ಪರ್ವತ, ಚಿನ್ನದ ಬೆಟ್ಟ ಅದು. ಚಿನ್ನದ ಬೆಟ್ಟ ಮುಂದೆ ನಿಂತ್ಕೊಂಡ್ರೆ ಯಾರು ಬಿಡ್ತಾರಾ? ಮಿಲಿಗ್ರಾಮ್ ಚಿನ್ನ ಬಂದರೆ ನಾವು ಆಗಲೇ ಆ ಕಡೆ ಈ ಕಡೆ ನೋಡಿ ತೊಗೊಂಡ್ಬಿಡ್ತೀವಿ, ಬಿಡೋದಿಲ್ಲ. ಇಂದು ಚಿನ್ನದ ಬೆಟ್ಟ ಬಂದರೂ ಹನುಮಂತ ಕೇರ್ ಮಾಡಲಿಲ್ಲ ಅಂದರೆ ಯಾವುದೇ ಆಸೆ ಆಮಿಷಗಳಿಗೆ ಭಗವದ್ಭಕ್ತ ಒಳಗಾಗಬಾರ್ದು ಅಂತ ಅರ್ಥ. ಏನೇ ಬಂದರೂ ಅದನ್ನು ಮೆಟ್ಟಿ ಹೋಗಾಗಿರಬೇಕೆ ಹೊರತು ಅದಕ್ಕೆ ಇನ್ವಾಲ್ವ್ ಆಗಬಾರ್ದು, ಸಿಕ್ಕಾಕೊಂಡ್ಬಿಡಬಾರ್ದು. ಅದು ಹನುಮಂತದ್ದು ದೊಡ್ಡ ತತ್ವ ಅದು. ಚಿನ್ನದ ಬೆಟ್ಟ ಇಮ್ಯಾಜಿನ್ ಮಾಡಿ, ಎಲ್ಲ ಕೆಲಸ ಆಗೋದಿಲ್ಲ ಅಂತಾರೆ, ಸ್ವಲ್ಪ ದುಡ್ಡು ತೋರಿಸಿದ ತಕ್ಷಣ ನಾಳೆ ಬನ್ನಿ ಮುಗಿಸ್ಬಿಡ್ತಾನಾಗಲಿ.
ಟೆಂಪ್ಟ್ ಆಗ್ತಾನೆ, ನೋಡಿದ ತಕ್ಷಣ ಟೆಂಪ್ಟ್ ಆಗ್ತಾನೆ. ಹನುಮಂತ ಟೆಂಪ್ಟ್ ಆಗಲಿಲ್ಲ. ಅದಕ್ಕೆ ವಂದೇಹಂ ತಮ್ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೇ ಅಗ್ರೋವತಾರ ಸಹಿತ ಯಬಹು ಬ್ರಹ್ಮಚರ್ಯಾದಿ ಧರ್ಮೈಹಿ. ವಾಯುಸ್ತುತಿಯಲ್ಲಿ ಎಷ್ಟು ಧರ್ಮಗಳು ತುಂಬಿಕೊಂಡಿದೆ ನಿಮ್ಮಲ್ಲಿ ಅಂತ ಹೇಳ್ತಾರೆ. ಮುಂದೆ ಹೋದರೂ ದೊಡ್ಡ ಹಾವು, ಭಯಂಕರ ಹಾವು ಬಾತ್ಯ ಕಣ್ಣು ನಿಂತ್ಕೊಂಡ್ಬಿಟ್ಟಿದೆ. ಹನುಮಂತ, ನೀನು ಮುಂದೆ ಹೋಗಾಗಿಲ್ಲ. ಯಾತಕ್ಕೆ? ಅದು ಡಿಮ್ಯಾಂಡ್ ಮಾಡುತ್ತೆ. ಎಲ್ಲ ದೇವತೆಗಳನ್ನ ವರ ಕೊಟ್ಟಿದ್ದಾರೆ, ಎಲ್ಲ ದೇವತೆಗಳು ಸೇರಿ ವರ ಕೊಟ್ಟಿದ್ದಾರೆ ನನಗೆ. ಏನು ವರ ಗೊತ್ತಾ? ತವ ಭಕ್ಷಮೇತು ಯದ್ಯತ್ವಮಿಚ್ಛತಿ ತದಿತ್ಯಮರೋದಿತಾಯಾಹ. ನೀನು ಏನು ಇಷ್ಟಪಡ್ತೀವಿ ನನ್ನ ಬಾಯಲ್ಲಿ ಬೀಳಲಿ ಅಂತ ಹೇಳಿಬಿಟ್ಟಿದ್ದಾರೆ. ನನ್ನ ಬಾಯಲ್ಲಿ ಬೀಳದೆ ಹೋಗಾಗಿಲ್ಲ. ನೀನೀಗ ಹೋದರೆ ಅಷ್ಟು ಜನದ ಅವಮಾನ ಮಾಡ್ದ ಲೆಕ್ಕ, ದೇವತೆಗಳ ಮೈ ನೀವು ಪಾಸನ್ನು ಇಗ್ನೋರ್ ಮಾಡ್ದ ಲೆಕ್ಕ. ಬಾಯಲ್ಲಿ ಬೀಳಲೇಬೇಕು ಅಂತ ಹೇಳ್ತಾರೆ. ರಾಮಕಾರ್ಯ ಅದೆಲ್ಲ ನನಗೆ ಗೊತ್ತಿಲ್ಲ, ಬಾಯಲ್ಲಿ ಬೀಳಬೇಕಷ್ಟೇ. ಹನುಮಂತ ಎಂಥ ಯೋಗ ಹನುಮಂತರದು, ದೇವತೆಗಳ ಮಾತಿಗೆ ಗೌರವ ಕೊಡಬೇಕು, ರಾಮನ ಕೆಲಸ ಬಿಡಬಾರದು. ಎರಡು ನಾವು ಒಂದು ಕಡೆಗೆ ಸ್ವಲ್ಪ ಟೆಂಪ್ಟ್ ಆಗ್ತಾನೆ ಮನುಷ್ಯ, ಆಗಲಿ ಎರಡೂ ಮಾಡಬೇಕು ಆಗಲಿ ಅಂಥೇಳಿ ಅವ್ರು ಹತ್ತು ಯೋಜನೆ ಬಾಯಿ ತೆಗೆದಿತ್ತಂತ. ಹತ್ತು ಯೋಜನೆ ಬಾಯಿ ತೆಗೆದು ಹನುಮಂತ ತನ್ನ ದೇಹದ 20 ಯೋಜನೆ ಬಾಯಿ ದೊಡ್ಡದು ಮಾಡಿಬಿಡ್ತಾನೆ. ನನ್ನ ನಿನ್ನ ಬಾಯಿ ಚಿಕ್ಕದಾಗುತ್ತಲ್ಲ ಅಂತ ಕೇಳ್ತಾನೆ. ಅವಳು ಬಿಡ್ತಾ 30 ಯೋಜನೆ ಬಾಯಿ ತೆಗಲಂತವಳು. ಹನುಮಂತ 40 ಯೋಜನೆ ದೇಹ ಬೆಳೆಸ್ತಾನೆ, 50-60 ಕಾಂಪಿಟೇಷನ್ನು. ಮನೆ 100 ಯೋಜನೆ ಬಾಯಿ ತೆಗಿತಾಳು ಅವಳು. ಅಂದರೆ ಲಂಕಾಪಟ್ಟಕ್ಕೆ ಹೀಗಿಟ್ಟರೆ ಪೂರ್ತಿ ಒಂದು ಕಾಲಿಟ್ಟಾಗಲೆಕ್ಕ, ಈ ಕಡೆಯಿಂದ ಆ ಕಡೆಗೆ ಅಷ್ಟು ದೊಡ್ಡದೇ ಬಾಯಿ ತೆಗೆದು ಬಿಡ್ತಾಳೆ. ಹನುಮಂತ ನೋಡ್ತಾನೆ, ಹನುಮಂತನ ಯೋಗ ಶಕ್ತಿ ನೋಡಬೇಕು. ಹನುಮಂತನ ಯೋಗ ಶಕ್ತಿ, ನಾವು ವೇಟ್ ಜಾಸ್ತಿ ಮಾಡಲಿಕ್ಕೂ ಔಷಧಿ ತೊಗೋಬೇಕು, ವೇಟ್ ಕಡಿಮೆ ಮಾಡಲಿಕ್ಕೆ ಔಷಧಿ ತೊಗೋಬೇಕು. ನಾವು ಹನುಮಂತ ಇಮ್ಮಿಡಿಯೇಟಾಗಿ ಹಾಗೆ ಮಾಡ್ತಾನೆ, ಅಣಿಮಾ ಮಹಿಮ, ದೊಡ್ಡದಾಗೋದು ಚಿಕ್ಕದಾಗೋದು. ಆಮೇಲೆ ಸಡನ್ನಾಗಿ ಚಿಕ್ಕ ರೂಪ ತೊಗೊಂಡ್ಬಿಡ್ತಾನೆ, ಸಡನ್ನಾಗಿ ಅವಳು ಬಾಯಿಯೊಳಗೆ ಹೋಗ್ತಾನೆ, ಹೊರಗೆ ಬರ್ತಾನೆ, ಮೇಲಕ್ಕೆ ಬರ್ತಾನೆ, ಟಾಟಾ ಮಾಡದೆ ಮಾಡಿ ಹೋಗಿಬಿಡ್ತಾನೆ. ಮುಂದಕ್ಕೆ ನಿನ್ನ ಬಾಯಿಯೊಳಗೆ ಬಿದ್ದಾಯ್ತಲ್ಲ, ಮತ್ತೆ ಮಾತಾಡೋಗಿಲ್ಲ. ಇಲ್ಲಿ ನೋಡಿ ಸ್ವಾರಸ್ಯ, ಅವಳು ಬಾಯಿ ತೆಗಿತಾ ತೆಗಿತಾ ಹೋದಲು ಮುಚ್ಚಲಕ್ಕೆ ಬರಲಿಲ್ಲ. ಹನುಮಂತ ತಕ್ಷಣ ಸಣ್ಣದಾಗಿ ಒಳಗೆ ಹೊರಗೆ ಬಂದುಬಿಡ್ತಾಳೆ. ಎಂಥ ದೊಡ್ಡ ಯೋಗ ಇದು. ಅವಳು ಸೋತು ಬಿಟ್ಲು, ಅವಳು ಬಾಯಿ ತೆಗಿಲಕ್ಕೆ ಮತ್ತು ಮುಚ್ಚಲಕ್ಕೆ ಬರಲಿಲ್ಲ ಅವಳಿಗೆ, ಆದ್ದರಿಂದ ಸೋತೋದ್ಲು. ಹನುಮಂತ ಮುಂದೆ ಹಾರೋಗ್ಬಿಡ್ತಾನೆ, ರಾಮದೇವ್ರ ಕೆಲಸನೂ ಬಿಡಲಿಲ್ಲ, ದೇವತೆಗಳ ವರನೂ ಕೈ ಬಿಡಲಿಲ್ಲ, ಹೇಗೆ ಮ್ಯಾನೇಜ್ ಮಾಡ್ತಾನೆ? ಅದಕ್ಕೆ ಯೋಗ ಕರ್ಮಸು ಕೌಶಲಂ ದೇವಾ ಸುತುಷ್ಟೌರವಂ ಸುಮನೋಭಿವೃಷ್ಟ್ಯ. ಈ ಪುಷ್ಪವೃಷ್ಟಿ ಮಾಡಿ ಭಲೇ ಹನುಮಂತ, ಭಲೇ ಹನುಮ ಕೊಂಡಾಡಿಬಿಡ್ತಾರೆ. ಅಂದರೆ ಎರಡನ್ನೂ ಮ್ಯಾನೇಜ್ ಮಾಡಿದ್ದು ಭಾರಿ ದೊಡ್ಡದು. ಇವತ್ತು ಅನೇಕರು ದೊಡ್ಡವರು ಬಂದ ಕಾಲಕ್ಕೆ ಹೇಗೆ ನಡ್ಕೋಬೇಕು? ರಾಯರಿದ್ದಾರೆ, ಮುಖ್ಯ ಪ್ರಾಣದೇವರು, ರಾಮದೇವರು ಇದ್ದಾರೆ, ತಾರತಮ್ಯ ಕ್ರಮದಲ್ಲಿ ಸೇವೆ ಸಲ್ಲಿಸ್ಬೇಕು, ಯಾರನ್ನೂ ಬಿಡಾಗಿಲ್ಲ. ಆದರೆ ಯಾಕೆ ಈಕ್ವಲ್ ಅಲ್ಲ ಯಾರು ಕೂಡ, ಹೇಗೆ ತೋರಿಸ್ತಾರೆ? ಇದು ಆಚಾರ ಸಿದ್ಧಾಂತದ ವೈಶಿಷ್ಟ್ಯ. ಸಂತೋಷಪಟ್ಟರು ಮುಂದೆ ಹೊರಟುಬಿಟ್ರು. ಸುರಸೆ ಅದರ ಹೆಸರು. ಆಮೇಲೆ ಹೋಗ್ತಾರೆ, ದೊಡ್ಡ ಡೇಂಜರ್. ಸಿಂಹಿಕಾಂತ ದೊಡ್ಡ ರಾಕ್ಷಸಿ, ಅವಳು ಇದೇ ರೀತಿ ಇದ್ಲು. ಅವಳು ಎಂಥ ರಾಕ್ಷಸಿ ಗೊತ್ತಾ? ಅವಳು ನೆರಳನ್ನು ಹಿಡಿದು ಕೆಳಗಡಿತಾ ಇದ್ಲಂತೆ. ಪ್ರಾಣಿಗಳು ಸಿಗಬೇಕಾಗಿಲ್ಲ, ನೆರಳು ಸಿಕ್ಕರೆ ಸಾಕು. ಮಾಟ ಮಂತ್ರ ಮಾಡೋರು ಮಾಡ್ತಾರೆ, ಗೊಂಬೆ ತೊಗೊಂಡು ಪ್ರಾಣ ತೆಗಿತಾರಲ್ಲ ಹಾಗೆ, ಅದು ತೊಗೊಂಡು ಕೆಳಗಿಳಿತಾ ಇದ್ಲಂತೆ. ಪ್ರಾಣಿಗಳು ಬಂದು ಅವ್ರ ಬಾಯಲ್ಲಿ ಬಿಡ್ತಾ ಇದ್ದು, ಬಿದ್ದುಬಿಟ್ಟು ಬ್ಲಾಸ್ಟ್ ಮಾಡಿಬಿಡ್ತಾ ಇದ್ಲು. ಅಂಥ ರಾಕ್ಷಸಿ ಅವಳು. ಅವಳಿಗೆ ಬ್ರಹ್ಮದೇವರು ವರ ಬೇರೆ, ಯಾರು ಟಚ್ ಮಾಡೋಗಿಲ್ಲ ಅವಳನ್ನು. ಬೇಕೆ ಸಿಕ್ಕಾಬಟ್ಟೆ ಇದು, ಇದ್ರ ಬಗ್ಗೆ ಹೆಚ್ಚಳೋದಕ್ಕೆ ಹೋಗೋದಿಲ್ಲ. ಇವತ್ತು ಆಧುನಿಕ ರಾಡಾರ್ಸ್ ಅಂತಾರಲ್ಲ ಆ ಟೈಪ್ ಅದು. ಅಂದರೆ ಶತ್ರುಗಳ ಪ್ಲೇನ ಡಿಟೆಕ್ಟ್ ಮಾಡಿ ಫೈರ್ ಮಾಡಿ ಕೊಂದಾಕಿಬಿಡೋ ಶಕ್ತಿ ಇದೆ ಅದಕ್ಕೆ. ರಾವಣ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ. ಬ್ರಹ್ಮದೇವರ ವರ, ಇಲ್ಲಿ ಮೈನಾಕ, ಅಲ್ಲಿ ಸುರಸೆ, ಇಲ್ಲಿದು, ಇಷ್ಟೆಲ್ಲ ಇದೆ. ಈ ಪ್ರಶ್ನೆಗೆ ಉತ್ತರ ಸಿಕ್ತೀಗ. ಯಾಕೆ ಸಂಪಾತಿ ಹೋಗಲಿಲ್ಲ ಅಂದರೆ ಸಿಕ್ಕಾಕೊಂಡ್ಬಿಡ್ತೀನಿ, ಸಂಪಾತಿಗೆ ಇದೆಲ್ಲ ಬರ್ತಿದ್ದಿಲ್ಲ. ಬ್ರಹ್ಮದೇವರ ವರ ಇದನ್ನು ಬೀಟ್ ಮಾಡೋ ಶಕ್ತಿ ಸಂಪಾತಿಗಿಲ್ಲ, ಅದಕ್ಕೆ ಅವ್ನು ಹೋಗ್ಲಿಕ್ಕೆ ಹೋಗಲಿಲ್ಲ. ಉತ್ತರ ಅಲ್ಲೇ ಇದೆ. ಇಲ್ದವ್ರು ಬರೀ ಆಗಿದ್ರೆ ಸೂರ್ಯಮಂಡಲ ಕಾರ್ಯದಲ್ಲಿ ಏನು ದೊಡ್ಡದಿರಲಿಲ್ಲ, ದೊಡ್ಡ ರಿಸ್ಕ್ ಇತ್ತಲ್ಲಿ, ಅದಕ್ಕೆ ಹೋಗದೇನೆ ಉಪಾಯ ಹಾರಿ ಅಂತ ಹೇಳಿಬಿಟ್ಟು ಅಷ್ಟೇ. ಉಳಿದವರು ಯಾರಿಗೂ ಸಾಧ್ಯ ಇರಲಿಲ್ಲ. ಇದು ಹನುಮಂತನಿಗೆ ಮಾತ್ರ ಸಾಧ್ಯ. ಬ್ರಹ್ಮದೇವರ ವರ ಅದಕ್ಕಿದೆ, ಭಾವಿ ಬ್ರಹ್ಮ ಈತ, ಅದಕ್ಕೆ ಸಾಧ್ಯ. ಉಳಿದವರಿಗೆ ಸಾಧ್ಯ ಇರಲಿಲ್ಲ. ಹನುಮಂತ ನೋಡ್ತಾನೆ, ನೆರಳು ಎಳಿತಾಳು ಅವಳು. ಹನುಮಂತನ ಶಕ್ತಿ ಎಷ್ಟಿತ್ತು ಗೊತ್ತಾ? ಅವಳು ಎಳೆದ್ರೆ ಏನು ಅಫೆಕ್ಟ್ ಆಗದೆ ಮುಂದೆ ಹೋಗಿಬಿಡ್ತಾ ಇದ್ದ. ಹನುಮಂತ ಯೋಚನೆ ಮಾಡ್ತಾನೆ, ನಾನು ಮುಂದೆ ಹೋಗ್ತಾನೆ ಬರ್ತೀನಿ, ಇದೇ ನಾನೇನು ಮಾಡೋದಿಲ್ಲ. ಆದರೆ ಮುಂದೆ ರಾಮನ ಹೊರತು ಬೇರೆ ಯಾರಿಗೂ ದಾಟ್ಲಕ್ಕೆ ಬರೋದಿಲ್ಲ. ನಾನು ರಾಮ ಇಬ್ಬರೇ ದಾಟ್ಲಕ್ಕೆ ಬರೋದು. ಕಪಿಗಳ ಲಂಕಾಪಟ್ಟಣ ಬರಲಿಕ್ಕೆ ಬರೋದಿಲ್ಲ. ಈಗಲೇ ಫಿನಿಶ್ ಮಾಡಿಬಿಟ್ರೆ ನಿಶ್ಚಿಂತೆ ಅಂತ ಹನುಮಂತ ಇಲ್ಲೇ ನಾಂದಿ ಹಾಡಿ ಹೊಡ್ಬಿಡ್ತಾರಾಗಲೇ. ಮುಂದಾಗೋದು ಇಲ್ಲೇ ಮುಗಿಸ್ಬಿಡ್ತಾನೆ ಹನುಮಂತ. ಎಂಥ ಹನುಮಂತ, ಮುಂದೆ ಬರೋ ಇದನ್ನೆಲ್ಲ ಪರಿಹಾರ ಮಾಡಿಬಿಟ್ಟು ಅದನ್ನು ಡೆಸ್ಟ್ರಾಯ್ ಮಾಡಬೇಕು ಅಂತೇಳಿ ಬಾಯಿಯೊಳಗೆ ಬಿಡ್ತಾನೆ ಬಂದು. ಅದು ಬಾಯಿ ತೆಗೆಯುತ್ತೆ ತೆಗೆಯುತ್ತೆ ತೆಗೆಯುತ್ತೆ, ಅದು ಸುರಸೆ ಮಾಡಿದಾಗೆ ಮಾಡುತ್ತೆ. ಹನುಮಂತ ದೊಡ್ಡ ರೂಪ ತೊಗೊಂಡ್ಬಿಡ್ತಾನೆ, ಒಳಗೆ ಬರ್ತಾನೆ, ಹೊರಗೆ ಬಂದುಬಿಡ್ತಾನೆ ಅಷ್ಟೆ. ಹನುಮಂತ ಒಳಗೆ ಹೋಗ್ತಾನೆ, ಹೊರಗೆ ಬಂದುಬಿಡ್ತಾನೆ. ಪ್ರಾಣದೇವರು ಹೊರಗೆ ಬಂದರೆ ಏನರ್ಥ? ಅರಿತು ಪೆಣನೆಂದು ಪೇಳ್ಬರು ಬುಧ ಜನ, ಸತ್ತೋಯ್ತು ಹಾಗೇನೆ. ಅದು ಬಾಯಿ ತೆಗಿಲಿಕ್ಕೆ ಬಂತು, ಮುಚ್ಚಲಕ್ಕೆ ಬರಲಿಲ್ಲ, ಸತ್ತೋಯ್ತು. ಅದಕ್ಕೆ ನಾವು 14 ದಿವಸ ಬಾಯಿ ತೆಗೆದಿರ್ತಾರೆ, ಒಂದು ದಿವಸ ಆದರೂ ಬಾಯಿ ಮುಚ್ಚಿದರೆ ಅವರ ಆಯುಷ್ಯ ಉಳಿತದೆ, ಇಲ್ಲದವರು ಹೋಗಿಬಿಡ್ತಾರೆ ಅಂತ ಅರ್ಥ. ತಿಂದೇ ಹೋಗಿಬಿಡ್ತಾರೆ. ಅದಕ್ಕೆ ಏಕಾಶ ಉಪವಾಸ ಅಂದರೆ ಇನ್ನೊಂದು ಗೊತ್ತಿರಲಿ, ಆಯುಷ್ಯ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. 3 ವಿಘ್ನ ಹನುಮಂತ ಗೆದ್ದ.
ಮೈನಾಕ ಪರ್ವತದ್ದು ಮುಗೀತು, ಸುರಸೇನು ಹೋದ್ಲು, ಸಿಂಹಕನು ಹೋದ್ಲು. ಅದಕ್ಕೆ ತಾಪತ್ರಯವನ್ನು ಹನುಮಂತ ಗೆದ್ದ. ಸಮುದ್ರಕ್ಕೆ ಮೂರು ಅಡ್ಡ ಬರ್ತವೆ, ಮೂರನ್ನು ಹನುಮಂತ ದಾಟಿದ, ಆದ್ದರಿಂದಾಗೇ ತಾಪತ್ರಯ ಪರಿಹಾರ ಮಾಡಿಕೊಂಡು ಹನುಮಂತ ಹೊರಟ. ಇನ್ನೂ ಇದೆ ಹೊತ್ತಿಲ್ಲ. ಇಲ್ಲಿ ಸುಂದರಕಾಂಡ ಹೇಳ್ತಿರೋದು ಒಂದು ಗಂಟೆ ಒಳಗೆ ಹನುಮಂತನ ಮಾತುಗಳು, ಅವುಗಳ ಮಾತುಗಳು, ಅದರ ಅರ್ಥ, ಆಚಾರ್ಯ ಹೇಳಿದ ನಿರ್ಣಯ ಎಲ್ಲ ತಿಳ್ಕೊಂಡ್ರೆ ಸುಂದರಕಾಂಡ ಅಂದರೆ ಸುಂದರಕಾಂಡನೇ. ರಾಮಾಯಣ ಹೇಳೋಷ್ಟು ಹೊತ್ತು ಸುಂದರಕಾಂಡ ಒಂದೇ ಹೇಳೋದಕ್ಕೆ ಬೇಕು ಆ್ಯಕ್ಚುಲಿ. ಅದನ್ನು ಚಿಕ್ಕದಾಗಿ ತಿಳ್ಕೊಂಡಿದ್ದಿಷ್ಟೇ. ಮುಂದೆ ಸಿಂಹಕ್ಕೆ ಸತ್ತು ಹೋಗ್ತಾಳೆ, ಅಲ್ಲಿಂದ ಹನುಮಂತ ಪ್ರವೇಶ ಮಾಡ್ತಾನೆ. ಇಷ್ಟೆಲ್ಲ ಮಾಡಿ ವಿಘ್ನಗಳನ್ನು ದಾಟಿ ಬಂದರೂ ಕೂಡ ಬಿಫೋರ್ ಶೆಡ್ಯೂಲ್ ಬಂದುಬಿಟ್ಟಿದ್ದಾನೆ ಹನುಮಂತ. ಮೊದಲೇ ಬಂದಿದ್ದಾಗ ಕೆಲವು ಪ್ಲೇನಲ್ಲಿ ಮೊದಲೇ ಹೋಗಿಬಿಡುತ್ತೆ, ಡೆಲ್ಲಿಗೆಲ್ಲಿ ಹೋದಾಗ ರೌಂಡ್ ಆಗ್ತಾ ಇರ್ತೆ, ಇನ್ನೂ ಕ್ಲಿಯರೆನ್ಸ್ ಕೊಟ್ಟಿರೋದಿಲ್ಲ, ರೌಂಡ್ ಆಗ್ತಾ ಇರ್ತಾರೆ ಅಲ್ಲೇ. ಹನುಮಂತ ವಿಘ್ನಗಳ ದಾಟಿ ಅಷ್ಟು ಮುಂದೆ ಹೋಗಿಬಿಟ್ಟಿದ್ದಾನೆ, ಕಾಯ್ತಾ ಕೂತಿದ್ದಾನೆ. ರಾತ್ರಿ ಆಗಲಿ ಒಳಗೆ ಹೋಗಬೇಕು ಅಂತ ಕಾಯ್ತಿದ್ದಾನೆ ರಾತ್ರಿ. ಅದು ತ್ರಿಕೂಟ ಪರ್ವತ, ಇದು ಮಹೇಂದ್ರ ಪರ್ವತ. ಮಹೇಂದ್ರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟು, ತ್ರಿಕೂಟ ಪರ್ವತ ಎಂಡ್ ಪಾಯಿಂಟ್. ಅದು ಅಲ್ಲಿ ಇಳಿದಾಗಿ ಒಳಗೆ ಹೋಗಬೇಕೀಗ. ಒಳಗೆ ಹೋಗಲಿಕ್ಕೆ ಸೂರ್ಯ ಮುಳುಗಲಿ ಅಂತ ಕಾಯ್ತಾ ಇದ್ದಾನೆ. ಜನ ಏನು ತಿಳ್ಕೊಂಡ್ರು, ಕತ್ಲಾದ್ಮೇಲೆ ಹೋದರೆ ವಾಸಿ ಅಂತ ಹನುಮಂತ ತಿಳ್ಕೊಂಡ, ಭಯ ಇತ್ತು ಅಂಥೇಳಿ. ತಪ್ಪದು, ಹನುಮಂತ ಹೋಗ್ತಾರೆ ರಾಕ್ಷಸರ ಊರಿಗೆ. ಅವ್ರು ಹೇಳೋದೇ ರಾತ್ರಿ, ಈಗ ಹೋದರೆ ಮಲಿದಾಗ ಹೋದಾಗತ್ತೆ, ಎದ್ದ ಮೇಲೆ ಹೋಗೋಣ ಅಂತ ಹನುಮಂತ ಕಾಯ್ತಾ ಇದ್ದಾರೆ. ಮಲಿದಾಗ ಬಂದ ಅಂತ ಅನ್ಕೋಬಾರ್ದು, ಯಾರು ಊರಿಗೆ ಹೋಗ್ತಾರೆ ಯೋಚನೆ ಮಾಡಬೇಕದನ್ನು. ಅದಕ್ಕೆ ಹನುಮಂತ ಎಷ್ಟು ಧೈರ್ಯ ಅಂದರೆ, ಎದ್ದಾಗಲೇ ಹೋಗೋಣ, ಏನು ಮಾಡ್ತಾರೆ ನನ್ನಲ್ಲ, ಹನು ರಾಮನ ಅನುಗ್ರಹ ನೀವು ಏನು ಮಾಡ್ತಾರೆ, ಈ ಭಾವನೆ ಅನ್ವಾಗಿರಬೇಕು. ಅವ್ರ ಇನ್ಫ್ಲೂಯೆನ್ಸ್ ಇರುವಸ್ ಇರಬಾರ್ದು, ನಮ್ಮ ದೇವರ ಅನುಗ್ರಹ ಇದೆ, ಅದಕ್ಕಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ. ಹರಿನೀ ಒಲಿಯಲು ಆರು ಮುನಿದೇನು ಮಾಡುವರು, ದಾಸರ ಮಾತದು. ಹರಿನೀ ಮುನಿಯಲು ಆರು ಒಲಿದೇನು ಮಾಡುವರು. ಈ ಒಂದು ಕಾನ್ಫಿಡೆನ್ಸ್ ಬರಬೇಕಾದ್ರೆ ರಾಮಾಯಣ ಮಹಾಭಾರತ ಎಲ್ಲ ಕೇಳಬೇಕು. ಹನುಮಂತ ಸೂರ್ಯ ಮುಡಿದ್ರೆ ಹೊಡೆ ಒಳಗೆ ಹೋಗ್ತಾ ಇದ್ದಾನೆ. ಲಂಕಿಣಿ ಕಾಯ್ತಾ ಇದ್ದಾಳೆ ಬಾಗಿಲಲ್ಲಿ. ಲಂಕಿಣಿ ಅವಳು ಊರ ದೇವತೆ ಅಂತಾರಲ್ಲ ಹಾಗೆ, ಗ್ರಾಮ ದೇವತೆ ಅವಳು. ಅಮರಾವತಿಗೆ ಅಮರಾವತಿ ದೇವತೆ, ಹಾಗೋ ಲಂಕಿಣಿ ಈ ಲಂಕಾಕ್ಕೆ ಅಭಿಮಾನ. ಸಾತ್ವಿಕಳು, ದುಷ್ಟಳಲ್ಲ, ಒಳ್ಳೆಯವಳು ಅವಳು. ಅವಳಿಗೆ ಗೊತ್ತಿಲ್ಲ ಹನುಮಂತ ಬಂದ. ಹನುಮಂತ ಭೂತ್ವಾ ಬಿಡಾಲ ಸಮೇತ, ಈ ಶ್ಲೋಕ ನಮ್ಮವರು ಅನೇಕ ತಪ್ಪು ತಪ್ಪು ಅರ್ಥ ಹೇಳೋರು ಇರ್ತಾರೆ, ಎಲ್ಲರೂ ಅಲ್ಲ, ಕೆಲವರು. ಹನುಮಂತ ಬೆಕ್ಕಿನ ವೇಷ ಹಾಕ್ಕೊಂಡ ಅಂತ ಹೇಳಿಬಿಡ್ತಾರೆ, ತಪ್ಪದು. ಬಿಡಾಲ ಸಮೇತ, ಬೆಕ್ಕಿನಷ್ಟು ಚಿಕ್ಕ ರೂಪ ತಗೊಂಡ. ಬೆಕ್ಕಾಗೋದು ಹೇಗಿರುತ್ತೆ, ಬೆಕ್ಕಿನಷ್ಟು ಚಿಕ್ಕ ರೂಪ ಹೇಗಿರುತ್ತೆ. ಬೆಟ್ಟದಷ್ಟು ಬೇರೆ, ಬೆಟ್ಟ ಬೇರೆ. ಚಿಕ್ಕ ರೂಪ ತಗೊಂಡು ಬೆಕ್ಕಿಕ್ಕಿನಷ್ಟು ಚಿಕ್ಕ ರೂಪದಲ್ಲಿ ಒಳಗೆ ಹೋಗೋಕೆ ಹೋಗ್ತಾನೆ. ಅಯ್ಯೇ ಯಾರು ಅಂತ ನೋಡ್ತಾಳೆ. ಅವ್ರ ಸೆಕ್ಯೂರಿಟಿ, ನಮ್ಮ ಸೆಕ್ಯೂರಿಟಿಗೂ ಅವ್ರ ಸೆಕ್ಯೂರಿಟಿ ಭಾರಿ ವ್ಯತ್ಯಾಸ ಇದೆ. ನಮ್ಮ ಸೆಕ್ಯೂರಿಟಿ ನಿದ್ದೆ ಮಾಡ್ತಿರ್ತಾನ, ಶಿಫ್ಟ್ ಬೇರೆ, ಅವಳೇನಿಲ್ಲ. ಏ ಯಾರದು ಬಾ ಅಂತ ಹೇಳ್ತಾಳೆ. ಹನುಮಂತ ಬರ್ತಾನೆ. ಏನಿದು, ಯಾರು ನೀನು? ನಾನು ಹನುಮಂತ, ಯಾತಕ್ಕೆ ಬಂದಿರೋದು? ಲಂಕಾಪಟ್ಟಣ ನೋಡ್ಲಿಕ್ಕೆ ಬಂದಿದ್ದೇನೆ. ಕೆದರೆಲ್ಲ ಹೇಳ್ತಾರೆ, ನೋಡಿದ ಹನುಮಂತ ಮರ್ತೇ ಬಿಟ್ಟಿದ್ದು ಯಾತಕ್ಕೆ ಬಂದೇನೆ ಅಂತ ಹೇಳಿಬಿಟ್ಟು ನೋಡ್ಲಿಕ್ಕೆ ಬಂದೇನೆ ಹೇಳಿಬಿಟ್ಟ ಅಂತ ನನ್ನ ಬುದ್ಧಿ ಇಲ್ಲದವ್ರು ಬೇರಿತಾರೆ. ಅಲ್ಲ, ಕಂಡವ್ರ ಮುಂದೆ ಎಲ್ಲ ಹೇಳಬೇಕಾದನ, ನೋಡ್ಲಿಕ್ಕೆ ಬಂದು ಅಷ್ಟೇ ಹೇಳೋದು. ಈಗ ಎಲ್ಲ ಬ್ಯಾಂಕಿಗೆ ದುಡ್ಡು ತರ್ಲಕ್ಕೆ ಹೋಗಿರ್ತಾರೆ, ಯಾರು ಸಿಗ್ತೆ, ಎಲ್ಲಿ ಹೋಗ್ತಾರೆ, ಬ್ಯಾಂಕಿಗೆ ದುಡ್ಡು ತರ್ಲಕ್ಕೆ ಹೋಗ್ತೀನಿ ಅಂತ ಹೇಳ್ತಾನ. ಹೇಳಿದ್ರು ಅಲ್ಲೇ ಪಿಕ್ಪಾಕೆಟ್ ಮಾಡ್ತಾರೆ, ಸುಮ್ಮನೆ ಹಾಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಈಗ ಎಲ್ಲರ ಮುಂದೆ ಎಲ್ಲ ಹೇಳಬೇಕಾಗಿಲ್ಲ, ಅನ್ಕನ್ಸರ್ನ್ಡ್ ಫೆಲೋಸ್ ಅವರೆಲ್ಲ ನೋಡೋಕ್ಕೆ ಬಂದಿದ್ದಾರೆ ಅಷ್ಟೇ. ನೀವು ಹನುಮಂತ ನೋಡೋಕ್ಕೆ ಬಂದಿರೋದು, ಸೀತೆ ಅಲ್ಲಿಲ್ಲ ಅಂತ ಗೊತ್ತು ಹನುಮಂತನಿಗಾದ್ರಿಂದ, ಜಸ್ಟ್ ಫಾರ್ ವಿಜಿಟ್ ಸೇಕ್ ಅಷ್ಟೇ. ಹನುಮಂತನ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ನಾವು ತಿಳ್ಕೊಬೇಕದನ್ನು. ಕಂಡವ್ರ ಮುಂದೆ ಎಲ್ಲ ವಿಷಯ ಹೇಳೋದಕ್ಕೆ ಹೋಗಬಾರ್ದು, ಯಾರು ಬಂದು ಎಷ್ಟು ಹೇಳಬೇಕು ಅಷ್ಟೇ. ಅದು ಹಾಗೆಲ್ಲ ಬಿಡೋದಿಲ್ಲ, ಅನುಮತಿ ಇಲ್ಲದೆ ಬಿಡೋದಿಲ್ಲ. ಇಲ್ಲ, ನಾನು ಗೆದ್ದು ಹೋಗಬೇಕು. ಆದ್ರೆ ಏನು ಗೆದ್ದು ಹೋಗಬೇಕು, ಒಬ್ಬರೊಬ್ಬರು ಹೊಡಿಬೇಕು, ಯಾರು ಹೊಡೆದ್ರೆ ಅವರು ಸೋತ್ರ, ಅವರು ಗೆದ್ದವ್ರು ಒಳಗೆ ಹೋಗ್ಬೋದು. ತಕ್ಷಣ ಹನುಮಂತ ಆಯಿತು ಅಂತೇಳಿ ಒಂದೇಟು ಹಾಕಿದ್ರು. ಲಂಕಿಣಿ ಹೊಡೆದ್ರೆ ಹನುಮಂತನಿಗೆ ಏನೂ ಆಗೋದಿಲ್ಲ. ಹನುಮಂತ ಹೊಡೆದ್ರೆ ಹೊಲಬುಷ್ಟಿ ಪಿಷ್ಟಾಮ್, ನುಜ್ಜುಗುಜ್ಜಾಗಿ ಬಿದ್ದಲಂತೆ ಪಾಪಗಳು. ಜನ್ಮದಲ್ಲೇ ಯಾರೋ ಅಂತ ಪೆಟ್ಟು ಹಾಕಿದ್ದಿಲ್ಲ. ಎದ್ದು ಹೇಳ್ತಾಳೆ, ಏನು ಮಾರ ಇಂಥ ಪೆಟ್ಟು ಹೊಡೆಯೋದ ನನಗೆ, ದಯವಿಟ್ಟು ಒಳಗೆ ಹೋಗಿಬಿಡು, ಸಾಕು, ಏನು ಯೋಚನೆ ಮಾಡಬೇಡ, ನಾನು ಇರೋ, ನಾನು ಹೋಗಿಬಿಡ್ತೇನೆ ಅಂತ ಹೇಳ್ತಾಳೆ. ಯಾಕೆ, ಬ್ರಹ್ಮದೇವರು ಹೇಳಿದ್ರು ನನಗೆ, ಎಲ್ಲಿವರೆಗೂ ಒಬ್ಬ ಕಪಿಯಿಂದ ನೀನು ಸೋಲ್ತೀಯೋ ಅಲ್ಲಿವರೆಗೂ ನೀನು ಇರು, ಸೋತ ಮೇಲೆ ಲಂಕಾಪಟ್ಟೆ ಕಥೆ ಮುಗೀತು ಅಂತ ಅರ್ಥ, ಮತ್ತೆ ಕಾಯಬೇಕಾಗಿಲ್ಲ ಅಂತೇಳಿ ನಾನು ಹೋಗಿಬಿಡ್ತೇನೆ ಅಂತ ಹೋಗಿಬಿಟ್ಲಂತೆ. ಹನುಮಂತ ಅಷ್ಟು ಜೋರಾಗಿ ಹೊಡೆದ. ಎಷ್ಟು ಜ್ಞಾನ ಹನುಮಂತನ ಜ್ಞಾನ! ಅವಳು ಸಾಯ್ಬೇಕಾಗಿತ್ತು, ಸಾಯಲಿಲ್ಲ. ಹನುಮಂತ ಹೊಡೆದ್ರೂ ಸಾಯಲಿಲ್ಲ ಅಲ್ಲ, ಹನುಮಂತ ಸಾಯಬಾರದು ಅಂತಲೇ ಮೆಲ್ಲಗೆ ಹೊಡೆದ ಅಂತ ಹೇಳ್ತಾರೆ ಆಚಾರ್ಯ ಮಾತು. ವಾಲ್ಮೀಕಿಗಳು ಬರೀತಾರೆ, ಸ್ತ್ರೀ ಚೇತಿ ಮನ್ಯ ಮಾನೇನ ನಾತಿಕ್ರೋಧ ತತಃ ಕೃತ. ಹೆಂಗಸು ಪಾಪ ಸಾತ್ವಿಕಳು ಅಂತ ಹೆಚ್ಚು ಬುದ್ಧಿ ಬರಲಿಕ್ಕೆ ಬೇಕು, ಅಷ್ಟು ಹೊಡೆದೇ ಹೊರತು ಪ್ರಾಣ ತೆಗಿಲಿಲ್ಲ. ಎಷ್ಟು ಬುದ್ಧಿವಂತ ಹನುಮಂತ! ಅದಕ್ಕೆ ಅಹುದಹುದು ಹನುಮಂತ, ಅಹುದು ನೀ ಬಲವಂತ, ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು. ಇದೇ ರಾವಣ ಅಂತ ಕೆಲಸ ಮಾಡಿದ್ದ, ತೆಂಗಿಗಂಡನ್ನೇ ಕೊಂದು ಹಾಕಿಬಿಟ್ಟಿದ್ದ. ಬಲ ಇತ್ತು, ಬುದ್ಧಿ ಇಲ್ಲ ಅವನಿಗೆ. ಹನುಮಂತನಿಗೆ ಬಲ ಬುದ್ಧಿ ಪರ್ಫೆಕ್ಟಾಗಿದೆ, ಯಾರಿಗೆಷ್ಟೋ ಅಷ್ಟೇ, ಜಾಸ್ತಿ ಇಲ್ಲ. ಆಗ ಒಳಗೆ ಹೋಗ್ತಾರೆ, ಲಂಕಾಪಟ್ಟಣ ನೋಡಬೇಕೀಗ. ಲಂಕಾಪಟ್ಟಣ ನಾ ಇವತ್ತು ಬೆಂಗಳೂರು, ಬಾಂಬೆ, ಕಲ್ಕತ್ತಾ, ನ್ಯೂಯಾರ್ಕ್ ಯಾವುದಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅದು ಸ್ವರ್ಣಮಯಿ ಲಂಕಾ, ಚಿನ್ನದ ಪಟ್ಟಣ, ಭೂಲೋಕದಲ್ಲಿ ರೆಕಾರ್ಡ್ ಮಾಡಿದ ಸಿಟಿ ಅಂದರೆ ಲಂಕಾಪಟ್ಟಣ. ಬ್ರಹ್ಮದೇವರ ಅಪ್ಪಣೆ ಅಂತ ವಿಶ್ವಕರ್ಮ ಮಾಡಿದ ಪಟ್ಟಣ, ಬ್ರಹ್ಮದೇವರು ಡೈರೆಕ್ಟ್ ಮಾಡಿರೋದು, ವಿಶ್ವಕರ್ಮ ಆರ್ಕಿಟೆಕ್ಟ್ ಅದಕ್ಕೆ. ಎ ಒನ್ ಕ್ವಾಲಿಟಿ ಅದು,
ಅತ್ಯದ್ಭುತವಾದ ಪಟ್ಟಣ. ಇವತ್ತು ಬೆಂಗಳೂರು ಮೈಸೂರನ್ನೇ ನೀವು ವರ್ಷಗಟ್ಟಲೆ ಇದ್ದರೂ ನೋಡೋಕ್ಕೆ ಸಾಧ್ಯ ಇಲ್ಲ. ನಾಲ್ಕೈದು ಸ್ಟೋರಿಸ್ ಅಂತೂ ಲಾಲ್ಬಾಗು ನೋಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಹೊರತು ಮತ್ತೆ ನೋಡೋಕ್ಕೆ ಬರೋದಿಲ್ಲ. ಲಂಕಾಪಟ್ಟಣ ಇಂಚ್ ಬೈ ಇಂಚ್ ನೋಡಬೇಕು. ಯಾಕೆ ರಾಮನ ಕಾರ್ಯ ಸರಿಯಾಗಿ ನೋಡಬೇಕಾದ್ರೆ ಕೆಲಸ ಪ್ರಾಮಂಟಾಗಿ ಮಾಡಬೇಕು. ಅದನ್ನು ನೋಡ್ಲಿಕ್ಕೆ ಎಷ್ಟೊತ್ತು ಬೇಕಾಗ್ಬೋದು. ಹನುಮಂತ ಫಾಸ್ಟೆಸ್ಟ್ ಒಂದು ಕ್ಷಣ ಗಾಡಿ ಹೇಗೆ ಬೀಸ್ತದೆ ವಸ್ತು ಎಂಟೈರ್ ಸಿಟಿ ಕವರ್ ಮಾಡಿಬಿಡ್ತಾರೆ. ಅಂತ ಹನುಮಂತ ಒಂದು ಸರ್ತಿ ಎಲ್ಲ ನೋಡಿಬಿಡ್ತಾನೆ. ಹನುಮಂತನಿಗೆ ಗೊತ್ತು ಸೀತೆ ಇಲ್ಲ ಅಂಥೇಳಿ ಕೆಲಸ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾನೆ ಅಷ್ಟೇ. ಅಷ್ಟು ಮಾಡಿಬಿಟ್ಟು ರಾತ್ರಿ ಅನೇಕ ದೃಶ್ಯಗಳ ವಿಷ್ಣು ಕೂಡ ಮಾರ್ಗಮಾಣೋ ಬಹಿಶ್ಚಾಂತಃ ಸೋಶೋಕ ವನಿಕಾತಲೆ ದದರ್ಶ ಶಿಂಶುಪಾವೃಕ್ಷ ಮೂಲಸ್ಥಿತ ರಮಾಕೃತಿ. ಹುಡುಕಿ ಅಶೋಕವನಕ್ಕೆ ಬರ್ತಾನೆ. ಮಧ್ಯೆ ರಾವಣ ಪಟ್ಟದ ಏನೇನೋ ನೋಡ್ತಾನೆ. ರಾವಣನ ಲೇಔಟ್ ಆಗಿತ್ತು ಲಂಕಾಪಟ ವರ್ಣನೆ ಮಾಡ್ತಾನೆ. ಅವನು ಸಂಪತ್ತು ವರ್ಣನೆ ಮಾಡ್ತಾನೆ. ರಾಮನೇಕೆಗಳು ಎಲ್ಲ ಹನುಮಂತ ನೋಡ್ತಾನೆ. ಒಂದು ಮಾತು ಹೇಳ್ತಾನೆ, ಎಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ ಅವನು. ರಕ್ಷಣೆಗೆ ಸಮುದ್ರ, ಆಮೇಲೆ ತ್ರಿಕೂಟ ಪರ್ವತ, ವರ ಬ್ರಹ್ಮನ ವರ, ಶಿವನ ವರ, ಲಂಕಿಣಿಯ ಕಾವಲು, ಜೊತೆಗೆ ಬ್ರಹ್ಮದೇವರ ಸ್ಪೆಷಲ್ ಸ್ಪೆಷಲ್ ವರಗಳು, ರುದ್ರದೇವರ ವರ ಇಟ್ಕೊಂಡಿದ್ದಾನೆ, ಮಕ್ಕಳಿದ್ದಾರೆ, ಇಂದ್ರಜಿತ್ ಇದ್ದಾನೆ, ಅಕ್ಷಕುಮಾರ ಇದ್ದಾನೆ, ತಮ್ಮ ಕುಂಭಕರ್ಣ ಇದ್ದಾನೆ, ಎಷ್ಟು ಸೆಕ್ಯೂರಿಟಿ ಹೊಂದಿದ್ದಾನೆ. ಅಷ್ಟಿಟ್ಕೊಂಡು ಇಷ್ಟು ತಪ್ಪು ಮಾಡ್ತಿದ್ದಾನೆ. ನಮ್ಗೆ ಯಾವ ಸೆಕ್ಯೂರಿಟಿ ಇಲ್ಲದೆ ಎಲ್ಲ ತಪ್ಪು ಮಾಡ್ತಿದ್ದೇವೆ, ಅದು ಆಶ್ಚರ್ಯ. ರಾವಣ ಭಾರಿ ವಾಸಿ, ವ್ಯವಸ್ಥೆ ಮಾಡ್ಕೊಂಡಿದ್ದೇ ಮಾಡ್ತಾನೆ, ಬಾಲ್ ತೆಗೆದು ಮಾಡ್ಕೊಂಡಾಗಿದ್ದೆ ನಾವಷ್ಟೇ. ಇವನಿಗೆ ಏನಾದ್ರು ಒಂದು ಬುದ್ಧಿ ಒಂದು ಸರಿ ಇದ್ದಿದ್ದರೆ ಹೇಗಿರ್ತಿದ್ದ ಅಂತ ಹೇಳಿದ್ದ. ಇಂತಹ ಪಟ್ಟಣ ಇಟ್ಕೊಂಡು ಬುದ್ಧಿ ಒಂದಿಲ್ಲ ಇವನಿಗೆ. ನಮ್ಮ ಸ್ಥಿತಿ ಹಾಗೇ. ಸಾಫ್ಟ್ವೇರು ಇಷ್ಟು ಎಲ್ಲ ಗೊತ್ತು ನಮಗೆ, ದೇವರೊಂದು ಗೊತ್ತಿಲ್ಲ. ಏನು ಉಪಯೋಗ ಅದರಿಂದ? ರಾವಣ ದ್ರೋಹ ಒಂದು ಮಾಡಿದ್ದಕ್ಕೆ ರಾವಣ ಸತ್ತ, ದೈವ ದ್ರೋಹ ಮಾಡಿದ್ದಕ್ಕೆ ನಾವು ಸಾಯ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕಾದ್ರೆ ಎಲ್ಲ ಮಾಡು ಮಗನೇ, ದೇವರನ್ನ ಮರಿಬೇಡ ಅಂತ ಎಷ್ಟು ಜನ ಹೇಳ್ತಾರೆ. ಇವತ್ತು ದೇವ್ರ ಬಗ್ಗೆ ಶೂನ್ಯ. ನಮ್ಮ ಮಕ್ಕಳು ಸದ್ಯ ದೇವ್ರ ಪೂಜೆ ಮಾಡಿ ಹೆಮ್ಮೆ, ನಮ್ಮ ಮಕ್ಕ ದೇವ್ರ ಪೂಜೆ ಮಾಡೋದಿಲ್ಲ. ಎಲ್ಲಿ ಬೇಕಾದ್ರೂ ತಿಂತಾನೆ, ಹೆಮ್ಮೆನೋ ಹೆಮ್ಮೆ ಪಾಪ ಇವ್ರಿಗೆ. ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗ್ತಾನೆ ಗೊತ್ತ ಅವನು. ನೀತಿ ಇಲ್ಲ, ನಿಯಮ ಇಲ್ಲ, ನಮಗೆ ದುಃಖ ಅನಿಸ್ಬೇಕು. ಮಗ ಇಷ್ಟೆಲ್ಲ ಮಾಡಿದ್ದೀಯಲ್ಲ, ನಿನಗೋಸ್ಕರ ನನಗೋಸ್ಕರ ದೇವ್ರ ಪೂಜೆ ಮಾಡು ನೋಡೋಣ, ನನಗೋಸ್ಕರ ಏಕಾಶಿ ಮಾಡು ತಂದೆ ತಾಯಿ ಹೇಳಿ. ಅವನು ಕೇಳೋದು ಬೇಡ, ಆ ಮಾತನ್ನು ನೆನೆಸ್ಕೊತಾ ಇರ್ತಾನೆ. ಒಂದಲ್ಲ ಒಂದು ವರ್ಕ್ ಮಾಡುತ್ತೆ. ಅವನು ನೆನೆಸ್ತಾನಾಗ ನನ್ನ ಎಲ್ಲ ಸಂಪತ್ತಿಗಿಂತ ತಾಯಿ ಕೊಟ್ಟ ಸಂದೇಶ ಭಾರಿ ದೊಡ್ಡದು ನೆನೆಸ್ತಾನೆ. ಹೇಳೋ ಜನಗಳಿಲ್ಲ ಹಾಗಾಗಿದೆ ಹೊರತು, ಹೇಳಿದರೆ ಜನ ಬಿಡಲಿಕ್ಕೆ ತಯಾರಿಲ್ಲ. ಹೇಳದೆ ಪಾಪ ಮಿಸ್ಗೈಡ್ ಆಗಿರ್ತಾರೆ ಅಷ್ಟೇ. ಏನು ಕಷ್ಟದಕ್ಕೆ ಸಂದೇಹ ಒಂದು ಎಷ್ಟೊತ್ತು ಬೇಕು ಮಹಾ ಇವರಿಗೆ? ಅವ್ರು ಫಾಸ್ಟೆಸ್ಟ್ ಸಂದೇಹವನ್ನು ಮಾಡೋಕ್ಕೂ 5 ನಿಮಿಷದಲ್ಲಿ ಮಾಡೋಕ್ಕೆ ಬರ್ತದೆ, ಅರ್ಧ ಗಂಟೆ ಮಾಡೋಕ್ಕೂ ಬರ್ತದೆ. ಮುಖ್ಯ ಮೈಂಡ್ ಬೇಕಲ್ಲಿ, ಮೈಂಡ್ ಇದ್ದರೆ ಖಂಡಿತ ಬರ್ತದೆ. ಅದನ್ನು ಮಾಡೋ ಹೇಳಬೇಕು. ಹನುಮಂತ ಹೇಳ್ತಾನೆ, ಯಾರು ಬುದ್ಧಿ ಇಲ್ಲ ಇವನಿಗೆ, ಹಾಳು ಮಾಡ್ಕೋತಾ ಇದ್ದಾನೆ. ಮನುಷ್ಯ ಜನ್ಮ ಎಷ್ಟು ದೊಡ್ಡದು ಗೊತ್ತಾ? ಇಂಥ ಸೌಭಾಗ್ಯ ಯಾವ ಜನ್ಮಕ್ಕೂ ಇಲ್ಲ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು, ಎಂಥ ದೇಹ, ಎಂಥ ಬುದ್ಧಿ, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಸಣ್ಣ ಪುಟ್ಟ ಸಂಪಾದನೆಗೆ ಉಪಯೋಗಿಸಿದರೆ ಇದ ಒಂದು 1,000 ಕೋಟಿ ಫ್ಯಾಕ್ಟ್ರಿ ಇಟ್ಬಿಟ್ಟು 10 ರೂಪಾಯಿ ಲಾಭ ಬಂತು ಅಂದರೆ ಲಾಭ ಅಂತ ಕರೀತಾರೆ, ಅದನ್ನು ಮೂರ್ಖತನ ಅಂತ ಕರೀತಾರೆ. ಅದು ಪ್ರಾಪರ್ ಬೆನಿಫಿಟ್ ತೊಗೋಬೇಕು. 20 ಮ್ಯಾಚ್ ಆಡ್ತಿರ್ತಾರೆ, ಲಾಸ್ಟ್ ಬಾಲ್ ಡಿಫೆನ್ಸ್ ಆಡಿದರೆ ಹುಚ್ಚ ಅಂತ ಕರೀತಾರೆ. ಅವನು ಇದ್ದು ಮಾಡೋದೇನು ಮುಂದೆ? ಸಿಕ್ಕಾಬಟ್ಟೆ ಹೊಡಿಬೇಕು, ಬಂದರೆ ಸಿಕ್ಸರು, ಹೋದರೆ ಔಟು, ಮತ್ತೇನು ಯೋಚನೆ ಇಲ್ಲ. ಅಲ್ಲಿ ಡಿಫೆನ್ಸ್ ಆಡ್ತಾ ಕೂತ್ಕೊಂಡು ದಡ್ಡ ಅಂತ ಕರೀತಾರೋ ಇಲ್ವೋ, ಪ್ರತಿ ಬಾಲಲ್ಲೂ ರನ್ ಸ್ಕೋರ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ನಾವೀಗ. ಅವ್ನು 1 ರನ್ ಬಾಲ್ ಹೊಡೆದ ಹೋದರೆ ಛೇ ದಡ್ಡ, ಇವನು ಔಟ್ ಆಗೋದು ವಾಸಿ ಅಂತಾರೆ. 4 ಬಾಲ್ ಬಿಟ್ಬಿಟ್ಟು ಔಟ್ ಆಗೋದೆ ವಾಸಿ, ತಾನು ಮಾಡಿದರೆ ಇನ್ನೊಬ್ಬರು ಬಿಡೋದಿಲ್ಲ ಅಂತಾರೆ. ನಾವು ಯಾವಾಗ ಧರ್ಮ ಕಾರ್ಯ ಬಿಟ್ಟು ದೇವತೆಗಳು ಇವನು ಔಟ್ ಆಗೋದೆ ವಾಸಿ ಅನ್ಕೋತಾರೋ, ಪುಣ್ಯಕಾರ್ಯ ಇವನು ಔಟ್ ಆಗೋದೆ ವಾಸಿ, ಅಪಮೃತ್ಯು ಕೊಟ್ಟು ಕಳಿಸ್ಬಿಡ್ತಾರೆ ಆ ಕಡೆ. ಚೆನ್ನಾಗಿ ಸಾಧನೆ ಮಾಡ್ತಿದ್ದರೆ ಇವನು ಬರೆದು ಬದುಕಲಿ ಅಂತೇಳಿ, ಬದುಕಲಿ ಇವನು, ದೀರ್ಘಾಯುಷ್ಯ ಇರಲಿ, ಒಳ್ಳೆಯ ಸಾಧನೆ ಮಾಡಲಿ ಅಂತ ಹೇಳ್ತಾರೆ. ರಾಯರಂಥವ್ರು ವೃಂದಾವನಕ್ಕೆ ಕೂತು ಎಷ್ಟು ದಿವಸ ಆಗಿದೆ, ಯಾವ ರಾಜ ಮಹಾರಾಜರಿಗೆ ಅಷ್ಟು ಗೌರವ ಇಲ್ಲ. ರಾಯರ ಹೆಸರು ಹೇಳಿದ್ರೆ ಕೆಲಸ ಆಯಿತು ಅಂತಾನೆ ಅರ್ಥ. ಅವ್ರು ಬಂದು ಮಾತಾಡಬೇಕಾಗಿಲ್ಲ, ನಾನು ರಾಯರ ಭಕ್ತ ಅಂದರೆ ಜನ ಒಪ್ಪಿಟ್ಬಿಡ್ತಾರೆ. ಎಲ್ಲಿಂದ ಬಂತಿದು? ಯಾವ ಲೌಕಿಕ ವಿದ್ಯೆಯಿಂದ ಬರಲಿಲ್ಲ. ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಆ ರಾಯರ ಸ್ತೋತ್ರದ ಮಾತು ಓದಿಬಿಟ್ರೆ ಮನುಷ್ಯ ಯಾವ ಕಡೆ ನೋಡಬೇಕು ಅಂತ ಗೊತ್ತಾಗುತ್ತೆ. ಬರೀ ಮೆಕ್ಯಾನಿಕಲಿ ಅಷ್ಟೋತ್ತರ ಮಾಡಿದ್ರೆ ಉಪಯೋಗ ಇಲ್ಲ, ಒಂದೊಂದು ಮಾತಿನಲ್ಲೂ ಅಂಥ ಮೆಸೇಜ್ ಇದೆ ಅದರಲ್ಲಿ. ರಾಯರ ಹಿರಿಮೆಗೆಲ್ಲ ಕಾರಣ ಭಗವಂತ ನಂಬಿ ಬದುಕಿತ್ತು. ನಮ್ಮ ಮಕ್ಕಳನ್ನು ನೋಡಿ ತಿಳಿಬೇಕು ಇವ್ರು ದೇವರು ನಂಬದೆ ಏನು ಉದ್ಧಾರ ಆಗ್ತಾರೆ. ರಾಯರ ನೋಡಿ ಕಲೀರಿ ಅಂತ ಹೇಳಬೇಕೋ ಬೇಡವೋ? ಹನುಮಂತ ಹಾಗೆ ಹೇಳ್ತಾನೆ, ಏನು ಮೂರ್ಖ ಇವನು. ಅಲ್ಲಿಂದ ಬರ್ತಾರೆ. ಆ ನೋಡಬೇಕಾದ್ರೆ ಅಲ್ಲಿ ಲಂಕಾಪಟ್ಟಣ ಸ್ತ್ರೀಯರು ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ. ಇವತ್ತು ಹೆಚ್ಚು ಕಡಿಮೆ ಆಗೇ ಇರೋ ಜನಗಳೆಲ್ಲ ಕೂಡ ಕೆಟ್ಟದಾಗಿರ್ತಾರೆ, ಅಸಹ್ಯವರಾಗಿರ್ತಾರೆ, ಮೈ ಮೇಲೆ ಬಟ್ಟೆಗಳೇ ಇಲ್ಲ, ವಿಕೃತವಾದ ವ್ಯಕ್ತಿಗಳು ಎಲ್ಲ. ಹನುಮಂತ ನೋಡ್ತಾ ಹೋಗ್ತಾನೆ. ಒಂದು ಕ್ಷಣ ಅನ್ಕೋತಾನೆ, ನಾನು ಈ ಹೆಂಗಸನ್ನು ಹೀಗೆಲ್ಲ ನೋಡಿಬಿಟ್ಟಿದ್ದೇನಲ್ಲ, ಅಸಹ್ಯ ಸ್ಥಿತಿಯಲ್ಲಿ ನೋಡಿದ್ದೇನಲ್ಲ, ನನ್ನ ಬ್ರಹ್ಮಚರ್ಯಕ್ಕೆ ಲೋಪ ಬಂತ ಅಂತ ಯೋಚನೆ ಮಾಡ್ತಾನೆ. ಇಂಟ್ರಾಸ್ಪೆಕ್ಟಿವ್ ಮೆಥಡ್ ಅದು, ನನಗೇನಾದ್ರು ದೋಷ ಬಂತ, ನನಗೆ ಬಂದಿಲ್ಲ, ಯಾತಕ್ಕೆ ಮನಸ್ಸಿನಲ್ಲಿ ಚಾಂಚಲ್ಯ ಬಂದಿಲ್ಲ, ಮನಸ್ಸು ವಿಕಾರ ಬಂದಿಲ್ಲ, ಆದ್ದರಿಂದ ನನಗೆ ದೋಷ ಇಲ್ಲ ಅಂತ ಹೇಳ್ಕೊಂಡೆ. ದೋಷ ಇಲ್ಲ ಅಂಥೇಳಿ ಎಲ್ಲೆಲ್ಲ ಹೋಗಿಬಿಡ್ಬೋದು ಹಾಗಿದ್ರೆ? ಇಲ್ಲಿ ಬಂದಿದ್ದು ತಪ್ಪಲ್ವಾ?
ನಾನು ಕ್ಲಬ್ಗೆ ಹೋಗಿದ್ದೆ, ಮಡಿಯಲ್ಲೇ ಹೋಗಿ ಬಂದೆ ಅಂದರೆ ಏನರ್ಥ ಅದಕ್ಕೆ? ಕ್ಲಬ್ಗೆ ಹೋಗಿದ್ದೆ ಯಾಕೆ ಅಂತ ಕೇಳ್ತಾರೋ ಇಲ್ಲೋ, ಮಡಿಯಲ್ಲಿ ಹೋಗೋ ರೆಸಿಟಿ ಏನಿತ್ತು ಅಂತ ಕೇಳ್ತಾರೋ ಇಲ್ಲೋ, ಹನುಮಂತ ಉತ್ತರ ಕೊಡ್ತಾನೆ. ನಾನು ಹೆಂಗಸನ್ನು ಯಾಕೆ ನೋಡಿದೆ ಅಂದರೆ ಹುಡುಕ್ಲಕ್ಕೆ ಸೀತೆ ಹುಡುಕ್ಲಕ್ಕೆ ಬಂದಿರೋದು, ಸೀತೆ ಗಂಡಸರ ಮಧ್ಯೆ ಇರಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೇನೆ, ಆದ್ದರಿಂದ ತಪ್ಪಲ್ಲ. ಅಂದರೆ ಎಷ್ಟು ಪಾಯಿಂಟ್ಸ್ ಇದೆ ನಮ್ಮ ಜೀವನಕ್ಕೆ, ಎಷ್ಟು ಮೆಸೇಜ್ ಇದೆ. ಹೆಂಗಸರ ಮಧ್ಯೆ ಹೋಗಬಾರ್ದು, ಹೆಂಗಸರು ಹುಡುಕ ಅಲ್ಲೇ ಹೋಗಬೇಕು, ಬೇರೆ ದಾರಿ ಇಲ್ಲ. ಆದರೆ ಮನಸ್ಸು ವಿಕಾರಗೊಂಡಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರತಿ ಹಂತದಲ್ಲಿ ನಾವು ಹೇಗಿದ್ದೇವೆ, ಇನ್ನೊಬ್ಬರಿಗೆ ಕಾಮೆಂಟ್ ಮಾಡಿ ಭಾರಿ ಗೊತ್ತಿರುತ್ತೆ ನಮಗೆ, ನಮ್ಮ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಹನುಮಂತ ತೋರಿಸ್ತಾನೆ ಅದನ್ನು. ಮುಂದೆ ಶಿಂಶಿಪಾವೃಷ್ಠ ಅಲ್ಲಿ ಬರ್ತಾನೆ ಅಶೋಕವನಕ್ಕೆ, ಅಲ್ಲಿರೋ ಸೀತಾಕೃತಿನೇ, ಅವ್ರು ತುಂಬ ಮಾತುಕತೆ ನಡೆಯುತ್ತೆ ಅಲ್ಲಿ, ಅದೆಲ್ಲ ಹೊಲಕ್ಕೆ ಗೊತ್ತಿಲ್ಲ. ಆದ್ದರಿಂದ ಕೊನೆಗೆ ಸೀತಾಕೃತಿಯನ್ನು ನೋಡ್ತಾನೆ. ಹನುಮಂತನ ಇರೋದೇನು ಗೊತ್ತು, ಸೀತಾಕೃತಿಗೆ ಹನುಮಂತನ ಬಗ್ಗೆ ಗೊತ್ತು. ಆಗ ಹನುಮಂತ ತಾನು ರಾಮನ ದೂತ ಅಂತ ಹೇಗೆ ನಂಬಿಸ್ಬೇಕು? ಅಂಗುಲೀಯ ಮದಾತ್ತತಃ, ಅದು ಇತ್ತಲ್ಲ ಐಡೆಂಟಿಫಿಕೇಷನ್ ಮಾರ್ಕ್ ಇತ್ತಲ್ಲ, ಅಂತ ತೋರಿಸಿದರು. ಸೊ ಆ ತಕ್ಷಣ ಅರ್ಥ, ಓ ರಾಮದೇವರ ಕಡೆಯಿಂದ ಬಂದಾನೆ ಅಂತ ಭಾರಿ ಸಂತೋಷಪಟ್ಟರು. ಆಮೇಲೆ ಅಲ್ಲಿ ಹನುಮಂತನಿಗೆ ಅವರು ಅಥ ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾಧ, ಚೂಡಾಮಣಿಯನ್ನು ಅವ್ರು ಕೊಡ್ತಾರೆ ಅಂತ ಹೊಡ್ತಾರೆ. ಇಲ್ಲೊಂದು ಪಾಯಿಂಟ್ ಇದೆ. ಅದು ಸಿಗ್ ಭಾರಿ ಹಿಂಸೆ ಮಾಡ್ತಿದ್ದ ರಾವಣ ಸೀತಾಕೃತಿಗೆ. ದಿವಸ ಬಂದು ಬೈಯೋದು ಹೋಗೋದು, ಬಾಯಿ ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ದ. ಹನುಮಂತ ಬರೋದಕ್ಕಿಂತ ಮುಂಚೆನೂ ಅವನು ಬಂದಿದ್ದ, ಹನುಮಂತ ಕೆಡ್ತಾ ಇದ್ದಾನ ಮಾತನ್ನು, ಸಿಕ್ಕಾಪಟ್ಟಿ ಬೈತಾನೆ ಸೀತಾಕೃತಿಯನ್ನು ರಾವಣ. ಆದರೆ ಮುಟ್ಟೋ ಧೈರ್ಯ ಅವನಿಗಿಲ್ಲ, ಅದು ಸೀತಾಕೃತಿ ಮುಟ್ಟೋ ಧೈರ್ಯನೇ ಇಲ್ಲ, ಸೀತೆಯನ್ನು ಮುಟ್ಟಕ್ಕಾಗತ್ತೆ ಅವನ ಕೈಲೇ. ಕೊನೆಗೆ ಹಿಡ್ತಾನೆ, ಇನ್ನು 2 ತಿಂಗಳು ಟೈಮ್ ಕೊಡ್ತೀನಿ ನಿನಗೆ, 2 ತಿಂಗಳು ಅಷ್ಟು. ಅದಕ್ಕೆ ಆಗಲಿ ಎಷ್ಟು ತಿಂಗಳು, 10 ತಿಂಗಳಾಗಿತ್ತು ಬಂದು. ಅಷ್ಟೊಳಗೆ ನೀನು ಒಪ್ಪದೆ ಹೋದರೆ ಮತ್ತೆ ನಾನು ಬರೋದಿಲ್ಲ, ನಿನ್ನನ್ನು ತುಂಡು ತುಂಡು ಮಾಡಿ ಅಡುಗೆಯಲ್ಲಿ ಅಡುಗೆ ಮಾಡಿಸಿ ಊಟ ಮಾಡಿಬಿಡ್ತೇನೆ ಅಂತ ಹೇಳಿದ್ದಂತೆ. ಅವ್ರು ಹೇಳಿ ಆರ್ಡರ್ ಮಾಡಿಬಿಡ್ತಾನೆ, ಎರಡು ಒಪ್ಪದೆ ಹೋದ್ರೆ ಒಂದೊಂದು ಕೊಂದು ಹಾಕಿಬಿಟ್ಟು ತುಂಡು ತುಂಡು ಮಾಡಿ ಅಡುಗೆ ಮಾಡಿ ಬಡಿಸಿ ಅಂತ ಹೇಳಿ ಹೊರಟುಬಿಟ್ಟಂತೆ. ಈ ರೀತಿ ರಾವಣ ಮಾಡೋದು, ಆಗ ಉಳಿದ ಅಷ್ಟೇ ಸೇರಿರಲ್ಲ, ಚಿತ್ರಹಿಂಸೆ ಮಾಡಲಿಕ್ಕೆ ಬರೋದು, ಸೀತೆ ಹೆದರ್ಸಕ್ಕೆ ಬರೋದು, ಕೊನೆಗೆ ಅವರೆಲ್ಲ ಮಲಗಿಬಿಡೋದು. ತ್ರಿಜೇಟೆ ಅಂತ ಒಬ್ಬ ರಾಕ್ಷಸಿ ಇರ್ತದೆ, ಹಣ್ಣನ್ನು ಮುದುಕಿ ರಾಕ್ಷಸಿಯವಳು, ಎಲ್ಲರೂ ಮಲಗಿದಾಗ ಬಂದು ಸೀತಾದೇವಿ ಜೊತೆ ಆಗ ಮಾತಾಡ್ತಾ, ಅಮ್ಮ ಯೋಚನೆ ಮಾಡಬೇಡ, ಇವರೆಲ್ಲ ಪರಮ ಮೂರ್ಖರು, ನಿನ್ನ ಮಹಿಮೆ ಗೊತ್ತಿಲ್ಲ, ರಾಮನ ಮಹಿಮೆ ಗೊತ್ತಿಲ್ಲ, ರಾಮ ಯಾರು ಅಂತೂ ಗೊತ್ತಿಲ್ಲ, ಇವನು ದುಷ್ಟ, ಯೋಚನೆ ಮಾಡಬೇಡ, ನನಗೆ ಒಳ್ಳೊಳ್ಳೆ ಸ್ವಪ್ನಗಳಾಗ್ತಾ ಇದೆ, ರಾಮ ಇಲ್ಲಿಗೆ ಬರ್ತಾನೆ, ಇವನು ಕೊಲ್ತಾನೆ, ನನ್ನ ಕರ್ಕೊಂಡು ಹೋಗ್ತಾನೆ, ನಿಶ್ಚಿಂತೆಯಾಗಿ ದಿವಸ ಸಮಾಧಾನ ಮಾಡ್ತಾ ಇರ್ತಾನೆ. ಅದೇ ಪುಣ್ಯ, ವಿದುರ ಹೇಗೆ ಅಲ್ಲಿದ್ದೋ ಇಲ್ಲಿ ಹಾಗಿದ್ದಾಳೆ, ಪ್ರತಿ ದಿವಸ ಹಾಗೆ ಮಾಡ್ತಾ ಇರ್ತಾನೆ. 8 ದಿವಸ ಮಾಡಿದ ಪುಣ್ಯ, 1 ವರ್ಷ ಸೇವೆ ಮಾಡಿದ್ಲಲ್ಲ, ಎಷ್ಟು ಪುಣ್ಯ ಬಂತು ಗೊತ್ತಾ ಅವಳಿಗೆ? ಭಾರಿ ಆಶ್ಚರ್ಯ. ಮುಂದಿನ ಜನ್ಮದಲ್ಲಿ ಕೃಷ್ಣನ ತಂಗಿ ಸುಭದ್ರೆಯಾಗಿ ಹುಟ್ಟುತ್ತಾಳೆ ಅವಳು, ಪುಣ್ಯಾತ್ಮ. ರಾಮ ಮಹಾಭಾರತಕ್ಕೆ ಲಿಂಕ್ ಸಿಗುತ್ತೆ, ಸುಭದ್ರೆಯಾಗಿ ಹುಟ್ಟುತ್ತಾಳೆ. ಇಲ್ಲಿ ಸೇವೆ ಮಾಡಿದ್ದು ಯಾರಿಗೆ? ರಾಮನ ಹೆಂಡತಿಯ ಸೇವೆ ಅಂತ ಮಾಡಿದ್ದಕ್ಕೆ ರಾಮನೇ ಶ್ರೀಕೃಷ್ಣ. ಶ್ರೀಕೃಷ್ಣರ ಕ್ಲೋಸ್ ಆಗ್ತಾಳೆ, ಶ್ರೀಕೃಷ್ಣ ಹತ್ತಿರ ಬಂದುಬಿಡ್ತಾಳೆ. ಆಮೇಲೆ ಇಲ್ಲಿ ಸೇವೆ ಮಾಡ್ತಾ ಇರೋದು ಯಾರ ಸೇವೆನಾ? ಸೀತಾಕೃತಿ ಸೇವೆ. ಒಳಗಿರೋದು ಯಾರು? ಸಾಕ್ಷಾತ್ ಇಂದ್ರದೇವರು. ಇಂದ್ರದೇವರು ಅರ್ಜುನ, ಅರ್ಜುನ ಮದುವೆ ಆಗ್ತಾಳೆ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾರು ಸೇವೆ ಮಾಡಿದ್ದು ಎಂದು ಅದಕ್ಕೆ ಸೀತಾಕೃತಿಯಲ್ಲಿ ಇದ್ದಿದ್ದು ಇಂದ್ರದೇವರು ಅಂತ ಪ್ರೂವ್ ಆಗುತ್ತೆ. ಅದು ಆಯಿತು. ಸೀತೆ ಅಂತ ತಿಳ್ಕೊಂಡು ಮಾಡಿದ್ದಕ್ಕೆ ರುಕ್ಮಿಣಿ ದೇವಿ ಸಾಕ್ಷಾತ್ ಸೀತಾದೇವಿ ಅವರಿಗೆ ನಾದಿನಿ ಆಗ್ತಾಳೆ. ಜನ್ಮ ಜನ್ಮಾಂತರದ ಸಂಬಂಧ ಇದೆ. ಇವತ್ತು ನಾವು ಮಾಡೋ ಸೇವೆ ನಮ್ಮ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಇವತ್ತೇನೋ ರಾಯನ್ ಮಾಡ್ತಾರೆ ಕೇಳಿರ್ತೇವೆ, ರಾಯರು ನೋಡಿರ್ತೇವೆ, ಈ ರೆಕಾರ್ಡ್ ಆಗುತ್ತೆ ದೇವಸ್ಥ ಇದರೊಳಗೆ. ಅದು ಒಳ್ಳೆ ಯಾವುದೋ ಫಲ ನಮಗೆ ಗೊತ್ತಾ, ಏನೇ ಒಂದು ನಮಗೆ ಅರ್ಥನೇ ಆಗ್ತಿರೋದಿಲ್ಲ, ಒಳ್ಳೇದಾಗ್ತಾ ಇರೋದು. ಕೆಟ್ಟದ್ದು ಹಾಗೇ, ಮಾಡಿದ ಕೆಟ್ಟದ್ದು ನಮ್ಮನ್ನು ಬಿಡದೆ ಕಾಡುತ್ತೆ, ಮಾಡಿದ ಒಳ್ಳೆಯದು ನಮ್ಮನ್ನು ಬಿಡದೆ ಉದ್ಧಾರ ಮಾಡುತ್ತೆ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ, ಭಗವಂತನ ಮಾತದು. ಹನುಮಂತನ ಕಥೆ ಈ ರಾಮ ಹೇಗೆ ಮಹಾ ಲಿಂಕ್ ಕೊಡುತ್ತೆ. ಈ ಹನುಮಂತ ಇಷ್ಟೆಲ್ಲ ಮಾಡಿದ ಹನುಮಂತನ ಭೀಮಸೇನ ದೇವರು ಸಾಕ್ಷಾತ್ ತಾಯಿ, ಭೀಮಸೇನಿಗೆ ಹತ್ರ ಸಂಬಂಧಿ ಆಗ್ತಾಳೆ. ಈ ರೀತಿ ಕಥೆ ಮುಂದುವರಿತಾ ಹೋಗುತ್ತೆ. ಅದು ನಡೆದಿದ್ದು ಇವತ್ತು ನಾಳೆ ಅಲ್ಲ, 2 ಕೋಟಿ ವರ್ಷ ಗ್ಯಾಪ್ ಇತ್ತು, ಫಲ ಬಿಡಲಿಲ್ಲ. 2 ಕೋಟಿ ವರ್ಷ ಗ್ಯಾಪ್ ಇದ್ದರೂ ಕೂಡ ಪುಣ್ಯಕಾರ್ಯ ಹುಡುಕೊಂಡು ಬರುತ್ತಾದ್ದರಿಂದ ಎಂದೂ ನಾವು ಬಿಡಬಾರ್ದು. ಒಂದು ಮಾತು ಹೇಳ್ತಾರೆ, ನಾವು ಮಾಡಿದ ಪುಣ್ಯ ಪಾಪಗಳು ನಮ್ಮ ಜೊತೆಗೆ ಹೇಗೆ ಬರ್ತವೆ ಅಂತ ಕೇಳಿದರೆ, ನಾ ಮರ್ತು ಬಿಟ್ಟಿರ್ತೇವೆ. ಯಥಾ ಧೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ತಥಾ ಪೂರ್ವಕೃತಂ ಕರ್ಮ ಕರ್ತಾರ ಮನುಪಶ್ಯತಿ. 1000 ಹಸುಗಳಿದ್ದರೂ ಕೂಡ ಒಂದು ಕರು ತನ್ನ ತಾಯಿ ಹಸುವನ್ನು ಹುಡ್ಕೊಂಡು ಸೀದಾ ಹೇಗೆ ಹೋಗುತ್ತೋ ಹಾಗೆ, 1000 ಗೋವುಗಳ ಮಧ್ಯೆ ನಮಗೆ ಗೊತ್ತು ಸಿಗೋದಿಲ್ಲ, ಕರು ಗೊತ್ತಾಗುತ್ತೆ ನನ್ನ ತಾಯಿ ಯಾರು ಅಂತೇಳಿ. ಅದೇ ನಮ್ಮ ಕರ್ಮ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ, ನಮ್ಮ ಕರ್ಮ ಹುಡ್ಕೊಂಡು ನಮ್ಗೆ ಬರುತ್ತೆ. ಆ ರೀತಿ ಉದ್ಧಾರ ಅಲ್ಲ ಅವಳು. ಆ ಚೂಡಾಮಣಿಯನ್ನು ಕೊಟ್ಟರು, ಹನುಮಂತ ತೊಗೊಂಡು ಹೊರಟ. ಇನ್ನು ನಾನು ಬಂದ ಮೇಲೆ ಸುಮ್ಮನೆ ಹೋಗಬಾರ್ದು, ಒಳ್ಳೆ ಬುದ್ಧಿ ಕಲಿಸಿ ಹೋಗಬೇಕು ಇವರಿಗೆ. ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂ ವರಹ. ಆತ್ಮಾವಿಷ್ಕರಣೆ ಚಿತ್ತಂ, ಆತ್ಮ ಅಂದರೆ ಭಗವಂತ. ರಾಮನ ಶಕ್ತಿ ಎಷ್ಟು ಅಂತ ತೋರಿಸೋಬೇಕು ಇವರಿಗೆಲ್ಲ ಕೂಡ. ತೋರಿಸೋದು ತನ್ನ ಶಕ್ತಿ, ರಾಮನ ಶಕ್ತಿ ಹೇಗೆ ಗೊತ್ತಾಗುತ್ತೆ ಅಂದರೆ, ರಾಮನ ದೂತನೇ ಹೇಗಿದ್ದರೆ ರಾಮ ಹೇಗಿರಬೇಕು ಅಂತ ಗೊತ್ತಾಗುತ್ತಲ್ಲ. ಅದಕ್ಕಾಗಿ ನನ್ನ ಶಕ್ತಿ ತೋರಿಸಿಬಿಡ್ತೇನೆ.
ನನ್ನ ಶಕ್ತಿ ತೋರಿಸಿ, ರಾಮನ ಶಕ್ತಿ ಎಷ್ಟೊಂತ ತೋರಿಸ್ಕೊಡ್ತೇನೆ ಇವರಿಗೆ ಅಂತ ಹೇಳಿ, ಅಥ ವನಮಖಿಲಂ ತದ್ ರಾವಣ ಶ್ಯಾವಲುಂಪ್ಯ ಕ್ಷಿತಿರುಹ ವಿಮಮೇಕಂ ವರ್ಜಯಿತ್ವಾಶು ವೀರಃ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿ ವೇಲಂ ಮುಹುರತಿ ರವನಾದಿ ತೋರಣಂ ಚಾರುರೋಹ. ಇಡೀ ಅಶೋಕವನವನ್ನು ಒಂದು ಕ್ಷಣದಲ್ಲಿ ಧ್ವಂಸ ಮಾಡ್ತಾನೆ. ಇದೆಲ್ಲ ನಂಬೇಕಾ ಅಂತ ನಮ್ಮ ಪ್ರಶ್ನೆ ಬರುತ್ತಲ್ಲ ದಾರಿಯೊಳಗೆ. ಬಿರುಗಾಡಿ ಬೆಂಗಳೂರು, ಸಾವಿರಾರು ಮರಗಳು ಧರೆಗೆ, ಒಂದು ರೌಂಡ್ ಹಾಕಿದ್ರೆ 5 ನಿಮಿಷದಲ್ಲಿ ಎಲ್ಲ ಬಿದ್ದೋಗಿರುತ್ತೆ. ಹನುಮಂತ ನೆನೆಸ್ಕೋಬೇಕಾಗ, ಇಂಥ ಹನುಮಂತ ಅಶೋಕವನ್ನು ಎಲ್ಲ ಬಿಡಿಸಿ ಹಾಕಿಬಿಡ್ದು. ಚೀತಿ ಅಥ ವನ ಮಖಿಲಂ ತದ್ ರಾವಣ ಶ್ಯಾವಲುಂಪ್ಯ, ಒಂದು ಸ್ಟ್ರೋಕ್ ಸಾಕೋದಕ್ಕೆ. ಹನುಮಂತನ ಪೆಟ್ಟು ಹೇಗಿರುತ್ತೆ ನೋಡಬೇಕು. ಅದನ್ನೇ ಒಡಸಕ್ಕೆ ಏನಾದ್ರು ಕೂಲಿಯನ್ನು ಗೊತ್ತು ಮಾಡಿಬಿಟ್ರೆ 5 ವರ್ಷದ ಸ್ಕೀಮ್ ಅದು. ದೊಡ್ಡ ಟೆಂಡರು, ಆ ತಿನ್ನೋನು ಗಿನ್ನೋನು ಮಾಡಿ ಬರೋ ಹಾಗೆ ಇರ್ತಾವೆ, ಇವರೆಲ್ಲ ತಿಂದಾಕ್ಬಿಟ್ಟಿರ್ತಾರೆ ಅಂಥ ಕಾಲ ಇದು. ಹನುಮಂತ ಒಂದು ಸರ್ತಿ ಬೀಸಿದ್ರೆ ಸಾಕು, ವಾಯುದೇವರು ಕೆಲಸ ಮಾಡೋ ಸ್ಟೈಲ್ ಅದು. ಆಶುದೇವ ಫಾಸ್ಟೆಸ್ಟ್ ಆ್ಯಂಡ್ ಪರ್ಫೆಕ್ಟ್, ಫಾಸ್ಟೆಸ್ಟ್ ಪರ್ಫೆಕ್ಟ್ ಎರಡು ಮಾಡಿ ಹಾಕಿದರು. ಒಂದು ಮರ ಬಿಟ್ಟರು. ಯಾವ ಮರ? ಸೀತಾದೇವಿ ಕೂತ ಮರ ಇತ್ತಲ್ಲ, ಉಚಿತಿರುಹ ಮಿಮಮೇಕಂ ವರ್ಜಯಿತ್ವ ಆಶು ವೀರಃ. ಎಷ್ಟು ಜ್ಞಾನ ಹನುಮಂತಂದು! ಟೆನ್ಷನ್ ನೋಡಿ ಯಾರು ಹೊಡೆದಾಕ್ಬಿಡ್ತಾರಲ್ಲ, ಅದ್ರ ಮಾತ್ರ ಸೀತಾದೇವಿ ಇದ್ದಾರೆ ಸಿರಬೇಕು. ಸೀತಾಕೃತಿ ಇದ್ದಿದ್ದಕ್ಕೆ ಅದು ಸೇಫ್. ಅದಕ್ಕೆ ಒಳ್ಳೆಯವರು ವಾಸ ಮಾಡಿದ ಜಾಗ ನಾಶವಾಗೋದಿಲ್ಲ. ಇಂದ್ರದೇವರ ಸನ್ನಿಧಾನ, ಸಾಕ್ಷಾತ್ ಸೀತಾಕೃತಿ ಹೆಸರು, ರಾಮನ ಪತ್ನಿ ಅಂತ ಮೇಲೊಂದು ಬ್ಯಾನರ್, ಅವರು ಸೇಫ್ ಆಗಿದ್ದಾರೆ. ಅವ್ರು ಇದ್ದಿದ್ದಕ್ಕೆ ಆ ಬರೋನು ಸೇಫ್ ಆಯಿತು ಅಂತ. ನಮ್ಮ ಮನೆ ಉಡಿಬೇಕಾದ್ರೆ ಮೇಲೆ ದೇವ್ರ ಫೋಟೋರ ಹಾಕಿಕೊಡಿಬೇಕು. ಕೊನೆ ಪಟ್ಟಣ ಸಾಲಿಗ್ರಾಮ ಇಲ್ಲ, ಸುದರ್ಶನ ಇಲ್ಲ, ಚಕ್ರಾಂಕಿತ ಇಲ್ಲ, ಯಾರ್ಯಾರ್ದೋ ಫೋಟೋಗಳು. ಅಸಹ್ಯ ಬರುತ್ತೆ, ಮನೆಗೆ ಬ್ಯಾಡ್ ವೈಬ್ರೇಷನ್ಸ್ ಬರುತ್ತೆ. ಅದರಿಂದ ಇದ್ದು ಬಂದ ಪುಣ್ಯನೂ ಹೋಗಿಬಿಡುತ್ತೆ. ಇಂಥವ್ರಿದ್ದರೆ ಹೇಗಿರಬೇಕು? ಅದಕ್ಕೆ ಸೀತಾ ಕೃತಿ ಇದ್ದಿದ್ದಕ್ಕೆ ಆ ಕೃತಿ ಫೋಟೋ ಅಂತ ಅರ್ಥ. ಒಳ್ಳೆ ಫೋಟೋ ಇಟ್ಕೊಂಡ್ರೆ, ರಾಯರ ಫೋಟೋ, ಆಚಾರ್ಯರ ಫೋಟೋ, ವಾದಿರಾಜರ ಫೋಟೋ, ಕೃಷ್ಣನ ಫೋಟೋ, ರಾಮದೇವರ ಫೋಟೋ, ದಸರರು ಎಂಟರ್ ಆಗ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಇರ್ತಾರೆ. ರಾಮ ನಾಮಕ್ಕೆ ಹೆದರ ಹಾಗೆ ರಾಮದೇವ ವಿಗ್ರಹಕ್ಕೆ ಹೆದರ್ತಾರೆ. ಮಾಡಿದ್ರೆ ಆಗ ರಾವಣ ಸುದ್ದಿ ಗೊತ್ತಾಯಿತು, ತಕ್ಷಣವೇ ರಾವಣ ಕಳಿಸ್ಕೊಡ್ತಾನೆ. ಕಪಿರ್ ನಿಗೃಹ್ಯತ ಆಮಿತಿ, ಒಂದು ಕಪಿ ಬಂದು ಹೀಗೆಲ್ಲ ಮಾಡ್ತಾಯಿದೆ ಅಂತ ಹೇಳಿ ಹಿಡ್ಕೊಂಬೇನೆ ಕಪಿಗಳಂತ ಕಳಿಸ್ದ. ದಿದೇಶ ಕಿಂಕರಾನ್ ಬಹೂನ್, ಕಿಂಕರ ಅಂತ ರಾಕ್ಷಸರು ಹೆಸರೇ ಅಟೆಂಡರ್ ಅಂತ ಹ್ಯಾಕ್ ಕರೀತು, ಕಿಂಕರ ಅಂತ ಒಂದು ಪೋಸ್ಟ್ ಅದು. ಕೋಟ್ಯಂತರ ಜನ ಇದ್ದಾರೆ, ಬರ್ತಾರೆ. ಹನುಮಂತ ಅವರೆಲ್ಲ ಹೊಡೆದಾಕ್ಬಿಡ್ತಾನೆ. ರಾವಣ ಸೈನ್ಯ ಕಳಿಸೋ, ಹನುಮಂತ ಹೊಡೆದಾಕೋದು. ಫಾಸ್ಟೆಸ್ಟ್ ಅವರು, ಇನ್ನೂ ಫಾಸ್ಟಾಗಿ ಹನುಮಂತ ಕೊಲ್ಲೋದು. ತಮಾಷೆ ಏನಾಯಿತು ಗೊತ್ತಾಗ, ಮುಂದೆ ಅಸೀತಿ ಕೋಟಿ ಯೂಥಪಂ ಪುರಸ್ಸ ರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವರೋಣೋದ್ಬಲಂ. ಎಷ್ಟು ಸೈನ್ಯ ಕಳಿಸಿದ್ದು ಗೊತ್ತೋ ಅವನು? ಸೈನಿಕರ ಸಂಖ್ಯೆ ಹೇಳೋದಿಲ್ಲ. ಸೇನಾಧಿಪತಿಗಳು ಎಷ್ಟಿದ್ದರು ಅಂದರೆ 80 ಕೋಟಿ ಸೇನಾಧಿಪತಿಗಳು, ಪ್ಲಸ್ 10 ಕೋಟಿ ಸ್ಪೆಷಲ್ ಸೇನಾಧಿಪತಿಗಳು. ನಮ್ಮ ಎಂಟೈ ಇಂಡಿಯಾ ಪಾಪ್ಯುಲೇಷನ್ ಬರೀ ಸೇನಾಧಿಪತಿಗಳಿದ್ದಾರೆ. ಸೈನ್ಯ ಎಷ್ಟಿರಬೇಕು ಲೆಕ್ಕ ಇಟ್ಕೊಳ್ಳಿ, ದೊಡ್ಡ ಸೈನ್ಯ. ಇದು ಯಾತಕ್ಕೆ ಗೊತ್ತಾ? ರಾವಣ ಎಷ್ಟು ಹೆದರಿದ್ದ ಅಂತ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಬೆಟಾಲಿಯನ್ ಕಳಿಸ್ಬೇಕಾದ್ರೆ ಅದು ನಡುಗ್ತಾ ಇದ್ದಾನೆ ರಾವಣ ಆಗಲೇ. ಹನುಮಂತ ಅಷ್ಟು ಜನ ಬಂದರೆ, ಹನುಮಂತನ ಮೈ ಮೇಲೆ ಕವಚ ಇಲ್ಲ, ಕೈಯಲ್ಲಿ ಗದೆ ಇಲ್ಲ, ಬರೀ ಕೈ. ಏನು ಹನುಮಂತ, ಈ ಸಿನಿಮಾದ ಹನುಮಂತನ ಕೈಯಲ್ಲಿ ಏನೋ ಗದೆ ಗದೆ ಇಟ್ಕೊಂಡಿರ್ತಾನೆ, ಮಧ್ಯೆ ಮಧ್ಯೆ ತಿಂತಿರ್ತಾನೆ ಬೇರೆ ಹಣ್ಣುಗಳನ್ನಲ್ಲೇ. ಹನುಮಂತ ಅಲ್ಲ ಆತ, ಆ್ಯಕ್ಟರ್ ಅಷ್ಟೇ, ತಿಂತಿರ್ತಾನೆ. ನಿಜವಾದ ಹನುಮಂತ ಉಪವಾಸ, ಕಟ್ಟ ಉಪವಾಸ, ಪ್ರಾಯೋಪವೇಶ ಮಾಡಿದ್ದಾರೆ, ಏನೂ ತಿನ್ನಾಗಿಲ್ಲ. ಬಂದಿದ್ದಾರೆ ಆ ಕ್ಷಣಕ್ಕೆ, ಕವಚ ಇಲ್ಲ, ಅಷ್ಟು ಜನ ಹೊಡಿತಾರೆ. ಅವರೆಲ್ಲ ರುದ್ರದೇವರವರ, ಅವರಿಗೆ ಕೈಲಿ ಚಿತ್ರ ಆಯುಧಗಳೇ ಬೇರೆ. ಅಷ್ಟು ಜನ ಒಬ್ಬ ಹನುಮಂತನ ಹೊಡಿತಾರೆ, ಹನುಮಂತನಿಗೆ ಏನೂ ಆಗೋದಿಲ್ಲ. ಹನುಮಂತನಲ್ಲಿ ಕವಚ ಇಲ್ಲ, ನೆನಪಿಟ್ಕೊಳ್ಳಿ, ಹನುಮಂತನೇ ಕವಚ ಇಲ್ಲ, ಹನುಮಂತನೇ ನಮಗೆ ಕವಚ. ಹನುಮತ್ ಕವಚ ಅಂತ ಮಂತ್ರನೇ ಇದೆ. ಹನುಮಂತನ ಹೆಸರು ಹೇಳಿದರೆ ನಮಗೆ ಸೇಫ್ ಆಗಿಬಿಡ್ತೇವೆ. ಎಲ್ಲರೂ ಒಂದು ಹನಿ ಬ್ಲಡ್ ಬರಬಾರ್ದೆ, ಕೊನೆ ಪಕ್ಷ ಕೈಕಾಲು ಮುರಿಯೋದು ಬೇಡ, ರಕ್ತ ಹನಿ ಬರಬಾರ್ದ? ಏನೇನು ಆಲ್ ಪ್ರೂಫ್ ಬಾಡಿ ಹನುಮಂತನ ಬಾಡಿ, ಯಾಕೆ ದೇವರ ಅನುಗ್ರಹ. ಆಗ ಯಾವುದರಿಂದ ನಾನು ಉಡಿತಾನೆ ಅಂತ ಹೇಳ್ತಾರೆ. ಆಗ ಅವ್ರನ್ನೆಲ್ಲ ಹನುಮಂತ ಆಯುಧ ತೊಗೊಂಡು ಹೊಡಿಲಿಲ್ಲ, ಮರ ತೊಗೊಳ್ಳಿಲ್ಲ, ಗಿಡ ತೊಗೊಳ್ಳಿಲ್ಲ, ಗುದ್ದಲಿಲ್ಲ, ಜಾಸ್ತಿ ಆಗುತ್ತೆ ಅಂಥೇಳಿ ಅತ್ತ ಕಾಲ ತಲಪ್ರಹಾರ ಚೂರ್ಣಿತ ಅಂಗೈಯಿಂದ ಹೊಡೆದಂತೆ. 80 ಕೋಟಿ ಪ್ಲಸ್ 10 ಕೋಟಿ ಇರೋ ಸೇನಾಧಿಪತಿಗಳು, ದೊಡ್ಡ ಸೈನ್ಯ, ಆ ರೀತಿ ಇರುವೆ ಹೊಡಲಿಕ್ಕೂ ನಮ್ಮ ಕೈಲಿ ಆಗೋದಿಲ್ಲ. ಬರೀ ಕೈಲಿ ಹೊಡೆದು ಇರುವೆ ಸಾಯೋದೇ ಇಲ್ಲ. ಅಂಥದ್ದು ಹನುಮಂತ ಅಷ್ಟು ಜನ ಕೊಂದಾಕೆ ಆರಾಮ್ ಕೂತು ಮತ್ತೆ ಕೂತಂತೆ. ಬಂದು ಕೆಲಸ ಮುಗಿಸೋದು ಅಲ್ಲಿ ಕೂತ್ಬಿಡೋದು ಹೆಬ್ಬಾಗಲಲ್ಲಿ. ಜಯ ರಾಮ ಮಹಾಬಾಹೋ ಜಯ ಹೇ ಲಕ್ಷ್ಮಣೇತಿ ಚ ಅನೌನ್ಸ್ ಮಾಡ್ತಾ ಕೂತ್ಬಿಡೋದು. ನಾನು ರಾಮನ ಭಕ್ತ ಅಂತ ಹೇಳಿಬಿಟ್ಟು ರಾವಣ ಸೈನ್ಯ ಕಳಿಸ್ಬೇಕು. ಮತ್ತೆ ಹನುಮಂತನಿಗೆ ಭಾರಿ ಬೋರ್ ಹೊಡಿತಿತ್ತಂತೆ. ಈ ರಾವಣ ಎಷ್ಟು ಸ್ಲೋ ಮಾಡ್ತಾನೆ ಕಳಿಸ್ಲಿಕ್ಕೆ ಅಂಥೇಳಿ, ಅದು ಬೇರೆ, ಬೇಗ ಬೇಕಷ್ಟು ಮುಗಿಸೋಡೋಗ್ಬೋದಲ್ಲ ಅಂಥೇಳಿ. ಎಂಥ ಶಕ್ತಿ ಹನುಮಂತನ ಶಕ್ತಿ, ಯೋಚನೆ ಮಾಡಿದರೆ ನಿಜವಾಗಲೂ ಆಶ್ಚರ್ಯ ಆಗುತ್ತೆ. ಈತನೇ ಲೋಕಗುರು ವೇದವಿಖ್ಯಾತ, ಅಹುದಹುದು ಹನುಮಂತ ಅಹುದುನೀ ಬಲವಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು. ಇನ್ನೂ ಕಳಿಸ್ತಿಲ್ಲ, ಇನ್ನೂ ಕಳಿಸ್ಲಿಲ್ಲ ಅಂತ ಕಾಯ್ತಾ, ನಮಗಿನ್ನೂ ಹುಡಿ ಬರಲಿಲ್ಲ, ಸಾರು ಬರಲಿಲ್ಲ ಅಂತ ಕೂತಿರ್ತೇವಲ್ಲ. ನಮ್ಮ ಪ್ರಾಣ, ನಮ್ಮ ಪರಾಕ್ರಮ ಅಷ್ಟೇ, ಹುಡಿ ಸಾರಿನ ಮೇಲೆ ಹೊರತು ಇದ್ರ ಮೇಲೇನಲ್ಲ. ಕೊನೆಗೆ ರಾವಣ ತನ್ನ ದಿದೇಶ ಮಂತ್ರಿ ಪುತ್ರ ಖಾನ್,
ಇದನ್ನೆಲ್ಲ ಅಭಿಷೇಕ ನಾಟಕ ಅಂತ ಒಂದು ನಾಟಕ ಇದೆ, ಭಾಸ ಕವಿ ಬರೆದಿರೋದು, ಅವರು ರಾಮಾಯಣ ಆಧರಿಸಿ ಬರೀತಾರೆ, ಕವಿ ಅಷ್ಟೇ ಅವನು. ಅವನು ಯುದ್ಧನ ನಾಟಕದಲ್ಲಿ ತೋರ್ಸೋಕ್ಕೆ ಬರೋದಿಲ್ಲ, ಅವನು ಬಾಯಲ್ಲಿ ಹೇಳಬೇಕು. ಅಲ್ಲಿ ಬುದ್ಧಿವಂತಿಕೆ ಮಾಡ್ತಾನೆ ಅವನು, ಎಷ್ಟು ಚೆನ್ನಾಗಿದೆ ಅಂದರೆ ಕಾನ್ಸೆಪ್ಟ್ ಅದು. ಯುದ್ಧ ಮಾಡೋಕ್ಕೆ ಬಂದು ಸಾಧ್ಯ ಜೇದಲ್ಲಿ ಹೇಗೆ ತೋರಿಸ್ತಾನೆ, ಸಾಧ್ಯ ಇಲ್ಲ. ಅವನೊಬ್ಬ ಸೈನಿಕ ರಾವಣ ಹೇಳ್ತಾನೆ ಹೋಗು ಅವನು ಅಟ್ಯಾಕ್ ಮಾಡೋಂತ ಕಳಿಸೋದು, ತಷ್ಟ ವಾಪಸ್ ಬರೋದು ಅವನು. ಅನಂತರೇಕಂ ಬಲಂ ಸಮಾಧಿಯಷ್ಟು ಮರ್ಹತಿ ಮಹಾರಾಜ, ಅದು ಹೋಯ್ತು ಮತ್ತೆ ಕಳಿಸು ಮತ್ತೆ ಕಳಿಸು, ಹೋಗೋದು ಬರೋದು ಅಷ್ಟೇ, ಈ ಕಡೆ ಹೋಗೋದು ಬರೋದು ಅವನು, ನೆಕ್ಸ್ಟ್ 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 ಅಂತೆ. ಎಷ್ಟು ಫಾಸ್ಟಾಗಿ ಹನುಮಂತ ಕೊಲ್ತಿದ್ದ, ಕೊನೆ ಮಂತ್ರಿಪುತ್ರ ಅವ್ರನ್ನೂ ಕೊಂದು ಹಾಕಿಬಿಡ್ತಾನೆ ಕೊನೆಗಿನ್ನ. ಕುಮಾರ ಮಾಕ್ಷಮ ಆತ್ಮನಃ ಸಮಂ ಸುತಂ ನ್ಯಯೋಜಯತ್, ತನ್ನ ಮಗ ಅಕ್ಷಕುಮಾರ ಅವನ್ನು ಕಳಿಸ್ಕೊಡ್ತಾನೆ. ಅಕ್ಷಕುಮಾರ ಭಾರಿ ದೈತ್ಯ ಅವನು, ಬ್ರಹ್ಮದೇವರ ವರ ಅವನಿಗೆ, 8 ಗಾಲಿಗಳ ದೊಡ್ಡ ರಥ ಅವನಿಗೆ, ಭಾರಿ ರಾಕ್ಷಸ, ಬ್ರಹ್ಮಾಸ್ತ್ರ ಎಲ್ಲ ಗೊತ್ತಿತ್ತು ಅವನಿಗೆ, ಮಹಾರಾಕ್ಷಸ ಅವನು ಕಳಿಸ್ಕೊಡ್ತಾನೆ. ಅಂದರೆ ಉಳಿದವರೆಲ್ಲ ಸೋತರು ಅಂತ ಅರ್ಥ ಆಯ್ತು ಅವನಿಗೀಗ. ಅವನ ಹನುಮಂತ ನೋಡ್ತಾನೆ, ಅವನು ಬಾಣಗಳ ಮಳೆ ಸುರುತ್ತಾನೆ ಹನುಮಂತನ ಮೇಲೆ, ಹನುಮಂತನಿಗೆ ಕೇರೆ ಇಲ್ಲ. ಹನುಮಂತ ಯೋಚನೆ ಮಾಡ್ತಾ ಇದ್ದೆ, ನಾವು ಹೇಳೋದಕ್ಕೆ ಟೈಮ್ ಆಗುತ್ತೆ ಅಷ್ಟೇ, ಹನುಮಂತನ ಯೋಚನೆ ಭಾರಿ ಫಾಸ್ಟು. ಇಲ್ಲಿ ಬಂದಿದ್ದೇನೆ, ಇಷ್ಟೆಲ್ಲ ಮಾಡಿದೆ ಸಾಲದು, ನಾನು ದೊಡ್ಡ ಕೆಲಸ ಒಂದು ಮಾಡಿ ಹೋಗಬೇಕು. ಈ ರಾವಣ ಅಕ್ಷಕುಮಾರ ಇಂದ್ರಜಿತ್ ಮೂರು ಜನ ಒಂದು ಯೂನಿಟ್, ಇವರು ಇಡೀ ರಾವಣನ ಸೈನ್ಯ ಎಲ್ಲ ಒಂದೇ, ಈ ಮೂರು ಜನ ಒಂದೇ, ಅಷ್ಟು ಶಕ್ತಿ ಇದರಲ್ಲಿ. ಈ ಮೂರು ಜನದಲ್ಲಿ ಒಬ್ರಿಗೊಬ್ಬರು ಈಕ್ವಲ್ ಆಗಿದ್ದಾರೆ, ಅಷ್ಟು ಸಮರ್ಥರಿದ್ದಾರೆ. ಇವರಲ್ಲಿ ಒಬ್ಬರನ್ನು ಕೊಂದು ಹೋಗ್ಬೇಕು, ನಾನು ಒಬ್ಬರನ್ನು ಕೊಂದು ಹೋಗ್ಬೇಕು, ಆವಾಗ ಒಳ್ಳೆ ಏಟು ಬಿದ್ದಾಗಲಕ್ಕ. ಯಾವುದು ಟೈಲೆಂಡರ್ ವಿಕೆಟ್ ತೊಗೊಂಡ್ರೆ ಅಷ್ಟು ಮಹತ್ವ ಇರೋದಿಲ್ಲ, ಒಳ್ಳೆ ಫಾಸ್ಟ್ ಇವನು ತೊಗೋಬೇಕು. ಕತೆ ಮುಗಿಸ್ಬೇಕು, ಇವರು ಯಾರನ್ನು ಕೊಲ್ಲಬೇಕು? ನಾನೀಗ ರಾವಣನ್ನೇ ಕೊಲ್ಲಬೇಕು ನ್ಯಾಯವಾಗಿ, ಯಾಕಂದರೆ ಮಹಾದ್ರೋಹಿ ಅವನೇನೆ. ಆದರೆ ರಾವಣನ ನಾನು ಕೊಲ್ಲಬಾರದು. ಎಷ್ಟು ಯೋಚನೆ ಮಾಡ್ತಾರೆ ಹನುಮಂತ, ನಾನು ಕೊಂದರೆ ರಾಮನಿಗೆ ಅಪಕೀರ್ತಿ ಬರುತ್ತೆ. ತನ್ನ ಹೆಂಡತಿಯನ್ನು ಅಪಹರಣ ಮಾಡಿದ ರಾವಣನನ್ನು ರಾಮನಿಗೆ ಕೊಲ್ಲಕ್ಕಾಗಲಿಲ್ಲ, ಹನುಮಂತನಾತನ ದಾಸ ಕೊಂದುಬಿಟ್ಟ, ರಾಮ ಅಶಕ್ತ ಅಂತ ಅಪಕೀರ್ತಿ ಬರುತ್ತೆ. ಅದಕ್ಕೆ ನಿಧಾರ್ಯ ಏವ ರಾವಣ ಸ ರಾಘವಾಯ ನಾಣ್ಯತ, ರಾಮನಿಗೆ ಮೀಸಲು. ಇನ್ನು ಇಂದ್ರಜಿತ್ತನ್ನು ಕೊಲ್ಲಬಹುದು, ಇನ್ನೂ ಬಂದಿಲ್ಲ ಅವನು, ಆದರೆ ಮುಂದೆ ಲಕ್ಷ್ಮಣನಿಗೆ ಮೀಸಲು ಅವನು. ರಾವಣ ರಾಮನಿಗೆ ಮೀಸಲು, ಲಕ್ಷ್ಮಣನಿಗೆ ಇಂದ್ರಜಿತ್ ಮೀಸಲು, ಇವನು ನನಗೆ ಸರಿ. ಇಷ್ಟೆಲ್ಲ ಯೋಚನೆ ಎಲ್ಲಿ ಮಾಡೋ, ಮನೆಗೆ ಕೂತ್ಕೊಂಡು ಮಾಡೋ ಹೊತ್ತಿಗೆ ಸಾಧ್ಯ ಇಲ್ಲ, ಅಲ್ಲಿ ಮಾತಾಡ್ತಿದ್ದಾನೆ. ಆ ಹೇಳ್ತಾರೆ ಹನುಮಂತನ ಶಕ್ತಿ ಅಷ್ಟೆಲ್ಲ, ಅವರು ಸಿಕ್ಕಾಬಟ್ಟೆ ಬಾಣ ಗೀಣ ಎಲ್ಲ ಹೊಡೆದ್ರೆ ಹನುಮಂತನ ಮೈ ಮೇಲೆ ಹೇಗಿತ್ತು ಅಂದರೆ, ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಬರೀತಾರೆ, ದೊಡ್ಡ ಐರಾವತದ ಆನೆನ ಈ ಹೂವಿನ ಹಾರದಿಂದ ಹೊಡೆದಾಗ ಆಗ್ತಿತ್ತಂತೆ. ಹೂವಿನ ಹಾರದಿಂದ ಪೆಟ್ಟಾಗುತ್ತೆ, ಅದಕ್ಕೆ ಆರಾಮಿರ್ಬೇಕಷ್ಟೇ, ಹನುಮಂತನಿಗೆ ಕೇರೆ ಇಲ್ಲ. ಅದೆಲ್ಲ ಕೂಡ 8 ಜನ ಕಪಿಗಳನ್ನ ಹನುಮಂತ ಕೊಂದು ಹಾಕಿದ್ನಲ್ಲ, ಹ್ಯಾಕ್ ಕೊಂದು ಹಾಕಿದ ಅಂದರೆ, ಅಘೌಘಂ ರಾಮನಾಮೇವ, ರಾಮನ ಹೆಸರು ಪಾಪಗಳ ರಾಶಿಯನ್ನು ಹೇಗೆ ನಾಶ ಮಾಡುತ್ತೋ, ರಾಮನ ದೂತನ ಹನುಮಂತ ಪಾಪಿಗಳ ಪಡೆಯನ್ನೇ ನಾಶ ಮಾಡಿದ. ಒಳ್ಳೆಯ ಕಾವ್ಯ, ಒಳ್ಳೆಯ ಶಾಸ್ತ್ರ ಆ ರೀತಿ ಹೇಳ್ತಾರೆ. ರಾಮನಾಮ ಅಂದರೆ ಸಾಕು, ಪಾಪಗಳು ಹೋಗಿಬಿಡ್ಬೇಕು. ಒಳ್ಳೆ ತಮಾಷೆ ಹೇಳ್ತಾರೆ, ರಾ ಅನ್ನೇ ನೋಡೋಣ, ರಾ ಅಂದರೆ ಬಾಯಿ ತೆಗೆದು ಅನ್ನಬೇಕು, ರಾ ಅನ್ನಬೇಕು ಬಾಯಿ ಓಪನ್ ಆಗುತ್ತೆ, ಓಪನ್ ಆದಷ್ಟು ಪಾಪ ಎಲ್ಲ ಹೊರಗೆ ಹೋಗಿಬಿಡುತ್ತಂತೆ, ಪಾಪ ಎಲ್ಲ ಹೊರಗೆ ಹೋಗಿಬಿಡುತ್ತೆ. ಮಾ ಬಾಯಿ ತೆಗೆದೆ ರಾ ಅನ್ನಕ್ಕೆ ಬರೋದಿಲ್ಲ, ಮಾ ಅನ್ಬೇಕಾದ್ರೆ ಬಾಯಿ ಮುಚ್ಚಲೇಬೇಕು, ಮಾ ಅಂತಷ್ಟು ಮುಚ್ಚೋಗುತ್ತಂತೆ, ಪಾಪ ಯಾವುದು ವಾಪಸ್ ಬರೋದಿಲ್ಲ, ಆಮೇಲೆ ಹೋಗಿದ್ದೆಲ್ಲ ಅಲ್ಲೇ ಉಳ್ಕೊಂಡ್ಬಿಡುತ್ತಂತೆ. ಇದು ರಾಮನಾಮದ ವೈಶಿಷ್ಟ್ಯ. ಅದು ಅದಕ್ಕೆ ರಾಮನಾಮವನ್ನು ನೀಡಿ ರಾ ಬಾ, ರಾ ಅಂದರೆ ತೆಲಿ ನೋಡಿ ಬಾ ಅಂತ ಅರ್ಥ, ಇಲ್ಲಿ ಹೋಗು ಅಂತ ಅರ್ಥ, ಇದು ಆ ಅರ್ಥ ಮಾಡಿದ್ರೆ. ರಾ ಅಂದರೆ ಗೆಟ್ ಔಟ್, ಮಾ ಅಂದರೆ ಡೋಂಟ್ ಎಂಟರ್, ಮತ್ತೆ ಮುಗಿತಲ್ಲಿ ರಾಮ ರಾಮ ಎಷ್ಟು ಪದ ಒಳ್ಳೆ ಇದು ಬೇರೆ ಯಾವ ಭಾಷೆಯಲ್ಲೂ ಸಾರ ಸಂಸ್ಕೃತದಲ್ಲಿ ಮಾತ್ರ ಕಾಣೋದು. ಅದಕ್ಕೆ ರಾಮನಾಮವ ನುಡಿ ನುಡಿ ಅಂತ ಕರೆದಿದ್ದಾರೆ. ಇಲ್ಲ ಹೋದರೆ ಮಡಿ ಮಡಿ ಸತ್ತೋಗು ಅಂತ ಅರ್ಥ. ಆಗ ಅಕ್ಷಕುಮಾರ್ ಯೋಚನೆ ಮಾಡಿ ಹನುಮಂತ ಅವನನ್ನು ಹಿಡಿತಾನೆ, ಅವನ ರಥಕ್ಕೆ ಹೊಡಿತಾನೆ ಪುಡಿ ಪುಡಿ ಅದು. ಅವನು 2 ಕಾಲು ಹಿಡಿತಾನೆ, ನಮ್ಮ 1 ಕೈಯಲ್ಲಿ 2 ಕಾಲು ಹಿಡಿತಾನೆ, ಹಿಡಿದು ಗರ 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 ತಿರುಗಿಸ್ತಾನೆ ಅವನನ್ನು. ಸಚಕ್ರವದ್ ಭ್ರಮಾತುರಂ ವಿಧಾಯ ರಾವಣೋಪಮಂ ಅಪೋಥಯದ್ ಧರಾತಲೆ ಕ್ಷಣೇನ ಮಾರುತೀತನು. ಆ ಬಂಡೆ ಮೇಲೆಲ್ಲ ನೆಲದ ಮೇಲೆ ಹೊಡಿತಾನೆ, ಧರಾತಲೆ ನೆಲದ ಮೇಲೆ ಹೊಡಿತಾನೆ. ಹೊಡೆದ್ರೆ ಅವನು ಪೀಸ್ ಪೀಸ್, ಅಕ್ಷಕುಮಾರ ಪೀಸ್ ಅಂದರೆ ಪೀಸೆ, ಯಾವ ಆಕ್ಸಿಡೆಂಟಲ್ಲೂ ಮನುಷ್ಯ ಆ ರೀತಿ ಸಾಯೋದಿಲ್ಲ, ಪೂರ್ತಿ ಗುರ್ತು ಸಿಗಬಾರ್ದು ಆ ಸತ್ತೋದ್ರದ್ದು. ಬಂಡೆ ಮೇಲೆ ಹೊಡೆದಿಲ್ಲ, ನೆಲದ ಮೇಲೆ ಹೊಡೆದಿದ್ದಾನೆ. ಇವತ್ತು ನೆಲದ ಮೇಲಿದ್ದರೆ ಅವನು ಪೀಸ್ ಪೀಸ್ ತಾಕ್ತಾನೆ ಅಂದರೆ ಹೊಡೆದವ್ರ ಸ್ಟ್ರೆಂತ್ ಅದು, ಬಂಡೆ ಮೇಲೆ ಪೀಸ್ ಬೇರೆ ಬಂಡೆ ಸ್ಟ್ರೆಂತ್ ಅದು, ಅದು ನೆಲದ ಸ್ಟ್ರೆಂತ್ ಇಲ್ಲ, ಹನುಮಂತನ ಸ್ಟ್ರೆಂತ್ ಅದು. ವಾಲ್ಮೀಕಿಗಳು ಬರೀತಾರೆ, ಅವನ ಕಾಲುಗಳ ಬೆರಳುಗಳ ಕೀರುಗಳಿಂದ ಹಿಡಿದು ತಲೆ ಬುರುಡಿವರೆಗೂ ಎಲ್ಲ ಪೀಸಾಗಿ ಹೋಗಿತ್ತು. ಎಂಥ ಹನುಮಂತ ಹೊಡೆದ್ರೆ ಹೇಗೆ ಹೊಡಿತಾನೆ ಗೊತ್ತಾಯ್ತಾ, ಅದು ವಾಯುದೇವರ ಪೆಟ್ಟು ಹೇಗಿರುತ್ತೆ ಮತ್ತು ಕೊಡೆ ನಿದರ್ಶನ. ಉಳಿಸಿದರೆ ಸಂಜೀವನ ತರ್ತಾರೆ, ಹೊಡೆದರೆ ಪೀಸ್ ಮಾಡ್ತಾರೆ. ಅವರ ಅನುಗ್ರಹ ನಮಗಿದ್ದರೆ ಜೀವನದಲ್ಲಿ ಆಪತ್ತುಗಳೇ ಬರೋದಿಲ್ಲ, ಅವರ ಅನುಗ್ರಹ ಮಾಡದೆ ಹೋದರೆ ಯಾವ ಆಪತ್ತು ಪರಿಹಾರ ಆಗೋದೇ ಇಲ್ಲ. ಇಷ್ಟು ಮಾಡಿದಾಗ ರಾವಣ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಯ್ಯೋ ಅನ್ನಂತೆ, ನಿಶಮ್ಯ ಶೋಕತಾಪಿತ, ಕಂಡವ್ರ ಮಕ್ಕಳನ್ನು ಕೊಂದು ಎಂಜಾಯ್ ಮಾಡ್ತಿದ್ದ,
ತನ್ನ ಮಗನನ್ನು ಕರ್ಕೊಂಡು ಓಡಾಡ್ತಾನೆ. ಮಾಡಿದ್ದೆಲ್ಲ ರಿವರ್ಸ್ ಹೊಡಿತೀಗ, ಇನ್ನೊಬ್ಬರಿಗೆ ಮಾಡಿದ್ದು ಹೇಗೆ ಬಿಟ್ಟು ಹೋಗೋದಿಲ್ಲ, ವಾಪಸ್ ಬಂತು ಕೊಳೋ ಅಂತ ಅಡ್ತಾನೆ. ರಾವಣ ಉಳಿದವರಿಗೆ ರಾವ ಮಾಡಿಸ್ತಿದ್ದ, ಈಗ ತಾನೇ ರಾವ ಮಾಡೋಕ್ಕೆ ಶುರು ಮಾಡ್ದ, ಒದರಿದ. ಇಂದ್ರಜಿತ್ತನ್ನು ನೆಕ್ಸ್ಟ್ ಕಳಿಸ್ತಾ ಇದ್ದಾನೆ. ನಾಳೆ ದಿವಸ ಇಂದ್ರಜಿತ್ತನನ್ನು ಹನುಮಂತ ಹೇಗೆ ಸೋಲಿಸ್ತಾರೆ, ಲಂಕಾದಹನ ನಾಳೆ, ರಾಮನವಮಿ ನಾಳೆ, ದೊಡ್ಡ ಪರ್ವಕಾಲ. ನಾವಲ್ಲ ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳು ಮಹಾಲಕ್ಷ್ಮಿಯ ಸಮೇತ ಆಚರಣೆ ಮಾಡ್ತಕ್ಕಂಥ ದಿವಸ ಅದು. ಅದಕ್ಕೆ ರಾಮನವಮಿಯನ್ನು ಅನುಸಂಧಾನ ಇಟ್ಟುಕೊಂಡು ನಾವು ರಾಮದೇವರ ಉತ್ಸವ ಮಾಡಬೇಕು. ಎಂಥ ವೈಭ ಜಯತ್ಯಜೋ ಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ. ಆಚಾರ್ಯರು ಕೊಂಡಾಡ್ತಾರೆ. ನಾಳೆ ಅದನ್ನೆಲ್ಲ ಆಚರಣೆ ಮಾಡಿ ನಾಳೆ ಕುಂಭಕರ್ಣಾದಿಗಳ ಸಂಹಾರ ನಡೆಯುತ್ತೆ. ನಾಳೆ ರಾಮದೇವರ ಅದ್ಭುತ ಪರಾಕ್ರಮ ಜೊತೆಗೆ ಬಹಳ ಮುಖ್ಯವಾಗಿ ಹನುಮಂತನ ಪರಾಕ್ರಮ, ಇಬ್ಬರ ಪರಾಕ್ರಮ ನೋಡಿದಾಗ ಆಗ ಹರಿವಾಯುಗಳ ಬಗ್ಗೆ ನಮಗೆ ಎಷ್ಟು ಭಕ್ತಿ. ಹರಿ ಸರ್ವೋತ್ತಮ, ವಾಯುದೇವತ್ವ ಕೂಗೋದಲ್ಲ, ಮನಸ್ಸಿಗೆ ಕನ್ವಿನ್ಸ್ ಆಗ್ತದೆ. ಆಗ ಹರಿ ಸರ್ವೋತ್ತಮ ಮತ್ತು ಯಾತಕ್ಕೆ ಕೆಡ್ತಾರೆ ಅಂತ ಅರ್ಥ ಆಗ್ತದೆ, ವಾಯುದೇವೋತ್ತಮ ಅಂತ ಯಾತಕ್ಕೆ ಕೆಡ್ತಾರೆ ಅಂತ ಅರ್ಥ ಆಗುತ್ತೆ. ಅದಿಷ್ಟು ಕೂಡ ನಾಳೆ ನೋಡ್ತಾ ನಾಡಿದ್ದರ ದಿವಸ ಉತ್ತರ ಭಾಗವೆಲ್ಲ ತಿಳ್ಕೊಂಡು ಕೃಷ್ಣಾರ್ಪಣ ರಾಮಾಯಣವನ್ನು ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ.